ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ಒಂದು ವಿಶೇಷವಾದಂತ ದಿನ ಕಳೆದ 24 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷಾ ಲೋಕದಲ್ಲಿ ಒಂದು ವಿಶೇಷವಾದಂತ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತ ಕ್ಲಾಸಿಕ್ ಕೆಎಸ್ ಅಂಡ್ ಐ ಸ್ಟಡಿ ಸರ್ಕಲ್ ಧಾರವಾಡವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಇಡೀ ರಾಜ್ಯಕ್ಕೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾದಂತ ಮಾರ್ಗದರ್ಶನವನ್ನು ನೀಡುತ್ತಾ ಇಲ್ಲಿವರೆಗೆ ಸಾವಿರ ಸಾವಿರ ವಿದ್ಯಾರ್ಥಿಗಳ ಯುವಕರ ಬದುಕನ್ನ ಹಸನಾಗಿಸುತ್ತಾ ಬಂದಿರುವಂತ ಒಂದು ಸಂಸ್ಥೆ ಈ ಸಂಸ್ಥೆ ಮಾಡ್ತಾ ಬಂದಿರುವಂತ ಪ್ರತಿಯೊಂದು ಕೆಲಸವು ಕರ್ನಾಟಕದ ಮಟ್ಟಿಗಾದರೂ ವಿನೂತನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂತಂದ್ರೆ 1997 ರೊಳಗೆ ಕರ್ನಾಟಕದಲ್ಲಿ ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾಗಿ ಏನೇನು ಒಂದು ಅದರ ಒಂದು ಪರಿಚಯ ಅದರ ಅರಿವು ಇಲ್ಲದ ಕಾಲದೊಳಗೆ ಧಾರವಾಡದಂತ ಉತ್ತರ ಕರ್ನಾಟಕದ ಭಾಗದೊಳಗೆ ಒಂದು ಚಿಕ್ಕ ಸಂಸ್ಥೆಯನ್ನ ಹುಟ್ಟು ಹಾಕಲಾಯಿತು ಅದೇ ದ ಕ್ಲಾಸಿಕ್ ಕೆಎಸ್ ಅಂಡ್ ಐ ಸ್ಟಡಿ ಸರ್ಕಲ್ ಅನ್ನುವಂಥದ್ದು ಆನಂತರ ಹಂತ ಹಂತವಾಗಿ ಪ್ರತಿ ಹೆಜ್ಜೆಯೂ ಕೂಡ ಒಂದು ವಿನೂತನ ಪ್ರತಿ ಒಂದು ಕೆಲಸವೂ ಕೂಡ ಹೊಸದು ಅನ್ನೋ ರೀತಿಯೊಳಗೆ ಈ ಸಂಸ್ಥೆಯಿಂದ ಆಗ್ತಾ ಬಂದಿರುವಂಥದ್ದು ಸೊ ಅದರಲ್ಲಿ ಹೀಗೆ ಎಲ್ಲ ಸ್ಥಳಗಳಿಗೆ ಹೋಗಿ ತರಬೇತಿಯನ್ನು ಪಡೆಯುವುದಕ್ಕೆ ಕೆಲವರಿಗೆ ಅನುಕೂಲ ಆಗಬಹುದು ಅನುಕೂಲ ಆಗದೇ ಇರಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ 2005 ರಲ್ಲಿ ಸ್ಪರ್ಧಾ ಸ್ಫೂರ್ತಿ ಪ್ರಕಾಶನವನ್ನು ಆರಂಭಿಸಿ ರಾಜ್ಯದ ಪ್ರತಿ ಹಳ್ಳಿಗೂ ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾಗಿ ಮಾರ್ಗದರ್ಶನ ಮತ್ತು ಅವರಿಗೆ ಸಿದ್ಧತೆ ಮಾಡುವುದಕ್ಕೆ ನೆರವು ಮಾಡ್ತಾ ಬಂದಿರುವಂಥದ್ದು ಆನಂತರದಲ್ಲಿ ಆರಂಭವಾಗಿರುವಂತಹ ಕ್ಲಾಸಿಕ್ ಶಾಲೆ ಆಗಿರಬಹುದು ಕ್ಲಾಸಿಕ್ ಇಂಟಿಗ್ರೇಟೆಡ್ ಕಾಲೇಜ್ಗಳು ಪಿಯು ಮತ್ತು ಡಿಗ್ರಿ ಇವು ಕೂಡ ಕರ್ನಾಟಕದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡುತ್ತಾ ಪದವಿಯನ್ನು ಮುಗಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಬಂದಿರುವಂಥದ್ದು ಹೀಗೆ ಕ್ಲಾಸಿಕ್ ಸಂಸ್ಥೆ ಮಾಡಿರೋದೆಲ್ಲವೂ ಕ್ಲಾಸಿಕ್ ಅನ್ನೋ ರೀತಿ ಒಳಗೆ ಇಲ್ಲಿವರೆಗೆ ನಡೆದುಕೊಂಡು ಬಂದಿರುವಂಥದ್ದು ಅಂಥದ್ದಕ್ಕೆ ಒಂದು ಹೊಸ ಅಧ್ಯಾಯದ ಸೇರ್ಪಡೆ ಇವತ್ತು ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಿತ್ರರೇ ಕ್ಲಾಸಿಕ್ ಎಜುಕೇಷನ್ ಇದು ಶೈಕ್ಷಣಿಕ ಲೋಕದಲ್ಲಿ ಹೊಸ ಕ್ರಾಂತಿ ಅನ್ನುವಂತ ಒಂದು ಹೆಸರಿನೊಂದಿಗೆ ಶುರುವಾಗ್ತಿರುವಂಥದ್ದು ಹೇಳ್ತಾರೆ ತಾವೆಲ್ಲ ಕೇಳಿದಿರಿ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅನ್ನುವಂಥದ್ದು ಅವಶ್ಯಕತೆ ಒಂದು ಅನ್ವೇಷಣೆಯ ತಾಯಿ ಅಂತ ಹೌದು ಇವತ್ತಿನ ಕಾಲಘಟ್ಟದಲ್ಲಿ ಇಂದಿನ ಸನ್ನಿವೇಶದಲ್ಲಿ ಇಂಥ ಒಂದು ಹೊಸ ಪ್ರಯೋಗ ಹೊಸ ಸೇವೆ ತುಂಬಾ ಅವಶ್ಯಕವಾಗಿತ್ತು ಅದರಲ್ಲೂ ಮುಖ್ಯವಾಗಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಇವತ್ತು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಅವರಿಗೆಲ್ಲ ತಾವು ಕುಳಿತಲ್ಲೇ ಇಂಥ ಒಂದು ಪರೀಕ್ಷೆಗಳನ್ನ ಹೇಗೆ ತಾವು ಸಿದ್ಧರಾಗಬೇಕು ಮತ್ತು ಹೇಗೆ ಯಶಸ್ವಿಯಾಗಿ ಬರೀಬೇಕು ಅನ್ನೋದ್ರ ಕುರಿತಾಗಿ ನಿರಂತರವಾಗಿ ಉಚಿತವಾಗಿ ಮಾರ್ಗದರ್ಶನ ನೀಡುವಂತ ಉದ್ದೇಶದಿಂದ ಇದೀಗ ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಲೋಕಾರ್ಪಣೆ ಸಮಾರಂಭ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಇವತ್ತು ವಹಿಸಿಕೊಂಡಿರುವಂತವರು ಸ್ವಾಮಿ ವಿವೇಕಾನಂದರ ಒಂದು ಏನು ಯುವಕರಿಗೆ ಬೇಕಾಗಿರುವಂತ ಒಂದು ಪ್ರೇರಣೆ ಒಂದು ಶಕ್ತಿಯನ್ನ ತುಂಬುವಂತ ಅವರ ವಿಚಾರಗಳಿದ್ವು ಅಂತ ವಿಚಾರಗಳನ್ನ ಈ ಭಾಗದಲ್ಲಿ ಅವನ್ನ ಪಸರಿಸ್ತಾ ಯುವಕರಿಗೆ ಅಂತ ಶಕ್ತಿಯನ್ನ ತುಂಬುತ್ತಾ ಬಂದಿರುವಂತ ಧಾರವಾಡದ ಶ್ರೀ ರಾಮಕೃಷ್ಣ ಆಶ್ರಮ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾಗಿರುವಂತ ಪೂಜ್ಯರಾಗಿರುವಂತ ಶ್ರೀ ವಿಜಯಾನಂದ ಸರಸ್ವತಿ ಸ್ವಾಮೀಜಿ ಅವರು ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪೂಜ್ಯರಿಗೆ ಸ್ವಾಗತ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಮಗೆಲ್ಲ ಮಾದರಿಯಾಗಿರುವಂಥವರು ಸಾಧಕರಾಗಿರುವಂಥವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಾವು ಕೂಡ ಇಂಥ ಒಂದು ಹುದ್ದೆಗೆ ಏರಬೇಕು ಅಂತ ತಮ್ಮ ಕನಸು ಏನಿದೆ ನಿಮ್ಗೆಲ್ಲ ಒಂದು ಪ್ರೇರಣೆ ಆಗಿರುವಂಥವ್ರು ಇವತ್ತಿಗೆ ನಮ್ಮ ಜೊತೆಗಿರುವಂಥವ್ರು ಮೊದಲನೇದಾಗಿ IRS ತಾವೇನು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಥವಾ IAS ಎಕ್ಸಾಮ್ ಅಂತ ಕರಿತೀರಿ ಆ ಒಂದು ಪರೀಕ್ಷೆಯನ್ನು ಬರೆದು ಯಶಸ್ವಿಯಾಗಿ IRS ಹುದ್ದೆಗೆ ಆಯ್ಕೆಯಾಗಿ ಸದ್ಯ ಇಲ್ಲೇ ನಮ್ಮ ಹುಬ್ಬಳ್ಳಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುವಂತ ನಮ್ಮ ಲಕ್ಕಪ್ಪ ಹಣ್ಣಮ್ಮನವರು ಸರ್ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಮತ್ತೊಬ್ಬ ಸಾಧಕಿ ನಮ್ಮ ಜೊತೆ ಇದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಅವರು ಜಿ ಅನುಷಾ ಅವರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಏನಿದೆ ಅಲ್ಲಿ ಡಿಸಿಪಿ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ ವೆಲ್ಕಮ್ ಟು ಯು ಮೇಡಮ್ ಹಾಗೆ ಇಷ್ಟೆಲ್ಲ
ಸಾಧನೆ ಸಾಧ್ಯ ಆಗೋದಕ್ಕೆ ಕರ್ನಾಟಕದ ಮಟ್ಟಿಗೆ ಇಷ್ಟೊಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಸೇವೆ ಲಭ್ಯ ಆಗೋದಕ್ಕೆ ಕಾರಣಕರ್ತರಾಗಿರುವಂತಹ ವ್ಯಕ್ತಿ ನನ್ನ ಅದರ್ ದ್ಯಾನ್ ಶ್ರೀ ಲಕ್ಷ್ಮಣ ಎಸ್ ಸುಪ್ಪಾರ್ ಸರ್ ಅವರು ಕ್ಲಾಸಿಕ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಈ ಒಂದು ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ನ ರೂವಾರಿಗಳು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ವೆಲ್ಕಮ್ ಟು ಯು ಸರ್ ಸೊ ಈ ಒಂದು ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಸತ್ಸಂಪ್ರದಾಯದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪೂಜ್ಯರನ್ನ ಹಿರಿಯರನ್ನ ಅತಿಥಿಗಳನ್ನ ನಾನು ತಮ್ಮೆಲ್ಲರ ಪರವಾಗಿ ಒಂದು ಪ್ರೀತಿಯ ಸಂಕೇತವಾಗಿ ಹೂವನ್ನ ನೀಡುವ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೊದಲನೆಯದಾಗಿ ಪೂಜ್ಯರಾದಂತಹ ಶ್ರೀ ವಿಜಯಾನಂದ ಸರಸ್ವತಿ ಸ್ವಾಮೀಜಿ ಅವರಿಗೆ ಸ್ವಾಗತ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಲಕ್ಕಪ್ಪ ಹನುಮನವರ್ ಸರ್ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊರ್ವ ಅತಿಥಿಯಾಗಿರುವಂತಹ ಜಿ ಅನುಷಾ ಮೇಡಮ್ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇವತ್ತಿನ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಲಕ್ಷ್ಮಣ ಸುಪ್ಪಾರ್ ಸರ್ ಅವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ವೆಲ್ಕಮ್ ಸರ್ ಆದ್ಮೇಲೆ ನಾನಾಗಲೇ ಹೇಳಿದ ಹಾಗೆ ಕ್ಲಾಸಿಕ್ ಕೇಸ್ ಅಂಡ್ ಐ ಸ್ಟಡಿ ಸರ್ಕಲ್ ಸಂಸ್ಥೆ ಇಲ್ಲಿವರೆಗೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅನ್ನುವಂಥದ್ದು ಇತ್ತು ಹೆಚ್ಚು ಕಡಿಮೆ ಅದು ತನ್ನ ತರಬೇತಿ ಸಂಸ್ಥೆಯ ಮೂಲಕ ಆಗಿರಬಹುದು ಆದರೆ ಹಾಗೆ ಸ್ಪರ್ಧಾ ಸ್ಫೂರ್ತಿ ಪ್ರಕಾಶನದ ಮೂಲಕ ಆಗಿರಬಹುದು ಆದರೆ ಇಂದು ಈ ಸಂಸ್ಥೆಯ ವ್ಯಾಪ್ತಿ ವಿಶ್ವ ಮಟ್ಟಕ್ಕೆ ವಿಸ್ತರಿಸ್ತಾ ಇರುವಂಥದ್ದು ಬಹಳ ಸಂತೋಷದ ಸಂಗತಿ ಯಾಕೆಂತಂದ್ರೆ ಈ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಅನ್ನ ತಾವು ನ್ಯೂಯಾರ್ಕ್ನಲ್ಲಿ ಕೂತ್ಕೊಂಡು ನೋಡಬಹುದು ಪ್ಯಾರಿಸ್ನಲ್ಲಿ ಕೂತ್ಕೊಂಡು ನೋಡಬಹುದು ಮಾಸ್ಕೋದಲ್ಲಿ ಕೂತ್ಕೊಂಡು ನೋಡಬಹುದು ಟೋಕಿಯೋದಲ್ಲಿ ಕೂತ್ಕೊಂಡು ನೋಡಬಹುದು ಇವನ್ ನೀವು ಎಲ್ಲೇ ಆಸ್ಟ್ರೇಲಿಯಾದ ಯಾವುದೇ ಮೂಲೆಯಲ್ಲೂ ಕೂಡ ಕೂತ್ಕೊಂಡು ನೋಡಬಹುದು ಹೀಗೆ ಜಗತ್ತಿನ ಪ್ರತಿ ಖಂಡಕ್ಕೆ ಪ್ರತಿ ರಾಷ್ಟ್ರಕ್ಕೆ ಇವತ್ತು ಕ್ಲಾಸಿಕ್ ಸಂಸ್ಥೆ ವಿಸ್ತರಿಸುತ್ತಿರುವಂಥದ್ದು ಬಹಳ ಬಹಳ ಸಂತೋಷದ ಸಂಗತಿ ಇಂಥ ಒಂದು ಶುಭ ಸಮಾರಂಭ ನಮ್ಮ ಸತ್ ಸಂಪ್ರದಾಯದಂತೆ ಒಂದು ನಾವು ದೀಪ ಬೆಳಗಿಸುವ ಮೂಲಕ ಅಂದರೆ ಅಜ್ಞಾನವನ್ನು ಹೊಡೆದೋಡಿಸಿ ಜ್ಞಾನದ ಪ್ರಭೆಯನ್ನು ಹರಿಸುವ ಮೂಲಕ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿರ್ತೇವೆ ಹಾಗೆ ನಾವು ಬೆಳೆಯುವ ಸಸಿಗೆ ನೀರೆರೆಯುವ ಮೂಲಕ ಅಂದರೆ ಅದನ್ನು ಪೋಷಿಸುವಂತ ಸದುದ್ದೇಶದಿಂದ ನೀರೆರೆಯುವ ಮೂಲಕ ಕೂಡ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇರ್ತೇವೆ ಇವತ್ತು ಈ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ನಾಡಿನ ಯುವಜನತೆಯ ಆಶೋತ್ತರಗಳನ್ನು ನಾವು ನೀರೆರೆದು ಬೆಳೆಸುವಂತ ದೇಹೋದ್ದೇಶವನ್ನ ಬಂದದವರಾಗಿರೋದ್ರಿಂದ ಇದೀಗ ಈ ಒಂದು ಕಾರ್ಯಕ್ರಮವನ್ನ ಸಸಿಗೆ ನೀರೆರೆಯುವ ಮೂಲಕ ಪೂಜ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ನಾನು ಅವರಲ್ಲಿ ಭಕ್ತಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಪ್ಲೀಸ್ ಸಸಿಗೆ ನೀರೆರೆದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದಂತ ಪೂಜ್ಯರಿಗೆ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳಿಗೆ ತಮ್ಮೆಲ್ಲರ ಪರವಾಗಿ ತುಂಬಿರುವುದಾಗಿದೆ ಧನ್ಯವಾದಗಳು ಮಿತ್ರರೇ ಆಗಲೇ ಹೇಳಿರುವ ಹಾಗೆ ಈ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ನ ಆರಂಭದ ಉದ್ದೇಶ ಮುಖ್ಯವಾಗಿ ಏನು ಅನ್ನುವಂಥದ್ದನ್ನ ನಾನು ಮೊದಲಿಗೆ ಒಂದು ನಿಮಿಷದಲ್ಲಿ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾವೆಲ್ಲ ಏನು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಇದ್ರಿ ತಮಗೆಲ್ಲ ಇಲ್ಲಿವರೆಗೆ ಬಹಳಷ್ಟು ಅನುಕೂಲತೆಗಳಿದ್ದವು ಅಂದ್ರೆ ನಾಡಿನ ಯಾವುದೇ ಮೂಲಿಗೆ ಚಲಿಸಿ ಅಲ್ಲಿ ಇದ್ದುಕೊಂಡು ಸಿದ್ಧತೆಯನ್ನು ಮಾಡೋದಕ್ಕೆ ಅವಕಾಶ ಇತ್ತು ಆದರೆ ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ಉಂಟಾದಂತ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಬೇರೆ ಕಡೆಗೆ ಹೋಗುವುದಕ್ಕೆ ನೆಲೆಸುವುದಕ್ಕೆ ಸಾಕಷ್ಟು ತೊಂದರೆಯಾದದ್ರಿಂದ ತಾವು ತಮ್ಮ ತಮ್ಮ ಸ್ಥಳದಲ್ಲಿಯೇ ಕುಳಿತುಕೊಂಡು ಈ ಒಂದು ಪರೀಕ್ಷೆಗೆ ಸಿದ್ಧತೆ ಮಾಡಿಸಬೇಕು ಅನ್ನುವಂತ ಸದಾಶಯದೊಂದಿಗೆ ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭಿಸುತ್ತಿರುವಂತದ್ದು ಇಲ್ಲಿ ಗೊತ್ತಿರಲಿ ತಮಗೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿರುವಂತಹ ಹಲವಾರು ವಿಷಯಗಳಿದ್ದಾವೆ ಅವುಗಳ ಕುರಿತಾಗಿ ನಿರಂತರವಾಗಿ ನಮ್ಮ
ಕ್ಲಾಸಿಕ್ ಕೆಎಸ್ ಅಂಡ್ ಐಎ ಸ್ಟಡಿ ಸರ್ಕಲ್ನ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾರ್ಗದರ್ಶನ ದೊರೆತಾ ಹೋಗ್ತದೆ. ಹಾಗೆನ್ನೇ ಏನು ಉದ್ಯೋಗಾವಕಾಶಗಳು ಅಂತಿರ್ತಾವೆ ಅವುಗಳ ಕುರಿತಾಗಿ ನಿತ್ಯವೂ ಕೂಡ ನಾವು ಉದ್ಯೋಗ ಮಾರ್ಗದರ್ಶನ ನೀಡುವಂಥದ್ದನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ತೇವೆ. ಹಾಗೆ ಸ್ಪರ್ಧಾತ್ಮಕ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಅಗತ್ಯವಾಗಿರುವಂತಹ ಒಂದು ಭಾಗ ಅಂತಂದ್ರೆ ಅದು ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ತಿಳಿದುಕೊಂಡಿರುವಂತದ್ದು. ಸೊ ಅದನ್ನು ಕೂಡ ನಿತ್ಯದ ಆಧಾರದ ಮೇಲೆ ನಾವು ಆಯಾ ದಿನದ ಪ್ರಚಲಿತ ವಿದ್ಯಮಾನಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೇವೆ ಅನ್ನುವಂಥದ್ದು. ಹಾಗೆಯೇ ತಮಗೆಲ್ಲ ಪ್ರೇರಣೆ ನೀಡುವಂತ ಏನು ಸಾಧಕರು ಇರ್ತಾರೆ ಅವರ ಸಂದರ್ಶನಗಳನ್ನು ಕೂಡ ನಾವು ನಿರಂತರವಾಗಿ ಕೊಡ್ತಾ ಹೋಗ್ತೇವೆ. ಇದರ ಜೊತೆಗೆ ವ್ಯಕ್ತಿತ್ವ ವಿಕಸನ, ಇಂಗ್ಲಿಷ್ ಕಲಿಕೆ ಏನಿಲ್ಲ, ಇಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂಥ ರೀತಿ ಒಳಗೆ ನಾವು ನಿಮಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಸೊ ಇಂಥ ಸದಾಶಯದೊಂದಿಗೆ ಆರಂಭವಾಗಿರುವಂಥ ಈ ಒಂದು ಯೂಟ್ಯೂಬ್ ಚಾನಲ್ ಇವತ್ತು ಇದೀಗ ಈ ಕ್ಷಣದಲ್ಲಿ ತಮ್ಮ ಬಳಿ ಬಂದಿದೆ, ಲೋಕಾರ್ಪಣೆಗೊಂಡಿದೆ. ನಮಗೆಲ್ಲ ತುಂಬ ಸಂತಸ ಆಗಿದೆ. ಇಂಥ ಒಂದು ಕಾರ್ಯಕ್ರಮವನ್ನು ತಮ್ಮ ದಿವ್ಯ ಸಾನ್ನಿಧ್ಯದ ಮೂಲಕ ಏನು ಚಾಲನೆಯನ್ನು ನೀಡಿದ್ದಾರೆ ಆ ಪೂಜ್ಯರು ಮೊದಲಿಗೆ ತಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಆಡಬೇಕು ಅಂತ ನಾನು ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ ಶ್ರೀರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುನ್. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ತಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಇವತ್ತಿನ ಸಂದರ್ಭದಲ್ಲಿ ಕ್ಲಾಸಿಕ್ ಎಜುಕೇಷನ್ ಸೆಂಟರ್ನ ವತಿಯಿಂದ ಲೋಕಾರ್ಪಣೆಗೊಂಡಿರತಕ್ಕಂಥ ಯೂಟ್ಯೂಬ್ ಚಾನಲ್ನ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇದರ ಮುಖ್ಯ ನೇತಾರರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಎಸ್ ಉಪಾದವರೇ, ಹಾಗೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮಾನ್ ಲಕ್ಕಪ್ಪ ಹನುಮಣ್ಣನವರೇ, ಹಾಗೆ ಶ್ರೀಮತಿ ಜಿ ಅನುಶ್ರವರೇ, ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಸುರೇಶ್ ಕುಲಕರ್ಣಿಯವರೇ, ಹಾಗೂ ಶ್ರೀಮತಿ ಲಕ್ಷ್ಮಣ್ ಉಪಾದವರೇ, ಹಾಗೂ ಶ್ರೀಮಾನ್ ಚೌಗಲ್ಲರವರೇ, ಹಾಗೂ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಕ್ಲಾಸಿಕ್ ಎಜುಕೇಷನ್ ಸೆಂಟರ್ನಿಂದ ಲೋಕಾರ್ಪಣೆಗೊಂಡಿರ್ತಕ್ಕಂಥ ಈ ಯೂಟ್ಯೂಬ್ ಚಾನಲ್, ಇದರ ಮುಖಾಂತರ ಇದುವರೆಗೂ ಕ್ಲಾಸಿಕ್ ಈ ಎಜುಕೇಷನ್ ವಿಭಾಗದಲ್ಲಿ ಏನು ಸೇವೆ ಆಗಿತ್ತೋ ಅದು ಇವತ್ತು ಲೋಕಾರ್ಪಣೆಗೊಂಡು ಅದು ಲೋಕಕ್ಕೆ ಅರ್ಪಿತವಾಗಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಉಪಯುಕ್ತವಾಗತಕ್ಕಂಥ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯ. ಇದನ್ನು ನಾವೆಲ್ಲರೂ ಕೂಡ ಒಂದು ತುಂಬ ಮನಸ್ಸಿಂದ ಇದನ್ನು ಈ ಸಂದರ್ಭದಲ್ಲಿ ನಾನು ಶ್ಲಾಘನಿಸ್ತಾ ಇದ್ದೇನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ. ಇದರ ಮುಖಾಂತರ ಇವತ್ತಿನ ಕಾಲದ ವಿದ್ಯಮಾನಗಳಲ್ಲಿ ಬಹುಶಃ ಎಲ್ಲರಿಗೂ ಒಂದು ದೊಡ್ಡ ಪಾಠ ಸಿಕ್ಕಿದೆ. ಕಳೆದ 6 ತಿಂಗಳಿನಿಂದ ಜಗತ್ತಿನಲ್ಲಿ ಯಾವ ವಿಜ್ಞಾನಿಯೂ ಕೂಡ ಅಥವಾ ಅನೇಕ ಈ ಸಂತರು ಕೂಡ ಊಹೆ ಮಾಡದೇ ಇರತಕ್ಕಂಥಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ. ಈ ಬದಲಾವಣೆಗಳು ಕೆಲವರಿಗೆ ಅನಾನುಕೂಲವಾಗಿರಬಹುದು, ಆದರೆ ನನ್ನ ಮಟ್ಟಿಗೆ ನಾನು ಹೇಳಬೇಕು ಅಂತಂತಂದರೆ ಈ ವಿದ್ಯಾಕ್ಷೇತ್ರದಲ್ಲಿ ಅಥವಾ ಬುದ್ಧಿವಂತರಿಗೆ ಇದು ಗೊತ್ತಿಲ್ಲದೆ ಅಥವಾ ಯಾವುದೇ ರೀತಿಯಲ್ಲಿ ಗಮನಕ್ಕೆ ಬರದೇ ಇರತಕ್ಕಂಥ ಒಂದು ದೊಡ್ಡ ಪಾಠ. ಒಬ್ಬರು ಆತ್ಮೀಯರು ಹೇಳ್ತಾರೆ, ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದರು, ಹಗ್ಗ ಇಲ್ಲದೆ ಜಗತ್ತನ್ನು ಕಟ್ಟಿದೆ ಭಗವಂತ ಈ ಶಕ್ತಿ ಅಂತ, ಈ ಕೊರೋನಾ ವೈರಸ್ ಅಂತಕ್ಕಂಥದ್ದು. ಇದರ ಮುಖಾಂತರ ನಾವು ಬಹಳಷ್ಟು ಜನಕ್ಕೆ ಕಷ್ಟ ಆಗಿರಬಹುದು, ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಕಷ್ಟದ ಮಧ್ಯೆ ಏನೋ ಒಂದು ಒಳ್ಳೆಯದು ಇರಲೇಬೇಕು. ನಾವು ಕಷ್ಟ ಅಂತ ಅದನ್ನು ಯಾವಾಗಲೂ ಕೂಡ ನಿಂದನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಇದರ ಮಧ್ಯದಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಏನಿದೆ ಅನ್ನೋ ಒಂದು ದೊಡ್ಡ ಪಾಠ ನಾವು ಕಲ್ತ್ಕೊಳ್ಬೇಕಾಗಿದೆ. ಅದರಲ್ಲಿ ಇದೆ ಹುಡುಕಿದ ಖಂಡಿತವಾಗಲೂ ಸಿಗ್ತದೆ. ಅದೇ ರೀತಿಯಲ್ಲಿ ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಅಥವಾ ಮುಂದೆ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ನೀವು ಏನು ತರಬೇತಿಯನ್ನು ತಗೊಳ್ತಾ ಇದ್ದೀರಿ ಅದಕ್ಕೆಲ್ಲ ಸಾಕಷ್ಟು ಅಡ್ಡಿ ಉಂಟಾಗಿದೆ, ಅದರಲ್ಲಿ ಏನೋ ಸಂಶಯ ಇಲ್ಲ. ಆದರೆ ಇದರ ಮಧ್ಯೆ ಒಂದು ಪರೀಕ್ಷೆ ಇದೆ. ಯಾವುದೇ ತರಬೇತಿ ಇಲ್ಲದೆ
ನಿಮ್ಮ ನಿಮ್ಮ ಸಾಮರ್ಥ್ಯ ಏನು ಅಂತ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ದೊಡ್ಡ ಪಾಠ ಇದೆ. ನೀವು ಜೀವನ ಪರ್ಯಂತ ಎಷ್ಟು ದಿವಸದವರೆಗೂ ಯಾವುದೇ ವಿಷಯದಲ್ಲಿ ಬೇರೆಯವರ ಮೇಲೆ ಅವಲಂಬಿತವಾಗಿರೋಕೆ ಸಾಧ್ಯ? ನಿಮ್ಮದೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ದ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ವಿತ್ ಇನ್ ಯು. ಇದು ಸ್ವಾಮಿ ವಿವೇಕಾನಂದ ಸಂದೇಶ. ಪ್ರತಿಯೊಬ್ಬರಲ್ಲೂ ಕೂಡ ತನ್ನದೇ ಆದಂತ ಶಕ್ತಿ ಸಾಮರ್ಥ್ಯಗಳು ಇದೆ, ಆದರೆ ಅದನ್ನ ಮರ್ತಿರೋದ್ರಿಂದ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಬೇಕಾಗಿದೆ. ಈ ಆರು ತಿಂಗಳಿನಿಂದ ನಿಜವಾಗ್ಲೂ ಕೂಡ ಜೀವನದಲ್ಲಿ ಯಾರೋ ಏನೋ ನಮಗೆ ಗಳಿಸಿ ಕೊಡ್ತಾರೆ ಅಂತ ವಿವೇಕಾನಂದರು ಹೇಳ್ತಾರೆ. ನೀನು ಯಾರೋ ನಮಗೆ ಸಹಾಯ ಮಾಡ್ತಾರೆ ಅಂತ ನೀನು ನಯ ವಿನಯವಾದಂತ ನಂಬಿಕೆ ಇದೆಯಲ್ಲ, ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಭ್ರಮೆ ಯಾವುದೂ ಇಲ್ಲ. ಜಗತ್ತಿನಲ್ಲಿ ಯಾರಾದರೂ ನಿನಗೆ ಸಹಾಯ ಮಾಡಿದ್ರೆ ಅದು ನಿನಗೆ ನೀನು ಮಾತ್ರ ಸಹಾಯ ಮಾಡ್ಕೊಂಡಿರ್ತೀಯ ಹೊರತು ಜಗತ್ತಿನಲ್ಲಿ ನಿನಗೆ ಯಾರು ಸಹಾಯ ಮಾಡೋಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಈ ಅನುಭವ ಈ ಆರು ತಿಂಗಳಿಂದ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಂಡ್ರೆ, ನೀವು ನಿಜವಾದಂತ ಆ ಪ್ರಯತ್ನ ಇತ್ತು ಅಂತಂದ್ರೆ ಯಾರು ಐದು ನಿಮಿಷ ಕಾಲಹರಣ ಮಾಡಿ ಸಮಯವನ್ನು ವ್ಯರ್ಥ ಮಾಡೋಕೆ ಸಾಧ್ಯ ಇಲ್ಲ. ಇನ್ನೊಬ್ಬರ ಮೇಲೆ ಯಾವುದನ್ನು ನಂಬಿ ಅವಲಂಬಿತವಾಗಿರ್ತಕ್ಕಂಥವ್ರು ಆರಾಮಿದ್ದು ಅವ್ರು ನಮ್ಗೆ ಮಾಡ್ಕೊಡ್ತಾರೆ, ಇವ್ರು ನಮ್ಗೆ ಮಾಡ್ಕೊಡ್ತಾರೆ, ನಮಗೆ ಅಲ್ಲಿ ಕೋಚಿಂಗ್ ಸೆಂಟರ್ಗಳಿಲ್ಲ ಅಥವಾ ಕೋಚಿಂಗ್ ಇದು ಕ್ಲಾಸಸ್ ನಡೀತಾ ಇಲ್ಲ, ನಾವು ಆರಾಮೀಗ ಎಂಜಾಯ್ ಮಾಡ್ಬೋದು ಜಾಲಿ ಮಾಡ್ಬೋದು ಅಂತ ಇರ್ತಿರಲ್ಲ, ಅವರು ಜೀವನ ಪರ್ಯಂತ ಇನ್ನೊಬ್ಬರ ಮೇಲೆ ಅವಲಂಬಿತವಾಗೋದು. ಆದರೂ ಕೂಡ ಈ ಒಂದು ಸಂಸ್ಥೆಯಿಂದ ಅಂಥವ್ರಿಗೂ ಎಲ್ಲೆಲ್ಲಿದ್ರೂ ಕೂಡ ಒಂದು ತರಬೇತಿ ಸಿಗಬೇಕು ಅಂತಕ್ಕಂಥ ಒಂದು ನಿಜವಾದಂಥ ಕಳಕಳಿಯಿಂದ ಇವತ್ತಿನ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಮನೆಯಲ್ಲೇ ಇದ್ರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಯಾವುದೇ ಅಡ್ಡಿ ಬರಬಾರದು ಅನ್ನೋ ಉದ್ದೇಶದಿಂದ ಇವತ್ತು ಈ ಚಾನಲ್ ಇವತ್ತು ಲೋಕಾರ್ಪಣೆ ಆಗಿದೆ. ಖಂಡಿತವಾಗಲೂ ನೀವು ಎಷ್ಟು ಸಾಧ್ಯವಾಗ್ತದೋ ಇದನ್ನ ಯಾವತ್ತಿನವರೆಗೂ ಇವತ್ತಿನ ಕಾಲದ ವಿದ್ಯಮಾನ ಹೀಗೆ ಮುಂದುವರಿಯುತ್ತದೋ ಆವತ್ತಿನವರೆಗೂ ಎಷ್ಟು ಇದನ್ನ ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತದೋ ಬಳಕೆ ಮಾಡಿಕೊಂಡು ನಿಮ್ಮ ಗುರಿಯನ್ನ ಮುಟ್ಟೋದಕ್ಕೆ ನಿಮ್ಮ ಮಾರ್ಗಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು, ನಮಗೆ ಇದು ಸಿಗಲಿಲ್ಲ ಅಂತ ನೆವ ಮಾತ್ರವನ್ನ ಹೇಳೋದಕ್ಕೂ ಅವಕಾಶ ಕೊಡದೆ ಲಕ್ಷ್ಮಣ್ ಉಪ್ಪಾರವರು ಈ ಒಂದು ಅದ್ಭುತವಾದಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕ ಒಂದು ಅದ್ಭುತವಾದಂತ ಒಂದು ಕಳಕಳಿ ಈ ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಜೀವನದ ಗುರಿಯನ್ನು ಮುಟ್ಟೋದಕ್ಕೆ ಮತ್ತು ಸಮಾಜಕ್ಕೆ ಮತ್ತು ತಂದೆ ತಾಯಿಗಳಿಗೆ ನೀವು ಹೊಣೆಯಾಗದೆ, ಅವರ ಮೇಲೆ ಎಷ್ಟು ದಿವಸ ನೀವು ಪಾಕೆಟ್ ಮಣಿ ಕೇಳಬೇಕು, ಎಷ್ಟೆಷ್ಟೋ ವಯಸ್ಸಾಗಿರ್ತದೆ ಈಗ ಕೆ ಎಸ್ ಐ ಎಸ್ ಮಾಡಬೇಕು ಅಂತಕ್ಕಂಥದ್ರೆ ಬಹುಶಃ 23-24 ವರ್ಷ ಆಗಿರ್ತದೆ. ಆದರೆ ಜೀವನದಲ್ಲಿ 20 ವರ್ಷದ ನಂತರ ನಾವು ಸಮಾಜಕ್ಕೆ ಏನನ್ನು ಕೊಡುವಂಥ ರೀತಿಯಲ್ಲಿ ಆಗಬೇಕೇ ಹೊರತು 30 ವರ್ಷದವರೆಗೂ ಕೂಡ ನಾವು ಇನ್ನೂ ಬೇಡಿ ತಗೊಳ್ಳೋದು ಆಗಬಾರದು. ಒಂದು ಮಾತಿದೆ, ಮದುವೆ ಆಗದಿದ್ದಕ್ಕೆ ಮೊದಲು ಅಪ್ಪನ ಆಸ್ತಿ, ಮದುವೆ ಆದಮೇಲೆ ಮಾವನ ಆಸ್ತಿ ಅಂತ. ಆ ರೀತಿ ಆಗದೆ ನಿಮ್ಮನ್ನು ಸಮರ್ಥರನ್ನಾಗಿ ಮಾಡೋದಕ್ಕೆ ನಿಮಗೆ ನಮಗೆ ಸಿಗಲಿಲ್ಲ ಅಂತಕ್ಕಂಥದ್ದು ಯಾವುದೋ ಒಂದು ನಿರಾಸೆ ಭಾವ ಇಲ್ಲದೆ ಇರಲಿ ಅನ್ನೋ ಉದ್ದೇಶದಿಂದ ಇವತ್ತು ಲೋಕಾರ್ಪಣೆಯಾಗಿದೆ. ಇದರ ಜೊತೆಗೆ ಸ್ವಾಮಿ ವಿವೇಕಾನಂದ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ಒಂದು ಗುರಿಯನ್ನು ಸೇರಬೇಕು ಅಂತ ಹೇಳಿದ್ರೆ ಹಲವಾರು ಭಾವನೆಗಳನ್ನು ಇಟ್ಕೊಳ್ಬಾರ್ದು. ಅವ್ರು ಹೇಳ್ತಾರೆ, ಹುಲಿ ಅಥವಾ ಸಿಂಹಗಳನ್ನ ಬೇಟೆಯಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಿ, ಅದು ಈ ಜಿಂಕೆಗಳ ಒಂದು ಹಿಂಡು ನೂರಾರು ಇದ್ರೂ ಕೂಡ ಅದು ಮೊದಲು ಒಂದನ್ನು ಆಯ್ಕೆ ಮಾಡ್ಕೊಳ್ತದೆ. ಆ ಒಂದನ್ನು ಆಯ್ಕೆ ಮಾಡಿಕೊಂಡು ಇದರ ಸಾಮರ್ಥ್ಯ ಏನು, ಇದು ನಾನು ಎಷ್ಟು ಮಟ್ಟಿಗೆ ತಯಾರಾಗಬೇಕು ಅಂತ ಮೆಂಟಲಿ ತಯಾರಾಗಿ ಒಂದು ಸರಿ ಅದನ್ನು ಅಟ್ಯಾಕ್ ಮಾಡೋದಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ ಅಕ್ಕಪಕ್ಕದಲ್ಲಿ ಇನ್ನೂ 10 ಕೂಡ ಅದು ಪಕ್ಕದಲ್ಲೇ ಅದು ಕಾಲ್ ಚಾಚಿದ್ರೆ ಒಂದು ಪ್ರಾಣಿ ಸಿಗೋದಿದ್ರೂ ಕೂಡ ಯಾವುದನ್ನ ನಿರ್ಧಾರ ಮಾಡ್ಕೊಂಡಿರ್ತದೋ ಅದನ್ನೇ ಅದು ಟಾರ್ಗೆಟ್ ಮಾಡಿ ಅದು ಬೆನ್ನು ಹತ್ತದೆ ಹೊರತು ಪಕ್ಕ ಅದು ಗಮನವನ್ನು ಹರಿಸೋದಿಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡ ಮೇಲೆ ಅದನ್ನೇ ನೀವು ಸಾಧನೆ ಮಾಡೋದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಇನ್ ಯುವರ್ ಲೈಫ್, ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, ಲೀವ್ ಆನ್ ದಟ್ ಐಡಿಯಾ, ಲೆಟ್ ಬ್ರೈನ್, ಮಸಲ್ಸ್, ನರ್ವ್ಸ್, ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಬಿ ಫುಲ್ ಆಫ್ ಯುವರ್ ಬಾಡಿ, ದಿಸ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ಇದು ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥ ಮಾತು. ಆದ್ದರಿಂದ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಆ ಒಂದು ಗುರಿ ಕಡೆ ಆಗಿರಲಿ, ಅದನ್ನೇ ಆಲೋಚನೆ ಮಾಡಿ, ಅದನ್ನೇ ಕನಸು ಕಾಣಿ, ನಿಮ್ಮ ದೇಹದ ಪ್ರತಿಯೊಂದು ನರ ನಾಡಿಗಳಲ್ಲಿ ಅದೇ ಮಾತನಾಡಬೇಕು, ಪ್ರತಿಯೊಂದು ರಕ್ತದ ಕಣಕಣದಲ್ಲೂ ಕೂಡ ಆ ಚಿಂತನೆ ಸೇರಿಕೊಳ್ಳಬೇಕು. ಆವಾಗ ನಿಮ್ಮ ಜೀವನದಲ್ಲಿ ಅದಕ್ಕೆ ಫೇಲ್ಯೂರ್ ಅಂತ ಇರೋದೇ ಇಲ್ಲ. ಆ ನಿಟ್ಟಿನಲ್ಲಿ ಈ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಸ್ದಿಂದ ಏನೇನು ಸೌಲಭ್ಯಗಳಿದೆಯೋ ಅದನ್ನು ಗುಣಾತ್ಮಕವಾಗಿ ಬಳಕೆ ಮಾಡಿಕೊಳ್ಬೇಕು.
ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ನಮಗೆ ಎರಡು ಕೈಗಳಿದ್ದಂತೆ ಪ್ರಪಂಚ ಅಂದಮೇಲೆ ಅದು ಇರೋದೆ ಆದರೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳಬೇಕು ಅಂತಕ್ಕಂತದ್ದು ನಮಗೆ ಬಿಟ್ಟಿದೆ ಅದು ನಿಮಗೆ ಫ್ರೀ ಆದ್ರಿಂದ ನಿಮ್ಮ ಜೀವನದ ಉದ್ದೇಶಕ್ಕೆ ಆ ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂತ ಗುರಿಯನ್ನ ಚಲವಾಗಿ ಇಟ್ಟುಕೊಂಡು ಸಮಾಜದಲ್ಲಿ ಅದಕ್ಕೆ ಬೇಕಾಗಿರತಕ್ಕಂತದ್ದು ನೀವು ಕೂತು ಕಡೆಗೆ ಇವತ್ತು ಎಲ್ಲೂ ಸಿಗ್ತಾ ಇದೆ ಅದನ್ನ ಬೇಕಾಗಿದ್ದನ್ನ ಆಯ್ಕೆ ಮಾಡ್ಕೊಂಡು ಗುರಿಯನ್ನ ಸೇರೋದ್ರ ಮುಖಾಂತರ ಈ ದೇಶಕ್ಕೆ ಒಬ್ಬ ಒಳ್ಳೆ ಸತ್ಪ್ರಜೆ ಆಗಬೇಕು ಈ ದೇಶಕ್ಕೆ ಲಿವ್ ಎ ಮಾರ್ಕ್ ಬಿಹೈಂಡ್ ಯು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಮನುಷ್ಯನಾಗಿ ಹುಟ್ಟಿದ್ದೀಯಾ ವಿದ್ಯಾವಂತನಾಗಿದ್ದೀಯಾ ಸಮಾಜದಿಂದ ಎಷ್ಟೋ ನೀನು ಪಡ್ಕೊಂಡಿದ್ದೀಯಾ ಆದರೆ ಅದನ್ನ ವಾಪಸ್ ಕೊಡದೇ ಇದ್ದರೆ ಈ ಜಗತ್ತಿನಲ್ಲಿ ನೀನು ದೊಡ್ಡ ಒಬ್ಬ ದೇಶದ ದ್ರೋಹಿ ಆಗ್ತಿ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ದೇಶಕ್ಕೆ ಏನಾದರೂ ಕೊಡಬೇಕಾಗಿದೆ ಆ ಕೊಡೋ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿದ್ದಾಯ್ತು ಅಂತಂದ್ರೆ ಖಂಡಿತವಾಗಲೂ ನೀವು ಗುರಿಯನ್ನ ಸೇರ್ತೀರಿ ಮತ್ತು ಸಮಾಜಕ್ಕೆ ಕೂಡ ಒಳ್ಳೆಯದನ್ನ ಕೊಡ್ತೀರಿ ಆ ಆ ರೀತಿಯಲ್ಲಿ ನಿಮ್ಮ ಜೀವನ ಒಂದು ಯಶಸ್ವಿ ಆಗಲಿ ಇವತ್ತಿನ ಈ ಯೂಟ್ಯೂಬ್ ಚಾನೆಲ್ ಏನು ಪ್ರಾರಂಭವಾಗಿದೆ ಇದರ ಸದ್ಬಳಕೆ ಪೂರ್ಣವಾಗಿ ಆಗಲಿ ಸಮಾಜದಲ್ಲಿ ಯಾರ್ಯಾರು ಈ ಈ ರೀತಿಯಲ್ಲಿ ಗುರಿಯನ್ನ ಸೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೋ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಯೋಜನವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಶ್ರೀಮನ್ ಲಕ್ಷ್ಮಣ ಉಪರವರಿಗೂ ಹಾಗೂ ಎಲ್ಲ ವ್ಯವಸ್ಥಾಪಕರಿಗೂ ನಾನು ಶುಭಾಶಯಗಳನ್ನು ಕೋರಿ ಅತ್ಯಂತ ಯಶಸ್ವಿಯಾಗಲಿ ಈ ಕಾರ್ಯ ಅಂತ ನಾನು ಮತ್ತೊಮ್ಮೆ ಮಗದೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಪೂಜ್ಯರೆ ಎಜುಕೇಶನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ದಟ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಯು ಅನ್ನುವಂತ ಸ್ವಾಮಿ ವಿವೇಕಾನಂದರ ಮಾತನ್ನು ಮತ್ತೊಮ್ಮೆ ಇಲ್ಲಿ ಪುನರುಚ್ಚರಿಸಿದ್ದಾರೆ ಪೂಜ್ಯರು ಜೊತೆಗೆ ಒಂದು ತುಂಬ ಮಹತ್ವದ ಸಂದೇಶವನ್ನು ಅವರು ಈ ಕಾರ್ಯಕ್ರಮದ ಮೂಲಕ ನಾಡಿನ ಯುವಜನತೆಗೆ ಕೊಟ್ಟಿದ್ದಾರೆ ಅದೇನು ಅಂತಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಾವು ಸಿದ್ಧತೆಯನ್ನು ಮಾಡಿಕೊಳ್ತಿರುವಾಗ ಆ ಏಕ ಗುರಿ ಅನ್ನುವಂಥದ್ದು ಒಂದು ಗುರಿಯನ್ನು ಒಂದು ಸಲ ನಿಮ್ಮ ಮನಸ್ಸಿಗೆ ತೆಗೆದುಕೊಂಡ್ರೆ ಹಗಲಿರಳು ಅದರದೇ ಧ್ಯಾನ ಅದರ ಕುರಿತಾಗಿಯೇ ಸಿದ್ಧತೆ ಅದರ ಕುರಿತಾಗಿಯೇ ಮಾತು ಅದೇ ನೀರು ಅದೇ ಊಟ ಅನ್ನುವಷ್ಟರ ಮಟ್ಟಿಗೆ ಅದು ನಿಮ್ಮನ್ನು ವ್ಯಾಪಿಸಿಕೊಳ್ಳಬೇಕು ಹಾಗಾದಾಗ ಎಸ್ ಎಸ್ ತಮ್ಮ ಕಾಲು ಬಳಿ ಬರುತ್ತೆ ಅದು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಒಂದು ಮಹತ್ವದ ಸಂದೇಶವನ್ನು ಪೂಜ್ಯರು ನೀಡಿದ್ದಾರೆ ಸೊ ತಾವೆಲ್ಲರೂ ಮುಖ್ಯವಾಗಿ ಈ ಒಂದು ಸಂದೇಶವನ್ನು ತಮ್ಮಲ್ಲಿ ಬರೆದಿಟ್ಟುಕೊಂಡು ತಾವೇನು ಆಗಬೇಕು ಅಂತಂದುಕೊಳ್ತಾ ಇದ್ದೀರಿ ಅದನ್ನು ನಿರಂತರವಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ತಾವು ಖಂಡಿತವಾಗಿಯೂ ಎಸ್ ಎಸ್ ಅನ್ನು ಪಡಿತೀರಿ ಹಾಗೆ ಆ ಎಸ್ ಎಸ್ ಅನ್ನು ಪಡೆಯುವ ನಿಟ್ಟಿನಲ್ಲಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ತಮಗೆ ನಿರಂತರವಾಗಿ ಬೆನ್ನೆಲುಬಾಗಿರುತ್ತದೆ ತಮಗೆ ಮಾರ್ಗದರ್ಶನ ನೀಡ್ತಾ ಹೋಗ್ತದೆ ಸೊ ತಾವು ಖಂಡಿತವಾಗಿ ಎಸ್ ಎಸ್ ಅನ್ನು ಪಡೆದ ದಿನ ಇವತ್ತಿನ ಈ ಆರಂಭ ಹೆಚ್ಚು ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈಗ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥವರು ನಾನಾಗಲೇ ಹೇಳಿರುವ ಹಾಗೆ IRS ಪರೀಕ್ಷೆಯಲ್ಲಿ ಎಸ್ ಎಸ್ ಅನ್ನು ಪಡೆದು ಇವತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುವಂಥವರು ಶ್ರೀಯುತ ಲಕ್ಕಪ್ಪ ಹಣ್ಮನ್ನವರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸೊ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಪ್ಲೀಸ್ ಸರ್ ಗುಡ್ ಮಾರ್ನಿಂಗ್ ಟು ಆಲ್ ತಮಗೆಲ್ಲ ಶುಭ ಮುಂಜಾನೆ ಮೊದಲೇದಾಗಿ ನಮ್ಮ ಜೀವನದಲ್ಲಿ ನಮಗೆ ಒದಗಿದಂತಹ ಸವಾಲುಗಳನ್ನ ನಾವು ಅವಕಾಶಗಳಾಗಿ ಬದಲಾವಣೆ ಮಾಡಿಕೊಂಡಲ್ಲಿ ಯಶಸ್ಸು ಖಂಡಿತ ಸಿಕ್ಕತ್ತೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕ್ಲಾಸಿಕ್ ಕೋಚಿಂಗ್ ಕ್ಲಾಸಸ್ ನಾವು ಯೂಟ್ಯೂಬ್ ಚಾನಲ್ ಅನ್ನು ಲೋಕಾರ್ಪಣೆ ಮಾಡಿ ವಿದ್ಯಾರ್ಥಿ ಆಕಾಂಕ್ಷೆಗಳು ಏನಿದೆ ಅಲ್ಲ ಆಕಾಂಕ್ಷೆಗಳಿಗೆ ಏನು ಬೇಕಾದಂತಹ ವಸ್ತುಗಳ ಬುಕ್ಸ್ ಆಯಿತು ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ ಆಯಿತು ಯಾವುದೇ ಸ್ಪರ್ಧಾತ್ಮಕ ಎಕ್ಸಾಮ್ಗೆ ಪರೀಕ್ಷೆಗೆ ಏನು ಅವಶ್ಯಕತೆ ಇದೆ ಅವಶ್ಯಕತೆಗೆ ಅನುಗುಣವಾಗಿ ಗೈಡೆನ್ಸ್ ಅನ್ನ ನೀಡುವ ನಿಟ್ಟಿನಲ್ಲಿ ಈ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಯಶಸ್ಸು ಸಿಗ್ಲಿ ಹಾಗೆ ಈ ಚಾನಲ್ ಅನ್ನ ಯೂಸ್ ಬಳಕೆ ಮಾಡಿಕೊಂಡ್ರು ವಿದ್ಯಾರ್ಥಿಗಳಿಗೆ ಕೂಡ ಯಶಸ್ ಅನ್ನ ಪಡೀಲಿ ಅಂತ ಆಶಿಸ್ತೀನಿ ಮೊದಲೇದಾಗಿ ಹಳ್ಳಿಯಿಂದ ಬಂದಂತ ಎಷ್ಟೋ ಸ್ಟೂಡೆಂಟ್ಗೆ ನಮ್ಗೆ ಬುಕ್ ಸಿಕ್ಕಲ್ಲ ಆಮೇಲೆ ನಮ್ಗೆ ಎಲ್ಲೂ ಹೋಗ ಬೆಂಗಳೂರಿಗೆ ಅಥವಾ ಡೆಲ್ಲಿಗೆ ಹೋಗಿ ಓದಕ್ ಆಗಂಗಿಲ್ಲ ಅಂತ ಎಷ್ಟೆಲ್ಲ ಕಷ್ಟ ಇದ್ದಾಗ್ತದೆ ಆಮೇಲೆ ನನ್ನ ಸೆಲೆಕ್ಷನ್ ಆದ್ಮೇಲೆ ಎಷ್ಟೋ ಸ್ಟೂಡೆಂಟ್ಸು ನಮಗೆ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀನಿ ಅಪ್ ಟು ಟೆಂತ್ ನನ್ನ ಕನ್ನಡ ಮಾಧ್ಯಮ ನಾನು ಕೂಡ IAS KAS ಆಗ್ಬೇಕಂತ ಆಸೆ ಇದೆ ಸರ್ ನಂಗೆ ಇಂಗ್ಲಿಷ್ ಗೊತ್ತಿಲ್ಲ
ಕೇಳ್ಕೊಂಡು ಎಷ್ಟೋ ಫೋನನ್ನ ಮಾಡುತ್ತೆ ಎಷ್ಟೋ ಸ್ಟೂಡೆಂಟ್ಸ್. ಬಟ್ ನಾನು ನಿಮಗೆ ಇವತ್ತು ಹೇಳ್ತೀನಿ, ನಾನು ಕೂಡ ನಿಮ್ಮ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಅಪ್ ಟು 10th ತನಕ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಈವನ್ ಐಎಎಸ್ ಕೂಡ ನಾನು ಕನ್ನಡ ಮಾಧ್ಯಮದಲ್ಲಿ ಪಾಸ್ ಮಾಡಿದ್ದೀನಿ. ನೀವು ಕೂಡ ನನ್ನ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಐಎಎಸ್ ಅಥವಾ ಕೆಎಎಸ್ ಅನ್ನ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಬಹುದು. ಆ ನಿಟ್ಟಿನಲ್ಲಿ ನಾನು ಫಾಲೋ ಮಾಡಿದಂತ ಎಷ್ಟೋ ಅಂಶಗಳನ್ನು ನಾನು ಏನು ಗೈಡೆನ್ಸ್ ಅನ್ನು ತಗೊಂಡಿಲ್ಲ ತಗೊಂಡಿನಿ ನನಗೇನು ನಾನು ಫಾಲೋ ಮಾಡಿ ಏನು ಮಾಡಿದಿನಿಲ್ಲ ಅದು ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ಇವತ್ತು ಮೊದಲೇದಾಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಓದೋಕ್ಕಿಂತ ಮುಂಚಿತವಾಗಿ ಅದು ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಅಥವಾ ಐಎಎಸ್ ಆಗಲಿ ಅಥವಾ ಐಪಿಎಸ್ ಆಗಲಿ ಫಸ್ಟ್ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ, ನಾನು ಯಾಕೆ ಈ ಎಕ್ಸಾಮ್ಸ್ ಅನ್ನು ಓದಬೇಕು, ಆಮೇಲೆ ನನಗೆ ಏನು ಅವಶ್ಯಕತೆ ಇದೆ, ನಾನು ಯಾಕೆ ಈ ಎಕ್ಸಾಮ್ ಅನ್ನು ತಗೋಬೇಕಂತ ಮೊದಲೇ ಪಾಯಿಂಟು. ನೆಕ್ಸ್ಟ್ ಈ ಎಕ್ಸಾಮ್ ಬೇಕಾದಂತ ಎಲ್ಲ ಅಂಶಗಳನ್ನ ಕೂಡ ಹಾಕಿ ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಅನ್ನ ಓದೋ ಟೈಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏನು, ಅದಕ್ಕೆ ಏನೇನು ಎಕ್ಸಾಮ್ಸ್ ಇದೆ, ಫಿಸಿಕಲ್ ಏನು ಬೇಕು, ಆಮೇಲೆ ಪೇಪರ್ ಒನ್ ಅಲ್ಲಿ ಏನಿದೆ, ಪೇಪರ್ ಟೂ ಅಲ್ಲಿ ಏನೇನಿದೆ, ಯಾವ ಹಂತದ ಕ್ವಶನ್ಸ್ ಅನ್ನ ಸಿಗುತ್ತೆ, ಎಷ್ಟು ಅಟೆಂಪ್ಟ್ ಇದೆ, ಏಜ್ ಲಿಮಿಟ್ ಎಷ್ಟಿದೆ, ಕಂಪ್ಲೀಟ್ ಡೀಟೇಲ್ಸ್. ಹಾಗೆ ಕೂಡ ಐಎಎಸ್ಗೂ ಕೂಡ ಐಎಎಸ್ ಅಂದ್ರೇನು, ಯು ಪಿ ಎಸ್ ಸಿ ಏನು, ಯಾವ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡುತ್ತೆ, ಪ್ರಿಲಿಮ್ಸ್ ಅಂದ್ರೇನು, ಮೇನ್ಸ್ ಅಂದ್ರೇನು, ಇಂಟರ್ವ್ಯೂ ಅಂದ್ರೇನು, ಎಷ್ಟು ಅಟೆಂಪ್ಟ್ಸ್ ಇದೆ, ಎಷ್ಟು ಏಜ್ ಲಿಮಿಟ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀವು ಯು ಪಿ ಎಸ್ ಸಿ ಅಥವಾ ಯಾವುದೇ ಎಕ್ಸಾಮ್ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓದಿದ್ದೆ ಆದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗ್ತದೆ. ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ, ಓಲ್ಡ್ ಕ್ವಶನ್ ಪೇಪರ್ಸ್ ಏನಿದೆಲ್ಲ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತೆ, ಇವನ್ ಐಎಎಸ್ ಅಲ್ಲಿ ಐಎಎಸ್ ಓಲ್ಡ್ ಕ್ವಶನ್ ಪೇಪರ್ಸ್ ಐಎಎಸ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಕೆ ಎಸ್ ಓಲ್ಡ್ ಕ್ವಶನ್ ಪೇಪರ್ಸ್ ಕೆ ಎಸ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡಿ. ಮೊದಲೇದಾಗಿ ನಾನು ಯಾಕೆ ಮಾಡ್ಬೇಕು ಆ ಎಕ್ಸಾಮ್ಸ್ ಅನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್ ಆಫ್ ದಟ್ ಎಕ್ಸಾಮ್ಸ್, ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್ಸ್, ಆಮೇಲೆ ನಾಲ್ಕನೇ ಹಂತ ಸಿಲೆಬಸ್ ಗೊತ್ತಾಯ್ತು, ನಾನು ಏನೇನು ಎಕ್ಸಾಮ್ ಏನು ಪ್ಯಾಟರ್ನ್ ಇದೆ ಗೊತ್ತಾಯ್ತು, ಇನ್ನೇನು ಈ ಎಕ್ಸಾಮ್ಗೆ ನಾನು ಏನೇನು ಓದ್ಬೇಕಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಬುಕ್ ಲಿಸ್ಟ್ ಅನ್ನ ಮಾಡಿಟ್ಕೊಳ್ಳಿ. ನೀವು ಎಕ್ಸಾಂಪಲ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಓದ್ಬೇಕು ಅನ್ಕೊಂಡಾಗ ಏನೇನು ಓದ್ಬೇಕು, ಯೂಶಲಿ ಬೇಸಿಕ್ಲಿ ಸಿಕ್ಸ್ ಇಂದ ಟ್ವೆಲ್ತ್ ತನಕ ಸ್ಟೇಟ್ ಬುಕ್ಸು, ಆಮೇಲೆ ಒಂದು ಮ್ಯಾಗಝೀನ್ಸು, ಪ್ರಜಾವಾಣಿ ನ್ಯೂಸ್ ಪೇಪರ್ಸ್ ಒಂದು ನ್ಯೂಸ್ ಪೇಪರ್ಸ್ ಅನ್ನ ಫಾಲೋ ಮಾಡಿ, ಆಮೇಲೆ ಮೆಂಟಲ್ ಅಬಿಲಿಟಿ ಏನೇನು ಬೇಕಲ್ಲ ಅದನ್ನ ಎಲ್ಲ ಲಿಸ್ಟ್ ಮಾಡಿಟ್ಕೊಂಡು ಆ ಬುಕ್ಸ್ ಅನ್ನ ತಗೊಂಡು ನಿಮ್ಮದೇ ಆದ ವೇಳಾಪಟ್ಟಿಯನ್ನ ಮಾಡಿಕೊಂಡು ಓದಿ. ಹಾಗೆ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ ಐಎಎಸ್ಗೂ ಕೂಡ ಮೊದಲನೇದಾಗಿ ನಾನು ಯಾಕೆ ಐಎಎಸ್ ಆಗಬೇಕು, ಐಪಿಎಸ್ ಆಗಬೇಕು, ನೆಕ್ಸ್ಟ್ ಬೇಸಿಕ್ಸ್ ಆಫ್ ಯು ಪಿ ಎಸ್ ಸಿ ಏನೇನಿದೆ ಕಂಪ್ಲೀಟ್ ಡೀಟೇಲ್ಸು, ಅದಾದ್ಮೇಲೆ ಓಲ್ಡ್ ಕ್ವಶನ್ ಪೇಪರ್ಸು, ಸಿಲೆಬಸ್ಸು, ಅದಾದ್ಮೇಲೆ ಇನ್ನೇನು ಓದ್ಬೇಕಂತ ಎಲ್ಲ ಬುಕ್ ಲಿಸ್ಟ್ಗಳನ್ನ ಮಾಡಿಟ್ಕೊಂಡು ವೇಳಾಪಟ್ಟಿಯನ್ನ ಮಾಡಿಟ್ಕೊಳ್ಳಿ. ವೇಳಾಪಟ್ಟಿ ಮಾಡಿಟ್ಕೊಂಡು ಬಹಳಷ್ಟು ಜನ ನಮ್ಮಲ್ಲಿ ವೇಳಾಪಟ್ಟಿ ಹಾಕೋತೀವಿ, ಬಟ್ ಅದನ್ನ ಫಾಲೋ ಮಾಡೋಂಗಿಲ್ಲ. ಎಷ್ಟೋ ಸ್ಟೂಡೆಂಟ್ಸು ನಾನು ನೋಡಿದ ಹಾಗೆ ಐಎಎಸ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತೀನಿ ಅಂದ್ರೆ ಸಿಟಿಗಳಲ್ಲಿ ಬಂದು ಆಲ್ಮೋಸ್ಟ್ ಅದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಓದುತ್ತೆ, ಬಟ್ ಆಲ್ಮೋಸ್ಟ್ ಏಳರಿಂದ ಎಂಟು ಅಷ್ಟೇ ಓದುತ್ತೆ. ನಾವು ಟೈಮ್ ಬಹಳಷ್ಟು ಜನ ಟೈಮ್ ಅನ್ನ ವೇಸ್ಟ್ ಮಾಡುತ್ತೆ. ನೋಡಿ ನಾನು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ, ನಾನು ಬಂದಿದ್ದೆ ಯು ಪಿ ಎಸ್ ಸಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ, ಆ ಟೈಮ್ ಅನ್ನು ನಾನು ಹೆಂಗೆ ಯೂಸ್ ಮಾಡ್ಕೋಬಹುದು ಅಂತ ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಿ. ಆಮೇಲೆ ಯಾವುದೇ ಎಕ್ಸಾಮ್ಗೂ ಕೂಡ ತಂದೆ ಆದ ಟಫ್ನೆಸ್ ಇದೆ, ಅದಕ್ಕೆ ಬೇಕಾದಂತ ತಯಾರಿನ ನಾವು ಮಾಡ್ಕೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಬಂದು ವೇಳಾಪಟ್ಟಿಯನ್ನು ಹಾಕೊಂಡು ನಾನು ಮಾಡೇ ಮಾಡ್ತೀನಿ ಅಂತ ಕನಸನ್ನ ಕಟ್ಕೊಂಡಿದ್ದೇ ಆದಲ್ಲಿ ಯಾವತ್ತೂ ಕಷ್ಟ ಆಗಂಗಿಲ್ಲ. ಎಷ್ಟೋ ತಂದೆ ತಾಯಿಗಳಿಗೆ ನಮ್ಮ ಮಗನು ಕೂಡ ಆಫೀಸರ್ಗೆ ಆಗ್ಬೇಕು, ನಮ್ಮ ಮಗಳು ಕೂಡ ಆಫೀಸರ್ಸ್ ಆಗ್ಬೇಕು ಅಂತ ಆಸೆ ಇದ್ದಿರ್ತದೆ. ಜೊತೆಗೆ ಸ್ಟೂಡೆಂಟ್ಗೂ ಕೂಡ ಅನ್ಸುತ್ತೆ, ನಾನು ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಮುಂದೆ ಹೋಗ್ಬೇಕು. ಈ ನಿಟ್ಟಿನಲ್ಲಿ ಎಲ್ಲ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳು ಐಎಎಸ್ ಅಥವಾ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು ಉದ್ಯೋಗನ ಗಿಟ್ಟಿಸಿಕೊಂಡಲ್ಲಿ ಬಹಳ ಖುಷಿ ಆಗುತ್ತೆ. ಅದು ನನ್ನ ತಂದೆ ತಾಯಿಗಳಿಗೆ ಆದಂತಹ ಅನುಭವನೂ ಕೂಡ ನಾನು ಹೇಳ್ತಿದ್ದೀನಿ. ನನ್ನ ಸೆಲೆಕ್ಷನ್ ಆದಾಗ ಬಹಳಷ್ಟು ನಮ್ಮ ತಂದೆ ತಾಯಿಗೆ ಬಹಳ ಖುಷಿ ಆಗಿತ್ತು, ನನ್ನ ಮಗ ಒಬ್ಬ ಆಫೀಸರ್ಗೆ ಆದಂತ. ಅದು ಎಲ್ಲ ತಂದೆ ತಾಯಿಗಳಿಗೆ ಆಸೆ ಅದು. ಈ ನಿಟ್ಟಿನಲ್ಲಿ ನೀವು ಕೂಡ ಸ್ಟೂಡೆಂಟ್ಗೆ ನಾನು ಹೇಳೋದಿಷ್ಟೇ, ಕಷ್ಟಪಡಿ. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ಅಥವಾ ನಂಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತೇನೂ ಇಲ್ಲ, ಕನ್ನಡ ಮಾಧ್ಯಮದಲ್ಲಿ ಇದ್ಕೊಂಡೆ, ಕನ್ನಡ ಅಚ್ಚ ಕನ್ನಡದಲ್ಲೇ ಕೂಡ ನೀವು ಕೂಡ ಕನ್ನಡ ಐಎಎಸ್ ಅನ್ನ ಪಾಸ್ ಮಾಡ್ಬೋದು. ಅದಕ್ಕೆ ನಮ್ಮ ತಂದೆ ತಾಯಿಗಳ ಅಥವಾ ನಮ್ಮ ಆಸೆಗಳೇನಿದೆ ಅಲ್ಲ, ನಾವು ಇಟ್ಟಂತ ಏಮ್ಗೆ ನಾವು ಕಷ್ಟಪಡ್ಬೇಕು. ನಾವು ಕಷ್ಟಪಟ್ಟಿದ್ದಾದಲ್ಲಿ ಎಸ್ ಎಸ್ ಪಕ್ಕ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಬಹಳ ಜನ ಯಾವುದೇ ಸ್ಪೋರ್ಟ್ಸ್ ಪರ್ಸನ್ ತಗೊಳ್ಳಿ ತಗೊಂಡಾಗ ಅಥವಾ ಯಾವುದೇ ಬಿಸ್ನೆಸ್ ಮ್ಯಾನ್ ತಗೊಂಡಾಗ ಅಥವಾ ಯಾವುದೇ ಸಕ್ಸಸ್ಫುಲ್ ಮ್ಯಾನ್ ಅನ್ನು ತಗೊಂಡಾಗ ಒಂದು ವೇಳಾಪಟ್ಟಿಯನ್ನು ಹಾಕೊಂಡು ಅದಕ್ಕೆ ದಿನನಿತ್ಯ ಕೆಲಸ ಮಾಡ್ತಾನ. ಈ ನಿಟ್ಟಿನಲ್ಲಿ ನೀವು ಕೂಡ ಒಂದು ಏಮನ್ನ ಇಟ್ಕೊಂಡು ಏಮಿಗೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು
ಯಾವುದೇ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಬಹುದು. ಅದಕ್ಕೆ ನನ್ನ ಜೀವನದಲ್ಲಿ ನಾನು ಬದಲಾವಣೆ ನನ್ನ ಜೀವನವನ್ನ ಬದಲಾವಣೆ ಮಾಡಿದಂತ ಒಂದು ಬುಕ್ ಇದೆ. ಬಹಳಷ್ಟು ಸಲ ನಾನು ಎಲ್ಲೋ ಹೋದಾಗ ಕೂಡ ಸ್ಟೂಡೆಂಟ್ ಗೆ ಅದನ್ನ ಸಜೆಸ್ಟ್ ಕೂಡ ಮಾಡ್ತೀನಿ. ದಿ ಲಾಸ್ಟ್ ಲೆಕ್ಚರ್ ಅಂತ ಆ ಬುಕ್ ಅಲ್ಲಿ ಒಂದು ಮಾತು ಇದೆ. ಏನು ಎಷ್ಟೋ ಸ್ಟೂಡೆಂಟ್ ಗೆ ಎಷ್ಟೋ ಜನಕ್ಕೆ ನಮ್ಮ ಕಷ್ಟ ನಮ್ ಮಾಡಕ ಆಗಂಗಿಲ್ಲ. ಬಹಳಷ್ಟು ಸ್ಟೂಡೆಂಟ್ಸ್ ಫೈನಾನ್ಸಿಯಲಿ ಕಷ್ಟ ಸಿಗುತ್ತೆ, ಆಮೇಲೆ ಎಲ್ಲ ಔಟ್ ಸೈಡ್ ಹೋಗೋದಕ್ಕೆ ಆಗಂಗಿಲ್ಲ, ಆಮೇಲೆ ಸರ್ ನನ್ಗೆ ಮಾಡಕ್ ಆಗ್ತಿಲ್ಲ, ಆಮೇಲೆ ಎಷ್ಟೋ ಸ್ಟೂಡೆಂಟ್ಸ್ ನಮ್ಗೆ ಫೋನ್ ಮಾಡುತ್ತೆ. ಎಷ್ಟೋ ಸ್ಟೂಡೆಂಟ್ಸ್ ಕೂಡ ನಾನು ನೋಡಿದೀನಿ, ನಾನು ವೈಯಕ್ತಿಕವಾಗಿ ನೈಟ್ ಸೆಕ್ಯೂರಿಟಿ ಡ್ಯೂಟಿ ಮಾಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಡ್ಯೂಟಿ ಮಾಡ್ಕೊಂಡು IAS IPS ಓದ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ನಾನು ನೋಡಿದ್ದೀನಿ. ಆ ನಿಟ್ಟಿನಲ್ಲಿ ಯಾವುದೇ ಕಷ್ಟ ಅಡೆತಡೆಗಳು ಏನಿವೆ ಅಲ್ಲ ಅವಕ್ಕೆ ಅಂಜದೆ ನೀವು ಕೂಡ ಮುನ್ನೋಗಬಹುದು. ಆ ಬುಕ್ ಅಲ್ಲಿ ಆ ಮಾತನ್ನ ಹೇಳ್ತಿದ್ದೀನಿ, ಯಾವುದೇ ಅಡೆತಡೆ ಅಥವಾ ಕಷ್ಟ ಏನಿದೆ ಅಲ್ಲ ಅದನ್ನ ಯಾವತ್ತು ನಿಮಗೆ ತಡೆಯಕ್ ಬಂದಿಲ್ಲ, ನಿಮಗ ಆ ಅಡೆತಡೆಗಳನ್ನ ಕಷ್ಟಗಳನ್ನ ದಾಟ ಹೋಗಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಕ್ ಬಂದಿದೆ ಅಂತ ಒಂದು ಮಾತಿದೆ. ಈ ನಿಟ್ಟಿನಲ್ಲಿ ಧನಾತ್ಮಕವಾಗಿ ಯೋಚನೆ ಮಾಡಿ, ನಾನು ಕೂಡ ಆಫೀಸರ್ಸ್ ಆಗ್ಬಹುದು ಅಂತ ನಿಮ್ ಕನಸು ಏನಿದೆ ಅಲ್ಲ ಯಾವುದೇ ಎಕ್ಸಾಮ್ಸ್ ಅನ್ನ ತಗೊಳ್ಳಿ, IAS KAS ಅಥವಾ IPS ಯಾವುದೇ ಎಕ್ಸಾಮ್ಸ್ ಅನ್ನ ತಗೊಳ್ಳಿ. ನೀವು ಕೂಡ ಧನಾತ್ಮಕವಾಗಿ ಯೋಚನೆ ಮಾಡಿದ್ದೇ ಆದಲ್ಲಿ ನಿಮಗೂ ಕೂಡ ಯಶಸ್ಸು ಸಿಗ್ತದ, ಸಿಗ್ಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು ಲಕ್ಕಪ್ಪ ಹಣ್ಣಮ್ಮನವ್ರ ಸರ್ ಅವರೇ, ಬಹಳ ಅದ್ಭುತವಾದಂತಹ ಮಾತುಗಳನ್ನ ಶ್ರೀಯುತ ಹಣ್ಣಮ್ಮನವ್ರ ಸರ್ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮೊದಲೇದು ಅವ್ರು ಹೇಳಿದ್ರು ನಾನು ಯಾಕೆ ಇಂಥದ್ದಾಗಬೇಕು ಅನ್ನುವಂಥದ್ದು. ಎಸ್, ನಾವೆಲ್ಲ ಇದನ್ನು ಕರೆಯೋದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಅಂತ. ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆರ್ ಕಾಲ್ಡ್ ಅಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಮೀನ್ಸ್ ಯು ಆರ್ ಗೋಯಿಂಗ್ ಟು ಸರ್ವ್ ದಿಸ್ ಸೊಸೈಟಿ, ಯು ಆರ್ ಗೋಯಿಂಗ್ ಟು ಬಿ ಎ ಸಿವಿಲ್ ಸರ್ವೆಂಟ್. ಸೊ ಇಲ್ಲಿ ಬಹಳ ಅದ್ಭುತವಾದಂತ ಒಂದು ಸಂಗತಿ ಇದೆ. ಅದೇನು ಅಂತಂದ್ರೆ, ಇಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಾವು ಏನು ಕಷ್ಟಪಟ್ಟನೋ ಇಷ್ಟಪಟ್ಟನೋ ಆ ಸಿದ್ಧತೆಯನ್ನು ಮಾಡಿಕೊಂಡು SS ಅನ್ನು ಪಡೆದ ಬಳಿಕ ಎರಡು ಗುರಿಗಳು ಏಕಕಾಲಕ್ಕೆ ಈಡೇರ್ತದೆ ಅನ್ನುವಂಥದ್ದು. ಮೊದಲೇದು ನೀವು ವೈಯಕ್ತಿಕವಾಗಿ ಒಂದು ಉನ್ನತ ಹಂತಕ್ಕೆ ಹೋಗ್ತೀರಿ, ಒಂದು ಸಾಧನೆಯ ಒಂದು ಹೆಮ್ಮೆಯಿಂದ ಬೀಗುವಂತ ಅವಕಾಶ ತಮಗೆ ಸಿಗ್ತದೆ. ಇದರ ಜೊತೆಗೆ ತಾವೇನು ಸಾಧನೆ ಮಾಡಿದ್ದೀರಿ ಅಂದರೆ ಒಂದು ಉನ್ನತ ಹುದ್ದೆಗೆ ಹೋಗಿದ್ದೀರಿ, ಹಂತಕ್ಕೆ ಹೋಗಿದ್ದೀರಿ. ಆ ಮೂಲಕ ಜೀವನ ಪರ್ಯಂತ ಇಡೀ ಸಮಾಜಕ್ಕೆ ಒಂದು ಸೇವೆಯನ್ನು ಕೊಡೋದಕ್ಕೂ ಕೂಡ ಅದೇ ಇರುವಂಥದ್ದು. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಂಟೆನ್ಷನ್, ಇಟ್ ಶುಡ್ ಬಿ ಯುವರ್ ಇಂಟೆನ್ಷನ್, ದಟ್ ಈಸ್ ಸರ್ವಿಂಗ್ ದಿಸ್ ಸೊಸೈಟಿ ಅನ್ನುವಂಥದ್ದು. ಹೀಗೆ ಪ್ರತಿಯೊಬ್ಬ ಸಿವಿಲ್ ಸರ್ವೆಂಟ್ ಇಫ್ ಹಿ ಕ್ಯಾನ್ ಆರ್ ಸಿ ಕ್ಯಾನ್ ಗಿವ್ ದ ಬೆಸ್ಟ್ ಆಫ್ ದೇರ್ ಕೆಪಾಸಿಟಿ, ಸರ್ಟನ್ಲಿ ದಿಸ್ ಕಂಟ್ರಿ ವಿಲ್ ಬಿ ಯುನೋ ಅ ಮೋಸ್ಟ್ ಪ್ರಾಸ್ಪರಸ್ ನೇಷನ್ ಇನ್ ದ ವರ್ಲ್ಡ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇರುವಂಥದ್ದು. ಜೊತೆಗೆ ಅವ್ರು ಹೇಳಿರುವಂಥ ಇನ್ನೊಂದು ಮಹತ್ವದ ಮಾತು ಏನು ಅಂತಂದರೆ, ಸಾಧಕನಾಗುವವನಿಗೆ ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ಆ ಅಡೆತಡೆ ಇದೆ ಹೇಳ್ತಾ ಹೋಗೋದಲ್ಲ, ಎಕ್ಸ್ಕ್ಯೂಸಸ್ ನೆಪಗಳನ್ನು ತೆಗೆದುಕೊಳ್ತಾ ಹೋಗೋದಲ್ಲ. ನಾನು ಹಳ್ಳಿಯವನಿದ್ದೀನಿ, ನಾನು ಕನ್ನಡ ಮಾಧ್ಯಮ, ನಥಿಂಗ್ ಆಫ್ ದ್ಯಾಟ್ ಸಾರ್ಟ್. ಸೊ ನೀವು ಮನಸ್ಸು ಮಾಡಿದರೆ ಎಂಥದ್ದನ್ನಾದರೂ ಕೂಡ ಸಾಧಿಸಬಲ್ಲರಿ ಅನ್ನುವಂಥದ್ದನ್ನು ಅವರು ಕೇವಲ ನಿಮಗೆ ಹೇಳಿಲ್ಲ, ಸ್ವತಃ ಸಾಧಿಸಿ ತೋರಿಸಿದ್ದಾರೆ. ಸೊ ಇಂಥ ಬಹಳ ಮೌಲ್ಯಯುತವಾದಂಥ ಮಾತುಗಳನ್ನು ತಮಗೆ ಈ ಸಂದರ್ಭದಲ್ಲಿ ಹೇಳಿರುವಂಥ ಶ್ರೀಯುತ ಲಕ್ಕಪ್ಪ ಹಣ್ಣಮ್ಮನವ್ರ ಸರ್ ಅವರಿಗೆ ಮತ್ತೊಮ್ಮೆಗೆ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ವರ್ಡ್ಸ್. ನಾವು ಈ ಒಂದು ಸಮಾಜದೊಳಗೆ ನಾವು ಪುರುಷ ಪ್ರಧಾನ ಸಮಾಜ, ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾ ಬಂದಿದ್ದೀವಿ. ಆದರೆ ಗಮನಿಸಬೇಕು, ಭಾರತ ನಿಜವಾಗಿ ವಿಶೇಷವಾದಂಥ ದೇಶ. ಇಲ್ಲಿ ವೇದಗಳ ಕಾಲದಲ್ಲೇ ಸಾಕಷ್ಟು ಮಹಿಳೆಯರು ತುಂಬ ಉನ್ನತ ಸ್ಥಾನಗಳಿಗೆ ಹೋಗಿ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥ ಉದಾಹರಣೆಗಳಿದ್ದಾವೆ. ಜೊತೆಗೆ ಏನು ಮಧ್ಯಕಾಲೀನ ಅಂತ ಹೇಳುವಂಥ ಒಂದು ನಿಜವಾಗಿಯೂ ಒಂದು ಕೆಟ್ಟ ಕಾಲ ಭಾರತದ ಮಟ್ಟಿಗೆ ಹೇಳೋದಾದರೆ, ಅಂಥ ಸಂದರ್ಭದಲ್ಲೂ ಸಾವಿತ್ರಿಬಾಯಿ ಫುಲೆ ಅಂತ ಒಬ್ಬ ಮಹಿಳೆ ಇಡೀ ಭಾರತಕ್ಕೆ ಈ ಮಹಿಳಾ ಶಿಕ್ಷಣದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಿ ಆ ನಿಟ್ಟಿನಲ್ಲಿ ಹೊಸ ಬೆಳಕನ್ನು ಹರಡಿದರು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ನಂತರದಲ್ಲಿ ಏನು ಇನ್ನೂ ಜಗತ್ತಿಗೆ ಏನು ದೊಡ್ಡ ದೊಡ್ಡ ಪಾಠಗಳನ್ನು ಮಾಡ್ತಿರುವಂಥ ವೆಸ್ಟರ್ನ್ ಕಂಟ್ರೀಸ್ದೊಳಗೆ ಮಹಿಳೆಯರಿಗೆ ಎಂಥದ್ದು ಸ್ಥಾನ ಇಲ್ಲದೆ ಇರುವಂಥ ಸಂದರ್ಭದೊಳಗೆ ಭಾರತದೊಳಗೆ ಒಬ್ಬ ವ್ಯಕ್ತಿ ಪ್ರಧಾನಿ ಕೂಡ ಆದರು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ದೇಶಕ್ಕೊಬ್ಬರು ರಾಷ್ಟ್ರಪತಿ ಕೂಡ ಮಹಿಳೆ ಆದರು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಮೆರಿಕಾದಂಥ ಸೋಕಾಲ್ಡ್ ಡೆಮೊಕ್ರೆಟಿಕ್ ಕಂಟ್ರಿ, ಗ್ರೇಟ್ ಪವರ್ ಆಫ್ ದ ವರ್ಲ್ಡ್ ಅಂತ ಹೇಳ್ಕೊಳ್ಳುವಂಥ ದೇಶಕ್ಕೆ ಇವತ್ತಿಗೂ ಒಬ್ಬ ಅಧ್ಯಕ್ಷ ಮಹಿಳಾ ಅಧ್ಯಕ್ಷನನ್ನು ಮಾಡುವಂಥ ಭಾಗ್ಯ ಅಥವಾ ಯೋಗ್ಯತೆ ಅಥವಾ ಮನಸ್ಥಿತಿ ಬಂದಿಲ್ಲ. ಆದರೆ ಭಾರತ ಈಗೆಲ್ಲ ಸಾಕಷ್ಟು ಏನು ಒಂದು ಶೋಷಣೆಯನ್ನು ಅನುಭವಿಸಿದಂಥ ಒಂದು ರಾಷ್ಟ್ರ, ಈಗಾಗಲೇ ಈ ಮಟ್ಟಿನಲ್ಲಿ ಅಂದರೆ ಮಹಿಳಾ ಸಮಾನತೆ ಅನ್ನುವಂಥದ್ದು, ಮಹಿಳಾ ಸಬಲೀಕರಣ ಅನ್ನುವಂಥ ನಿಟ್ಟಿನೊಳಗೆ ಸಾಕಷ್ಟು
ಸಾಕಷ್ಟು ಅದಕ್ಕೆ ವೇದಿಕೆಯನ್ನ ಅವಕಾಶಗಳನ್ನು ಕೊಡ್ತಾ ಬಂದಿದೆ ಅಂತ ಮನಸ್ಥಿತಿ ನಮ್ಮಲ್ಲಿದೆ ಮುಖ್ಯವಾಗಿ ಮಹಿಳೆಯರನ್ನ ಮಾತೆಯಾಗಿ ಸಹೋದರಿಯಾಗಿ ಗೌರವಿಸುತ್ತಾ ಬಂದಿರುವಂತ ಸಂಸ್ಕೃತಿ ಸಂಸ್ಕಾರ ನಮ್ಮಲ್ಲಿ ಹೃದಯದಲ್ಲಿ ತುಂಬಿರುವಂತದ್ದು ಸೋ ಇಂತ ಒಂದು ದೇಶದಲ್ಲಿ ಸಾಕಷ್ಟು ಮಹಿಳಾ ಮಣಿಗಳು ಸಾಧನೆಯನ್ನು ಮಾಡಿದ್ದಾರೆ ಅಂತವರಲ್ಲಿ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆಯನ್ನ ಹಂಚಿಕೊಂಡಿರುವಂತ ಒಬ್ಬ ಮಹಿಳೆ ಕೂಡ ಇದ್ದಾರೆ ಸೀಸ್ ಸಿ ಅನುಷಾ ಸೋ ಅವರು ಇವತ್ತು ಏನು ಇಡೀ ಕರ್ನಾಟಕದಲ್ಲಿ ತುಂಬಾ ಮಹತ್ವದ ಒಂದು ಪೊಲೀಸ್ ಕಮಿಷನರೇಟ್ ಆಗಿರುವಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಅಂತ ಇದೆ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೋ ಅವರು ಕೂಡ ಇವತ್ತು ಈ ಒಂದು ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ತಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನ ಹೇಳಬೇಕು ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಪ್ಲೀಸ್ ಮೇಡಮ್ ನಮಸ್ತೆ ಸರ್ ಮೊದಲನೆಯದಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿ ಹಾಗೇನೆ ಕ್ಲಾಸಿಕ್ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಲಕ್ಷ್ಮಣ್ ಸರ್ ಹಾಗೆ ಚೌಗಲೆ ಸರ್ ಎಲ್ಲರಿಗೂ ಹಾಗೆ ನಮ್ಮ ಲಕ್ಕಪ್ಪ ಹನುಮಪ್ಪನವರ್ ಸರ್ ಅವ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಒಂದೆರಡು ಮಾತನ್ನ ಇವಾಗ ಶುರು ಮಾಡ್ತೀನಿ ಈಗಷ್ಟೇ ಸರ್ ಹೇಳ್ತಾ ಇದ್ರು ಮಹಿಳೆಯರ ಸಮಾನತೆ ಅಂತ ಕೋಇನ್ಸಿಡೆಂಟ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ಸಮಾನತೆಯ ದಿನ ಮೊದಲನೇದಾಗಿ ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನನ್ನ ಈ ಒಂದು ಏನ್ ಯಶಸ್ಸಿದೆ ಇವತ್ತು ನಾನೇನಾಗಿದ್ದೀನಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಏನಾಗಿದ್ದೀನಿ ಇದಕ್ಕೆ ಕಂಪ್ಲೀಟ್ ಕ್ರೆಡಿಟ್ಸ್ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಣ್ಣನ್ ಹೋಗುತ್ತೆ ಯಾಕೆ ಅಂದ್ರೆ ಯಾವತ್ತೂ ಅವ್ರು ನನ್ನ ಹೆಣ್ಮಗು ತರ ಬೆಳೆಸಿಲ್ಲ ಗಂಡು ಹುಡುಗನ ತರಾನೇ ಬೆಳೆಸಿದ್ದಾರೆ ಚಿಕ್ಕ ವಯಸ್ಸಿಂದಾನು ನನಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಬೋದು ಕರಾಟೆಗೆ ಹಾಕಿದ್ರು ಟೈಕೊಂಡೋಗ್ ಹಾಕಿದ್ರು ಪ್ರತಿಯೊಂದರಲ್ಲೂ ನನಗೆ ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ಹಾಗೂ ದೈಹಿಕ ಸಮತೋಲನ ಇರಲಿ ಮತ್ತೆ ಸ್ಥೈರ್ಯ ಇರಲಿ ಅಂತ ಎಲ್ಲದರಲ್ಲೂ ನನಗೆ ಮುಂಚೂಣಿಯಲ್ಲಿ ನಡ್ಸ್ಕೊಳ್ತಾ ಬಂದಿದ್ರು ಹಾಗೇನೆ ನನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹೇಳ್ಬೇಕಂದ್ರೆ ನಾನು ಬಿ ಎ ಗ್ರಾಜುಯೇಟ್ ಬಿ ಎ ನಾನು ಬಿಷಪ್ ಕಾಟನ್ಸ್ ವಿಮೆನ್ಸ್ ಕ್ರಿಶ್ಚಿಯನ್ ಕಾಲೇಜ್ ಬೆಂಗಳೂರಿನಲ್ಲಿ ಮಾಡಿರೋದು ವಿಚ್ ಈಸ್ ಅಫಿಲಿಯೇಟೆಡ್ ಟು ಬೆಂಗಳೂರು ಯೂನಿವರ್ಸಿಟಿ ಅಲ್ಲಿ ನಂದು 2013 ನಲ್ಲಿ ನಂದು ಬಿ ಎ ಗ್ರಾಜುಯೇಟ್ ಆಗುತ್ತೆ ಫಸ್ಟ್ ರ್ಯಾಂಕ್ ವಿತ್ 8 ಗೋಲ್ಡ್ ಮೆಡಲ್ಸ್ ಬರುತ್ತೆ ನನಗೆ ಆ ಸಮಯದಲ್ಲಿ ಆ್ಯಂಡ್ 2013 ಆದಮೇಲೆ ನನಗೆ ಮುಂದೆ ಏನು ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡಬೇಕಾ ಇಲ್ಲ ಹೈಯರ್ ಸ್ಟಡೀಸ್ ಮಾಡಬೇಕಾ ಅಂತ ಸ್ವಲ್ಪ ಗೊಂದಲದಲ್ಲಿದ್ದೆ ಆಗ ನಮ್ಮ ತಂದೆ ಹೇಳಿದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀನು ಪ್ರಿಪೇರ್ ಆಗು ಅಂತ ಕಾನ್ಸಿಕ್ವೆಂಟ್ಲಿ 2014 ನಲ್ಲಿ ಅಟ್ ದ ಸೇಮ್ ಟೈಮ್ ಪಿ ಎಸ್ ಐ ಮತ್ತೆ ಕೆ ಎಸ್ ಎರಡೂ ಕ್ವಾಲಿಫರ್ ಆಯಿತು ಈ ಸಮಯದಲ್ಲಿ ಎರಡಕ್ಕೂ ಹಾಕಿದೆ ಎರಡಕ್ಕೂ ಹಾಕಿದವಾಗ ಪಿ ಎಸ್ ಐಯು ಬಂತು ಹಾಗೆ ಡಿವೈಎಸ್ಪಿನು ಬಂತು ಸೊ ಫಸ್ಟ್ ಟ್ರೈನಿಂಗ್ ನಂದು ಪಿ ಎಸ್ ಐ ಬಂತು ಪಿ ಎಸ್ ಐ ಹೋಗಿ ಸಕ್ಸಸ್ಫುಲಿ ಒನ್ ಇಯರ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡೋ ಸಮಯದಲ್ಲಿ ಕೆ ಎಸ್ ಇಂಟರ್ವ್ಯೂ ಬಂದಿತ್ತು ಸೊ ಕೆ ಎಸ್ ಇಂಟರ್ವ್ಯೂನಲ್ಲಿ ಪ್ರತಿಯೊಬ್ಬರೂ ಎ ಸಿ ರೆವೆನ್ಯೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಆದರೆ ನಾನು ಎ ಸಿ ರೆವೆನ್ಯೂ 5ನೇ ಪ್ರಿಫರೆನ್ಸ್ ಕೊಟ್ಟಿದ್ದೆ ಯಾಕೆಂದರೆ ನನಗೆ ಕಾಕಿ ಮೇಲೆ ಭಾಳ ಪ್ರೀತಿ ಇದೆ ಸೊ ಡಿವೈಎಸ್ಪಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೆ ಸೊ ಅದರಲ್ಲಿ ನನಗೆ ಇಡೀ ಸ್ಟೇಟ್ 12th ರ್ಯಾಂಕ್ ಬಂದಿದ್ರು ಐ ಆಪ್ಟೆಡ್ ಫಾರ್ ಡಿವೈಎಸ್ಪಿ ಆ್ಯಂಡ್ ಡಿವೈಎಸ್ಪಿನಲ್ಲಿ ಸ್ಟೇಟ್ ಟಾಪರ್ ನಾನು ಸೊ ಕಾಕಿ ಮೇಲೆ ಇರೋ ಪ್ರೀತಿಗೆ ನನಗೆ ಡಿವೈಎಸ್ಪಿ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ ಸೊ ಸಮಾಜಕ್ಕೆ ನಮ್ಮಿಂದ ಏನು ಆಗಬೇಕು ನಮ್ಮಿಂದ ಮಹಿಳೆಯರಿಗೆ ಏನು ತೊಂದರೆ ಆಗ್ತದೆ ಪ್ರತಿಯೊಂದನ್ನು ನಾವು ಮಹಿಳೆಯರಿಂದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದ್ರಿಂದ ಅದನ್ನ ಇನ್ನೂ ಉನ್ನತವಾಗಿ ಅದನ್ನ ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ ಯಾಕೆಂದ್ರೆ ಇವಾಗ ನಾನು ಧಾರವಾಡ ಸಬ್ ಡಿವಿಷನ್ ಬಂದವಾಗಿಂದ ಮಹಿಳೆಯರ್ದ ಏನ್ ಪ್ರಾಬ್ಲಮ್ ಇದೆ ಇದು ನನ್ಗೆ ಅರ್ಥ ಆಗುತ್ತೆ ಸೊ ಅರ್ಥ ಆಗಿ ಅದಕ್ಕೆ ಏನ್ ಬೇಗನೆ ಸೊಲ್ಯೂಷನ್ ಕೊಡ್ಬೋದು ಸೊ ಇದು ಒನ್ ಪಾರ್ಟ್ ಆಫ್ ಪ್ರೊಫೆಷನ್ ಮತ್ತೆ ಎಜುಕೇಶನ್ ಬಗ್ಗೆ ಮಾತಾಡಿದೆ ಹಾಗೇನೆ ನಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ದು 2014 ನೋಟಿಫಿಕೇಶನ್ ಆದವಾಗ ಏಪ್ರಿಲ್ 19th ನಮ್ಗೆ 2015 ಏಪ್ರಿಲ್ 19th ನಮ್ಗೆ ಪ್ರಿಲಿಮ್ಸ್ ಇತ್ತು ಸೊ ಪ್ರಿಲಿಮ್ಸ್ ಅಟೆಂಡ್ ಮಾಡಿ ಜೂನ್ 18th ನಮ್ಗೆ ರಿಸಲ್ಟ್ ಬಿಟ್ರು ಮೇನ್ಸ್ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಸೊ ಜೂನ್ 18th ಇಂದ ಸೆಪ್ಟೆಂಬರ್ 18th ತನಕ 3 ತಿಂಗಳಿದೆ ಅಷ್ಟೇ 3 ತಿಂಗಳಲ್ಲಿ 90 ಡೇಸ್ ಅಲ್ಲಿ ಯಾವ ಕೋಚಿಂಗ್ ಕ್ಲಾಸ್ಗೆ ಹೋಗ್ಬೇಕು ಯಾವ ಆಪ್ಷನಲ್ ತಗೊಳ್ಬೇಕು ಯಾವ್ದು ಇದು ಮಾಡ್ಬೇಕು ಬಹಳ ಗೊಂದಲ ಇರುತ್ತೆ ಇವಾಗ ನನಗಿದ್ದಂತ ಗೊಂದಲನೇ ಎಲ್ಲ ಸುಮಾರು ಕ್ಯಾಂಡಿಡೇಟ್ಸ್ಗೆ ಇರುತ್ತೆ ಗೊಂದಲ ಸೊ ಅಂತ ಸಮಯದಲ್ಲಿ ಫಸ್ಟ್ ನಾನು ಏನ್ ಮಾಡಿದ್ದಾನೆ ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡೆ ನಾನು ಓದಿರೋ ಸಬ್ಜೆಕ್ಟ್ ಯಾವುದು ಐ ಆಮ್ ಬಿ ಎ ಗ್ರಾಜುಯೇಟ್ ಬಿ ಎ ಗ್ರಾಜುಯೇಟ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಹಿಸ್ಟ್ರಿ ಎಕಾನಮಿ ಪಾಲಿಟಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೋಷಿಯಾಲಜಿ ಇದ್ರಲ್ಲಿ ಯಾವ್ದು ಆಪ್ಷನಲ್ ತಗೊಂಡ್ರೆ ಚೆನ್ನಾಗಿರುತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನಲ್ ತಗೊಂಡೆ
ಹಾಗೇನೆ ಪೇಪರ್ 1 2 ಪ್ರತಿಯೊಂದನ್ನು ನನ್ನ ಡಿಗ್ರಿ ಲೆವೆಲ್ ಅಲ್ಲೇ ಕಂಪ್ಲೀಟ್ ಆಗಿತ್ತು ಯಾಕೆಂದ್ರೆ ನಾನು ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೋ 10th ಸ್ಟ್ಯಾಂಡರ್ಡ್ ನಲ್ಲಿ ನಾನು ಆಲ್ಮೋಸ್ಟ್ 95% ತೆಗೆದಿದ್ದೆ ಸೋ ಎಲ್ಲರೂ ಯಾಕೆ ಸೈನ್ಸ್ ಗೆ ಹೋಗಲಿಲ್ಲ ಅಂತ ಕೇಳಿದ್ರು ಬಟ್ ಅದರಿಂದ ಅವರಿಗೆ ಗೊತ್ತಿಲ್ಲ ನಾನು ಕಾಂಪಿಟಿಟಿವ್ ಎಕ್ಸಾಮ್ಸ್ ಗೆ ಒಂದು ಗೋಲ್ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಸೋ ಆರ್ಟ್ಸ್ ತಗೊಂಡೆ HEPS ತಗೊಂಡೆ ಆರ್ಟ್ಸ್ ತಗೊಂಡ ಮೇಲೆ PUC ನಲ್ಲೂ ನಾನು ಟಾಪರ್ ಇದ್ದೆ PUC ಆದ್ಮೇಲೆ ಮತ್ತೆ ನಾನು BA ತಗೊಂಡೆ ಸೋ BA ಆದ್ಮೇಲೆ ಏಕದಂ ನಂದು 5 ಇಯರ್ಸ್ ಕಂಟಿನ್ಯೂಸ್ ಪ್ರಿಪರೇಷನ್ ತರನೇ ಆಗೋಯ್ತು ನನಗೆ ಸೋ ಮೋರ್ ಆರ್ ಲೆಸ್ 90 ಡೇಸ್ ಕಿಂತ ನಂದು 5 ಇಯರ್ಸ್ ಪ್ರಿಪರೇಷನ್ ಏ ಜಾಸ್ತಿ ಕಾಣಿಸ್ತಾ ಇತ್ತು ಸೋ ನಂದು ಪ್ಲಾನಿಂಗ್ ಆತರ ಇತ್ತು ಸೋ ಎಲ್ಲರಿಗೂ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾರು ಆಕಾಂಕ್ಷಿಗಳಿದ್ದಾರೆ ದಯಮಾಡಿ ನೀವು ಒಂದು ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಆ ಪ್ಲಾನಿಂಗ್ ಒಂದು ಕರೆಕ್ಟ್ ಆಗಿದೆ ಅಂದ್ರೆ ಪ್ರತಿಯೊಂದು ಅದಾಗದೇ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಫಸ್ಟ್ ಪ್ಲಾನಿಂಗ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಒಂದು ಉದ್ದೇಶ ಏನಿದೆ ಸೇ ಫಾರ್ ಎಕ್ಸಾಂಪಲ್ ನಾನು IAS ಆಗಬೇಕಾ ನಾನು IPS ಆಗಬೇಕಾ ನಾನು KAS ಆಗಬೇಕಾ DYSP ಆಗಬೇಕಾ PSI ಆಗಬೇಕಾ ಏನು ಆಗಬೇಕು ಅನ್ನೋದನ್ನ ಫಸ್ಟ್ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡಿರಿ ಐಡೆಂಟಿಫೈ ಮಾಡ್ಕೊಂಡು ಪ್ರತಿದಿನ ನೀವು ನಿಮ್ಮಲ್ಲಿ ನೀವು ಅದನ್ನ ಕಾಣ್ತಾ ಇರಬೇಕು ಈಗ ಪ್ರತಿದಿನ ನಾವೆಲ್ಲರೂ ಕನ್ನಡಿ ನೋಡ್ಕೋತೀವಿ ಕನ್ನಡಿ ನಾವು ಬಾಹ್ಯ ಸೌಂದರ್ಯಕ್ಕೋಸ್ಕರ ನೋಡ್ಕೋತೀವಿ ಬಟ್ ನಾನು ಒಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕನ್ನಡಿ ನೋಡ್ಕೊಳ್ಳುವಾಗ ನೀವು ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ವಾ ಅದನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಬೇಕು ಇವಾಗ ನಾನೇನ್ ಮಾಡ್ಕೊಂಡು ನಂದು ಎಕ್ಸಾಂಪಲ್ ಕೊಡ್ತೀನಿ ನಾನು DYSP ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಸೋ ಪ್ರತಿದಿನ ನಾನು ಕನ್ನಡಿ ನೋಡಿದಾಗ DYSP ತರನೇ ಕಾಣ್ತಾ ಇದ್ದೆ ಸೋ ಅದೇ ತರ ನಿಮ್ಗೆ ಏನ್ ಆಗ್ಬೇಕು ಅನ್ಸುತ್ತೆ ನಿಮ್ಮನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಕನ್ನಡಿನಲ್ಲಿ ನೋಡ್ಕೊಬೇಕು ಅವಾಗ ನಿಮ್ಗೆ ಇನ್ನು ಮೋಟಿವೇಶನ್ ಆಗುತ್ತೆ ಆಮೇಲೆ ಮೋಟಿವೇಶನ್ ಆದ್ಮೇಲೆ ಪ್ರಿಪರೇಷನ್ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಯಾವುದು ಓದಬೇಕು ಅನ್ನೋದಕ್ಕಿಂತ ಯಾವುದು ಓದಬಾರದು ಅನ್ನೋದನ್ನ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಬೇಕು ಯಾಕಂದ್ರೆ ಸುಮಾರು ಆಕಾಂಕ್ಷಿಗಳು ಏನ್ ಮಾಡ್ತಾರೆ ಅಂದ್ರೆ ಓದೋದನ್ನ ಮರ್ತು ಬಿಡ್ತಾರೆ ಯಾವುದು ಓದಬಾರದು ಯಾವುದು ಸ್ವಲ್ಪ ಡೈವರ್ಸ್ ಟಾಪಿಕ್ ಅಲ್ಲಿ ಯೂಸ್ಲೆಸ್ ಇರುತ್ತೆ ಅಂತದನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ ಅಂತದನ್ನ ನೀವು ಮಾಡಬೇಡಿ ಯಾಕಂದ್ರೆ ಸಮಯ ಬಹಳ ಮುಖ್ಯ ಸಮಯಕ್ಕೆ ಯಾರು ಮಹತ್ವ ಕೊಡ್ತಾರೆ ಅವ್ರು ಯಾವಾಗೂ ಜೀವನದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾವುದು ಓದಬೇಕು ಯಾವುದು ಓದಬಾರದು ಅನ್ನೋದ್ರ ಬಗ್ಗೆ ಫಸ್ಟ್ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ಕೊಬೇಕು ಕ್ಲಿಯರ್ ಕಟ್ ಆಗಿ ಐಡೆಂಟಿಫೈ ಮಾಡ್ಕೊಂಡ್ಮೇಲೆ ಅವಾಗ ನಿಮ್ಗೆ ಅನ್ಸುತ್ತೆ ಎಸ್ 100% ಅಲ್ಲಿ 70% ಮಾತ್ರ ನಾನು ಕರೆಕ್ಟ್ ಆಗಿ ಸಿಲೆಬಸ್ ಕವರ್ ಆಗುತ್ತೆ ಇನ್ 30% ನಾವು ಬಿಡಬೇಕು ಅಂತ ಅನ್ನಿಸ್ದಾಗ ಅಲ್ಲೇ ನಿಮ್ದು ಆಲ್ಮೋಸ್ಟ್ ಟೈಮ್ ಸೇವಿಂಗ್ ಆಗುತ್ತೆ ಸೊ ಇದು ನಾನು ಸಿಲೆಬಸ್ ಬಗ್ಗೆ ಹೇಳಿದೆ ಹಾಗೆ ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಕೆಲವ್ರು ಹೇಳ್ತಾರೆ ನಾನು 12 ಅವರ್ ಓದ್ದೆ 16 ಅವರ್ ಓದ್ದೆ ನಾ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕ್ವಾಂಟಿಟಿ ಆಫ್ ಟೈಮ್ ಕಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಸೊ ಇವಾಗ ಎಲ್ಲರೂ ಯೂನಿಕ್ ಇರ್ತಾರೆ ಇವಾಗ ನಾನು 10 ಅವರಲ್ಲಿ ಓದೋದನ್ನ ಕೆಲವ್ರು 5 ಅವರಲ್ಲಿ ಓದ್ಬೋದು ಅವ್ರವ್ರು ಯೂನಿಕ್ನೆಸ್ ಇರುತ್ತೆ ಅವ್ರದ್ದು ಲೆವೆಲ್ ಆಫ್ ಕಾನ್ಸಂಟ್ರೇಷನ್ ಅವ್ರ ಲೆವೆಲ್ ಆಫ್ IQ ಡಿಫ್ರೆಂಟ್ ಆಗಿರುತ್ತೆ ಸೊ ಒಬ್ರದ್ದು ಸ್ಟ್ರಾಟಜಿನ ಎಲ್ಲರೂ ಯೂಸ್ ಮಾಡಬಾರ್ದು ನಿಮಗೆ ನೀವು ಕೂತ್ಕೊಂಡು ಅವಲೋಕನೆ ಮಾಡ್ಕೊಳ್ಬೇಕು ನಿಮಗೆ ಯಾವ ಸ್ಟ್ರಾಟಜಿ ಯೂಸ್ ಆಗುತ್ತೆ ನಿಮಗೆ ಯಾವ ಒಂದು ಒಂದು ಪ್ಲಾನಿಂಗ್ ಯಾವುದು ನಿಮ್ಗೆ ಸೂಕ್ತವಾಗಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಯಾಕೆಂದ್ರೆ ನಾನು ಸುಮಾರು UPSC KPSC ನಲ್ಲಿ ಸೆಲೆಕ್ಟ್ ಆಗಿರುವಂತ ಕ್ಯಾಂಡಿಡೇಟ್ಸ್ ಸಕ್ಸಸ್ ಸ್ಟೋರೀಸ್ ಓದ್ತಾ ಇದ್ದೆ ಸೊ ಅದೆಲ್ಲಾನು ನಾನು ಇಂಪ್ಲೈ ಮಾಡ್ಕೊಬೇಕಂತಿಲ್ಲ ಯಾವುದು ನನ್ನ ಮಟ್ಟಿಗೆ ನನ್ನ ಒಂದು IQ ಲೆವೆಲ್ಗೆ ನನ್ನ ಒಂದು ಮಾನಸಿಕ ಏನಿದೆ ಅದಕ್ಕೆ ಏನ್ ಸೆಟ್ ಆಗುತ್ತೆ ಅದ್ರ ಪ್ರಕಾರ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಇವಾಗ ಕೆಲವರು 12 ಅವರು 15 ಅವರು ಅಂತ ಹೇಳ್ತಾರೆ ಅಂತದಕ್ಕೆ ಯಾವುದಕ್ಕೂ ಹೋಗ್ಬೇಡಿ ನಿಮಗೆ ಗೊತ್ತಿರುತ್ತೆ ನಾ ಹೇಳೋದಕ್ಕಿಂತ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಬೇರೆ ಯಾರು ಅರ್ಥ ಮಾಡ್ಕೊಂಡಿರೋದಿಲ್ಲ ಸೊ ಇವಾಗ ನನ್ನನ್ನು ನಾನು ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಬೇರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ಸೊ ನಿಮಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ಗೊತ್ತಿರುತ್ತೆ ಇಂಥ ಸಬ್ಜೆಕ್ಟು ಇಂಥದ್ರಲ್ಲಿ ನಾನು ಪಾಸಿಟಿವ್ ಆಗಿದ್ದೀನಿ ಇಂಥದ್ರಲ್ಲಿ ಸ್ವಲ್ಪ ಲ್ಯಾಗಿಂಗ್ ಇದ್ದೀನಿ ಗೊತ್ತಾಗುತ್ತೆ ನಿಮಗೆ ಗೊತ್ತಾದವಾಗ ನೀವೇನು ಮಾಡಬೇಕು ನಿಮ್ಮ ಒಂದು ಸ್ಟ್ರಾಟಜಿನೇ ನೀವು ಫಾಲೋ ಮಾಡಬೇಕು ಹಾಗೇನೆ ಪ್ರತಿಯೊಬ್ಬರೂ ಓದೋ ಟೈಮಲ್ಲಿ ಏನು ಮಾಡ್ತಾರೆ ಬರೇ ಓದ್ತಾ ಇರ್ತಾರೆ ಅವ್ರಿಗೆಲ್ಲ ನಾ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಇವಾಗ ಕೆಲವರು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ ಸಿಂಗಿಂಗ್ ಇರ್ತಾರೆ ಡ್ಯಾನ್ಸಿಂಗ್ ಇರುತ್ತೆ ಪೇಂಟಿಂಗ್ ಇರುತ್ತೆ ಯಾವುದನ್ನು ಬಿಡೋಕೆ ಹೋಗಬೇಡಿ ಯಾಕೆ ಅಂದರೆ ಅಟ್ ಅ ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಓದ್ತಾ ಓದ್ತಾ ಸ್ಟ್ರೆಸ್ ಆಗುತ್ತೆ ಆ ಸ್ಟ್ರೆಸ್ನ ರಿಮೂವ್ ಮಾಡಲಿಕ್ಕೆ ಆ್ಯಸ್ ಅ ಸ್ಟ್ರೆಸ್ ಬಸ್ಟರ್ ನೀವು ಪೇಂಟಿಂಗ್ ಮಾಡ್ಬೋದು ಸಿಂಗಿಂಗ್ ಮಾಡ್ಬೋದು ಡ್ಯಾನ್ಸಿಂಗ್ ಮಾಡ್ಬೋದು ಇವಾಗ ನಾನು ಏನು ಮಾಡ್ತಿದ್ದೆ ಅಂದರೆ ಎವ್ರಿಡೇ ನಾನು
ಜಾಗಿಂಗ್ ಮಾಡ್ತಾ ಇದ್ದೆ. ಜಾಗಿಂಗ್ ಮಾಡೋ ಟೈಮಲ್ಲಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೆ. ಸೊ ಯಾಕೆ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು, ಹಾಗೆ ಕಲ್ಚರಲ್ ಆಕ್ಟಿವಿಟೀಸ್ ಇರಬೇಕು, ಎಜುಕೇಷನಲ್ ಆಕ್ಟಿವಿಟೀಸ್ ಇರಬೇಕು. ನಾವೊಂಥರ ಸಂಪೂರ್ಣ ಮನುಷ್ಯ ಆಗಿರಬೇಕು. ಬರೇ ಓದೋದು, ಬರೇ ಕಲ್ಚರಲ್ ಆಕ್ಟಿವಿಟೀಸ್, ಬರೇ ಸ್ಪೋರ್ಟ್ಸು, ನೋ. ಎಲ್ಲ ಒಂದು ಹೊಲಿಸ್ಟಿಕ್ ಡೆವಲಪ್ಮೆಂಟ್ ನಮ್ಮಲ್ಲಿ ಇರಬೇಕು. ಹಾಗೆಯೇ ಸೌಂಡ್ ಮೈಂಡ್ ಆ್ಯಂಡ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೆ ನಾನು ಜಾಗಿಂಗ್ ಮಾಡ್ತಾ ಇದ್ದೆ ಅಂತ. ನಾನು ಯಾಕೆ ಅದನ್ನು ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಓದ್ತಾ ಹೋಗ್ತಾ ಒಬೀಸ್ ಆಗ್ಬಿಡ್ತಾರೆ. ಒಂದ್ಸತಿ ಒಬೆಸಿಟಿ ಬಂದಿದ ತಕ್ಷಣ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಒಬೆಸಿಟಿ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಹಾಗಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಡೈಲಿ ಮಿನಿಮಮ್ ಅಟ್ಲೀಸ್ಟ್ ಒಂದು 45 minutes to 60 minutes ತನಕ ಆದ್ರೂ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಪಾಯಿಂಟ್. ಹಾಗೇನೆ ಕೆಲವರು ಇರ್ತಾರೆ, ನಾವು ಕನ್ನಡ ಮೀಡಿಯಮ್ನಿಂದ ಬಂದಿದ್ದೀವಿ, ನಾನು ಆರ್ಟ್ಸಿಂದ ಬಂದಿದ್ದೀನಿ, ಸೈನ್ಸ್ ಅವರು ಟಾಪರ್ ಆಗ್ತಾರೆ, ಕಾಮರ್ಸ್ ಅವರು ಟಾಪರ್ ಆಗ್ತಾರೆ, ಯಾವುದೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. KPSC ಮತ್ತು UPSC ಯಾವ ಥರ ಪೇಪರ್ ಪ್ರಿಪೇರ್ ಮಾಡ್ತಾರೆ ಅಂದರೆ, ಕಾಮನ್ ಮ್ಯಾನ್ ಎಕ್ಸಾಮ್ ಅಂತ ಇದೆ. ಅದು ನೀವು ನೋಟಿಫಿಕೇಶನ್ ನೋಡಿದ್ರೆ ಕಾಮನ್ ಮ್ಯಾನ್, ಎನಿ ಪರ್ಸನ್ ಹೂ ಕ್ಯಾನ್ ಕ್ಲಿಯರ್, ಕಾಮನ್ ಮ್ಯಾನ್ ಕ್ಯಾನ್ ಕ್ಲಿಯರ್ ಅಂತಿದೆ. ಸೊ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡೋ ಹಾಗೆ ಅವರು ಪೇಪರ್ಸ್ನ ಸೆಟ್ ಮಾಡ್ತಾರೆ. ಯಾವುದೇ ಒಂದು ಕಡೆ ಬಯಾಸ್ ಆಗೋ ಥರ, ಯಾರೂ ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ನಾನು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ಕನ್ನಡ ಮೀಡಿಯಮಿಂದ ಬಂದಿದ್ದೀನಿ ಅಂತ ಯಾರೂ ಹಿಂಜರಿಬೇಡಿ. ಯಾವುದೇ ಬ್ಯಾಕ್ಗ್ರೌಂಡ್, ಯಾವುದೇ ಎಜುಕೇಷನಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರು, ನಿಮ್ಮ ಒಂದು ಆತ್ಮಸ್ಥೈರ್ಯ, ಮನಸ್ಥೈರ್ಯ ಮತ್ತು ನಿಮ್ಮ ಒಂದು ಡೆಡಿಕೇಶನ್ ಏನಿದೆ, ನಿಮ್ಮ ಒಂದು ಕಮಿಟ್ಮೆಂಟ್ ಏನಿದೆ ಟುವರ್ಡ್ಸ್ ಯುವರ್ ಗೋಲ್, ದಟ್ ಮ್ಯಾಟರ್ಸ್ ಅ ಲಾಟ್. ಸೊ ಇವಾಗ ನಾನೇ ಹೇಳ್ತೀನಿ, ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನನಗೆ ಇನಿಷಿಯಲಿ ಅನ್ನಿಸ್ತು, ನಂದು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿರೋದು. ಸೊ ಎಲ್ಲ ಎಷ್ಟೊಂದು ಅಟೆಂಪ್ಟ್ ಮಾಡಿರೋರೆಲ್ಲ ಬರ್ತಾ ಇದ್ದಾರೆ, ನಂದು ಹೆಂಗೆ ಕ್ಲಿಯರ್ ಆಗುತ್ತೆ, ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡು, ಫಸ್ಟ್ ಅಟೆಂಪ್ಟು, ಚಿಕ್ಕವಳು, ಏನು ಮಾಡೋದು, ಈ ಥರ ಎಲ್ಲ ಒಂದು ಮನಸ್ಸಲ್ಲಿ ಬರುತ್ತೆ, ಯಾರಿಗೇ ಆದರೂ ಕಾಮನ್ ಆಗಿ ಬರುತ್ತೆ. ಬಟ್ ಅದನ್ನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಯೋಚನೆ ಮಾಡಬೇಕು. ಯಾಕೆ ನಮ್ಮಲ್ಲಿ ಪ್ರಯತ್ನ ಮಾಡೋಕ್ಕಾಗದಿರೋದು, ನಮ್ಮಲ್ಲಿ ಒಂದು ಅಚೀವ್ ಮಾಡೋಕ್ಕಾಗದಿರೋದು ಬೇರೆಯವ್ರು ಅಚೀವ್ ಮಾಡ್ತಾರ, ನಾವು ಅವ್ರ ಥರ ಅಚೀವ್ ಮಾಡ್ಬೋದು. ದೇವರು ಎಲ್ಲರಿಗೂ ಒಂದೇ ಥರ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ. ಅಂದರೆ ನಾವು ಬೆಳೀತಾ ಬೆಳೀತಾ ಅದನ್ನು ಡೈವರ್ಸಿಫೈ ಮಾಡ್ಕೋತೀವಿ ಅಷ್ಟೇ. ಸೊ ಎಲ್ಲರಿಗೂ ಒಂದೇ ಥರ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ, ಅದು ಹೋಗ್ತಾ ಹೋಗ್ತಾ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾರೆ, ಅದು ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾರೂ ನಾನು ಆರ್ಟ್ಸಿಂದ ಬಂದಿದ್ದೀನಿ, ಕಬ್ಬಿಣದ ಕಡಲೆ, ಮ್ಯಾಥ್ಸ್ ಪ್ರಾಬ್ಲಮ್ಮು ಅದ್ಯಾವುದು ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು, ಮೆಂಟಲ್ ಎಬಿಲಿಟಿ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಮೆಂಟಲ್ ಎಬಿಲಿಟಿ ಅವರೇನು ಮಾಸ್ಟರ್ ಲೆವೆಲ್ ಕೇಳೋದಿಲ್ಲ, ಅವ್ರು ಕೇಳೋದು ಬೇಸಿಕ್ 10th standard ಲೆವೆಲ್ ಕೇಳ್ತಾರೆ. ಸೊ ಆ 10th standard ನಾವೆಲ್ಲರೂ ಪಾಸ್ ಆಗಿ ಬಂದಿರ್ತೀವಿ, ಎಲ್ಲರೂ ಕ್ಲಿಯರ್ ಆಗಿ ಅದು ಅಟೆಂಡ್ ಮಾಡ್ಬೋದು, ಎಲ್ಲರೂ ಪಾಸ್ ಆಗ್ಬೋದು. ಹಾಗೆ ಆಕಾಂಕ್ಷಿಗಳು ಏನು ಹೇಳ್ತೀನಿ ಅಂದರೆ, ಊಟದ್ದು ತುಂಬ ಇಂಪಾರ್ಟೆಂಟು. ಇಷ್ಟೊತ್ತಂಗ ಪ್ಲಾನಿಂಗ್ ಆಯಿತು, ಪ್ರಿಪ್ರೇಷನ್ ಆಯಿತು, ಫಿಸಿಕಲ್ ಫಿಟ್ನೆಸ್ ಆಯಿತು, ಎಲ್ಲ ಆಯಿತು. ಇದೆಲ್ಲದಕ್ಕೂ ಫ್ಯೂಯಲ್ ಥರ ಇರೋದೇನು ಅಂದರೆ ನಮ್ಮ ಆಹಾರ ಪದ್ಧತಿ. ಸೊ ಎಷ್ಟೋ ಜನ ಆಕಾಂಕ್ಷಿಗಳು ಏನು ಮಾಡ್ತಾರೆ ಅಂದರೆ, ಹೊರ ಊರಿಂದ ಎಲ್ಲ ಬಂದಿರ್ತಾರೆ, ಅವ್ರಿಗೆ ಊಟ ಸೆಟ್ ಆಗೋದಿಲ್ಲ, ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಪ್ರಿಪ್ರೇಷನ್ ಟೈಮಲ್ಲಿ ಆದಷ್ಟು ಶುಚಿತ್ವವಾಗಿರುವಂಥ ಆಹಾರ ಸೇವನೆ ಮಾಡಬೇಕು, ಜಂಕ್ ಫುಡ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ನಿಮ್ಮ ಒಂದು ಹೆಲ್ತ್ ಏನಿದೆ ನೀವು ನೋಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಸರಿ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ನೀವು ಎಕ್ಸಾಮ್ ಇರುತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರ, ಬಟ್ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಇಟ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಯುವರ್ ಪರ್ಫಾರ್ಮೆನ್ಸ್. ಸೊ ಹಾಗಾಗಿ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ನಾನು ಸುಮಾರು ಜನ ನೋಡಿದ್ದೀನಿ, ಓದ್ತಾ ಓದ್ತಾ ಏನು ಮಾಡ್ತಾರೆ, ಅವರು ಹೆಲ್ತನ್ನೇ ಮರ್ತು ಬಿಟ್ಟಿರ್ತಾರೆ. ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಹೆಲ್ತ್ ಇಸ್ ಇಂಪಾರ್ಟೆಂಟ್, ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಲಾಸ್ಟಿಗೆ ನಾನೇನು ಹೇಳ್ತೀನಿ ಅಂದರೆ, ತಂದೆ ತಾಯಿ ಭಾಳ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ, ನನ್ನ ಮಗಳು ಈ ಥರ ಆಗ್ತಾಳೆ, ನನ್ನ ಮಗ ಈ ಥರ ಆಗ್ತಾನೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಮನಸ್ಸು ನೋಯಿಸಕ್ಕೆ ಹೋಗ್ಬೇಡಿ. ನಿಮಗೆ ಆದರೆ ಆಗತ್ತೆ, ಆಗಲ್ಲ ಅಂದರೆ ಆಗಲ್ಲ ಅಂದ್ಬಿಡ್ಬೇಕು. ಅವ್ರಿಗೆ ಹುಸಿ ಆಸೆನ ಮಾತ್ರ ಹುಟ್ಸಕ್ಕೆ ಹೋಗ್ಬೇಡಿ. ಯಾಕೆಂದರೆ ತಂದೆ ತಾಯಿ ಅವರು ನಮ್ಮ ಕಣ್ಣಿಗೆ ಕಾಣೋ ದೇವರಿದ್ದಂಗೆ, ಕರೆಕ್ಟಾ? ನಾವು ಗುಡಿಗೆ ಹೋಗ್ತೀವಿ, ಆ ಗುಡಿ ನಮ್ಮನೆ ದೂರ ಇರುತ್ತೆ, ಬಟ್ ನಮ್ಮನೆಯಲ್ಲೇ ಇರ್ತಾರೆ ತಂದೆ ತಾಯಿ ದೇವರು. ಅವ್ರಿಗೆ ನಾವು ನೀವು ನಂಬ್ತಿರೋ ಬಿಡ್ತಿರೋ ನಮ್ಮದು
ಮೊಬೈಲ್ ವಾಲ್ ಪೇಪರ್ ನಮ್ಮ ತಂದೆ ತಾಯಿ ಕಾಲದು ಫೋಟೋ ಹಾಕಿದ್ದೀನಿ ಸೊ ತಂದೆ ತಾಯಿಗೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡಬೇಕು ಹಾಗೆ ಅವರ ಆಶೀರ್ವಾದ ಬೇಕು ನಮಗೆ ಯಾಕಂದ್ರೆ ಅವರ ಆಶೀರ್ವಾದ ಇಲ್ದಿರ ಏನೂ ಆಗೋದಿಲ್ಲ ಕಣ್ಣಿಗೆ ಕಾಣ ದೇವರು ಅಂದ್ರೆ ನಮ್ಮ ತಂದೆ ತಾಯಿ ಸೊ ನನ್ನ ವಿಚಾರದಲ್ಲಿ ನಮ್ಮ ಅಣ್ಣನು ಸೇರ್ಕೊತಾರೆ ಯಾಕಂದ್ರೆ ಅವರೇ ಕಂಪ್ಲೀಟ್ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದು ಸೊ ಈ ವಿಚಾರ ಹೇಳ್ತಾ ಇದೀನಿ ಹಾಗೇನೆ ಕ್ಲಾಸಿಕ್ ಸಂಸ್ಥೆ ಅವರು 2 ವೀಕ್ಸ್ ಬ್ಯಾಕ್ ನನ್ನ ಹತ್ರ ಬಂದು ಈ ತರ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಫಸ್ಟ್ ನಾನು ಹೇಳಿದ್ದು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಕಂಗ್ರಾಚುಲೇಟ್ ಮಾಡ್ದೆ ಅವರಿಗೆ ಎಸ್ ಕಂಗ್ರಾಚುಲೇಟ್ ಮಾಡಿ ಹೇಳ್ದೆ ಇವಾಗ ಕೋವಿಡ್ ಬಂದಿರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಆಗಿದೆ ವಿದ್ಯಾರ್ಥಿಗಳು ಒಂಥರ ಪ್ರಾಬ್ಲಮ್ ಆಮೇಲೆ ರೈತರಿಗೆ ಒಂಥರ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ ಒಂದೊಂದು ತರ ಪ್ರಾಬ್ಲಮ್ ಆಗಿದೆ ವಿದ್ಯಾರ್ಥಿಗಳ ಪ್ರಾಬ್ಲಮ್ ನಾನೇ ನೋಡಿದ್ದೀನಿ ಯಾಕಂದ್ರೆ ನಮ್ಮ ಒಂದು ಧಾರವಾಡ ಸಬ್ ಡಿವಿಷನ್ ನಲ್ಲಿ ಸಪ್ತಾಪುರ ಏರಿಯಾ ಏನಿದೆ ಈ ಏರಿಯಾದಲ್ಲಿ ಪೂರ್ತಿ ವಿದ್ಯಾರ್ಥಿಗಳೇ ಇರ್ತಾರೆ ಕಾಂಪಿಟಿಟಿವ್ ಎಕ್ಸಾಮ್ಸ್ ಕಲಿಯಂತ ವಿದ್ಯಾರ್ಥಿಗಳೇ ಇರ್ತಾರೆ ಪಾಪ ಅವರಿಗೆ ಹಾಸ್ಟೆಲ್ ಖಾಲಿ ಮಾಡಬೇಕು ಮನೆಗೆ ಹೋಗಬೇಕು ಅವರದು ಪ್ರಿಪರೇಷನ್ ಸರಿಯಾಗಿ ಆಗ್ತಾ ಇರಲಿಲ್ಲ ಅಂಡ್ ಮೀನ್ ವೈಲ್ ಅವರದು ಎಕ್ಸಾಮ್ಸ್ ಬೇರೆ ಬರ್ತಾ ಇತ್ತು ಕಾಲ್ ಫಾರ್ ಆಗ್ತಾ ಇಲ್ಲ ಎಷ್ಟೊಂದು ಎಕ್ಸಾಮ್ ನೋಟಿಫಿಕೇಶನ್ ಆಗ್ತಾ ಇಲ್ಲ ಎಲ್ಲರೂ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಇಂಥ ಸಮಯದಲ್ಲಿ ಕಾಲ್ ಫಾರ್ ಮಾಡ್ತಾರೆ ತಲೆ ಕೆಡಿಸ್ಕೊಂಡ್ಬೇಡಿ ಬಟ್ ಕಾಲ್ ಫಾರ್ ಮಾಡೋ ಟೈಮಲ್ಲಿ ನಿಮ್ಮ ಒಂದು ಪ್ರಿಪರೇಷನ್ ಲೆವೆಲ್ ಹೇಗಿರಬೇಕು ತುಂಬಾ ಉನ್ನತ ಮಟ್ಟದಲ್ಲಿ ಇರಬೇಕು ಕ್ಲಾಸಿಗೆ ಬಂದೆ ಅಟೆಂಡ್ ಮಾಡಬೇಕು ಅಂತ ಇವಾಗ ಏನಿಲ್ಲ ಯಾಕಂದ್ರೆ ಆನ್ಲೈನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸೋ ಈ ಒಂದು ಆನ್ಲೈನ್ ಕ್ಲಾಸಸ್ ನ ನೀವು ಸದುಪಯೋಗ ಪಡಿಸ್ಕೊಂಡು ಕಾನ್ಸಂಟ್ರೇಷನ್ ಇಟ್ಕೊಂಡು ಕಲಿಯಬೇಕು ಕ್ಲಾಸಸ್ ನಡೀತಾ ಇರುತ್ತೆ ನಾನು ಆ ಕಡೆ ನೋಡ್ತೀನಿ ಈ ಕಡೆ ನೋಡ್ತೀನಿ ಬೇಡ ಕಾನ್ಸಂಟ್ರೇಷನ್ ಇರಬೇಕು ಕಾನ್ಸಂಟ್ರೇಷನ್ ಇಟ್ಕೊಂಡು ಕಲ್ತ್ರೆ ಅದು ನಮ್ದು ಶಾರ್ಟ್ ಟರ್ಮ್ ಮೆಮರಿ ಹೋಗುತ್ತೆ ನೆಕ್ಸ್ಟ್ ಲಾಂಗ್ ಟರ್ಮ್ ಮೆಮರಿ ಹೋಗುತ್ತೆ ಹಾಗೆ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ ಸೊ ಈ ಒಂದು ವಿನೂತನ ಪ್ರಯತ್ನ ಮಾಡಿರುವಂತಹ ಕ್ಲಾಸಿಕ್ ಕೋಚಿಂಗ್ ಸೆಂಟರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಆಕಾಂಕ್ಷಿಗಳೇನಿದ್ದಾರೆ ನೀವು ಅಷ್ಟೇ ಈ ಒಂದು ಯುನೀಕ್ ಇನಿಷಿಯೇಟಿವ್ ಏನಿದೆ ಇದರದ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಇದೆಲ್ಲ ಪ್ರಿಪರೇಷನ್ ಎಲ್ಲ ಆಯ್ತು ಅಲ್ಟಿಮೇಟ್ಲಿ ಮೊನ್ನೆ ಒಬ್ರು ಬಂದು ಕೇಳ್ತಾ ಇದ್ರು ಮೇಡಮ್ ನಾನು ಎಲ್ಲ ಪ್ರಿಪೇರ್ ಆಗಿದೆ ಬಟ್ ಕೆಪಿಎಸ್ಸಿ ಸರಿಯಾಗಿ ಆಗಲಿಲ್ಲ ಕೆಪಿಎಸ್ಸಿ ಇಸ್ ನಾಟ್ ಎನ್ ಎಂಡ್ ಯು ಪಿ ಎಸ್ ಸಿ ಇಸ್ ನಾಟ್ ಎನ್ ಎಂಡ್ ಲೈಫ್ ತುಂಬಾ ವಿಶಾಲವಾಗಿದೆ ಅಪ್ಪ ಹೌದಲ್ವಾ ತುಂಬಾ ವಿಶಾಲವಾಗಿದೆ ಇದಿಲ್ಲ ಅಂದ್ರೆ ಮತ್ತೊಂದು ಯಾವುದಕ್ಕೂ ಇಂಥದ್ದೇ ಅಂತ ಒಂದು ಲಿಮಿಟ್ ಹಾಕೊಂಬೇಡಿ ಇದಿಲ್ಲ ಅಂದ್ರೆ ಮತ್ತೊಂದು ಪಿ ಎಸ್ ಐ ಇಲ್ಲ ಅಂದ್ರೆ ಕೆ ಎಸ್ ಕೆ ಎಸ್ ಇಲ್ಲ ಅಂದ್ರೆ ಐ ಎ ಎಸ್ ಯಾವ್ದಿದೆ ತುಂಬಾ ವಿಶಾಲವಾಗಿದೆ ಜಗತ್ತು ತುಂಬಾ ವಿಶಾಲವಾಗಿದೆ ಸೊ ಆದ ಕಾರಣ ನೀವ್ ಯಾರು ಇಂಥ ಒಂದು ಹುದ್ದೆಗೆ ನಾನು ಸೆಲೆಕ್ಟ್ ಆಗ್ಲಿಲ್ಲ ಇಂಥ ಒಂದು ಪರಿಸ್ಥಿತಿ ನನಗೆ ಇಂಥ ಹುದ್ದೆಗೆ ಹೋಗಕ್ ಆಗ್ಲಿಲ್ಲ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಂಡ್ಬಿಡಿ ತುಂಬಾ ವರ್ಲ್ಡ್ ಅಲ್ಲಿ ತುಂಬಾ ಅಪರ್ಚುನಿಟೀಸ್ ಜಾಸ್ತಿ ಇದೆ ಅಪರ್ಚುನಿಟೀಸ್ ನ ನೀವೇ ಹುಡುಕಿ ನೀವೇ ತಗೊಳ್ಬೇಕಾಗುತ್ತೆ ಹಾಗೆ ನಮ್ಮ ಮಹಿಳೆಯರು ಏನಿದ್ದಾರೆ ಅವ್ರಿಗೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ಸಮಾನತೆಯ ದಿನ ಆಗಿದೆ ಮಹಿಳೆಯರು ನೀವು ಕೇಳಿರ್ಬೇಕು ಏನೇ ಒಂದು ಅವರು ಸ್ಪೆಷಲ್ ಕ್ರಿಯೇಚರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏನ್ ತೊಂದರೆ ಇದ್ರು ಏನ್ ಪ್ರಾಬ್ಲಮ್ ಇದ್ರು ಎಲ್ಲಾನು ಮ್ಯಾನೇಜ್ ಮಾಡ್ತಾರೆ ಅವ್ರದ್ದೊಂದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ಇಲ್ಲ ಫಿಸಿಕಲ್ ಪ್ರಾಬ್ಲಮ್ ಇರ್ಬೋದು ಯಾವುದೇ ಪ್ರಾಬ್ಲಮ್ ಇದ್ರು ಅದನ್ನೆಲ್ಲ ಮುಂದಟ್ಟಿ ಮುಂದಕ್ಕೆ ಬಂದು ಓದ್ತಾರೆ ಸೊ ಯಾವುದೇ ಕಾರಣಕ್ಕೂ ಆ ಛಲ ಬಿಡಬೇಡಿ ಆ ಛಲನ ಹಾಗೆ ಮುಂದುವರ್ಸ್ಕೊಂಡು ನೀವು ನೋಡ್ತಾ ಇರ್ಬೋದು ಮಹಿಳಾ ಮಣಿಯರು ಕೆ ಪಿ ಎಸ್ ಸಿ ನಲ್ಲೂ ನಮ್ಮ ಬ್ಯಾಚ್ ಅಲ್ಲಿ ಕೆ ಪಿ ಎಸ್ ಸಿ ಫಸ್ಟ್ ರ್ಯಾಂಕ್ ಮಹಿಳೆನೇ ಇದ್ರು ಸೊ ಮಹಿಳೆಯರು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ನಿಮ್ಮ ಒಂದು ಟಾಪರ್ ಪೊಸಿಷನ್ ನ ಹಂಗನ್ಬಿಟ್ಟು ನಾನೇನು ಪುರುಷ ಅಭ್ಯರ್ಥಿಗಳನ್ನ ನಾನೇನು ಡಿಸ್ಕರೇಜ್ ಮಾಡ್ತಾ ಇಲ್ಲ ಹೆಲ್ದಿ ಕಾಂಪಿಟೇಷನ್ ಇರಬೇಕು ಎಲ್ಲರೂ ಚೆನ್ನಾಗಿ ಓದಿ ಅಂಡ್ ದಿಸ್ ಇಸ್ ನಾಟ್ ಅನ್ ಎಂಡ್ ಕೀಪ್ ಇಂಪ್ರೂವಿಂಗ್ ಯೋರ್ ಸೆಲ್ಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನುಷಾ ಮೇಡಮ್ ಬಹಳ ಅದ್ಭುತವಾದಂತ ಮಾತುಗಳನ್ನ ತಾವು ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ಮೊದಲೇದು ನಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾತನ್ನ ಪ್ಲಾನ್ ಆರ್ ಫೆರಿಷ್ ಅನ್ನುವಂತ ಅದ್ಭುತವಾದಂತ ಸಂದೇಶವನ್ನ ನಮ್ಮ ಯುವ ಮಿತ್ರರಿಗೆ ನೀಡಿದಿರಿ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಸಿದ್ಧತೆ ಮಾಡ್ಕೊಳ್ತಿರ್ತಾರೆ ಆದರೆ ಸರಿಯಾದ ಯೋಜನೆ ಇರೋದಿಲ್ಲ ಸೊ ಆ ನಿಟ್ಟಿನೊಳಗೆ ಮೊದಲು ಒಂದು ಒಳ್ಳೆಯ ಯೋಜನೆಯನ್ನ ಹಾಕಿಕೊಳ್ಳಿ ಆನಂತರ ಅದನ್ನ ಕಾರ್ಯಗತಗೊಳಿಸಿ ಅನ್ನುವಂತ ಮಾತನ್ನು ಹೇಳಿದ್ರಿ ಎರಡನೇದು ತುಂಬಾ ಮಹತ್ವದ್ದು ತುಂಬಾ ಮಣಕ್ಕೆ ಮುಟ್ಟುವಂಥದ್ದು ಏನು ಅಂತಂದ್ರೆ ಇವತ್ತು ಬಹಳಷ್ಟು ನಮ್ಮ ಭಾರತೀಯ ಸಮಾಜದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಸಮಾಜದಲ್ಲಿ ಒಳ್ಳೆಯ ಎತ್ತರಕ್ಕೆ ಯುವಕರು ಏರ್ತಾರೆ ಆದರೆ ನಂತರದಲ್ಲಿ ಅವರ ಕುಟುಂಬ ಅಂದ್ರೆ ಮುಖ್ಯವಾಗಿ ಅವರ ತಂದೆ ತಾಯಿಯನ್ನ ಕಡೆಗಣಿಸ್ತಿರ್ತಾರೆ ಅನ್ನುವಂಥದ್ದು
ಸೊ ತಾವು ಇವತ್ತು ಇಂತ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದರೂ ಕೂಡ ಆ ತಂದೆ ತಾಯಿಯನ್ನ ಮತ್ತು ಅಣ್ಣನನ್ನ ಅಷ್ಟೊಂದು ಪ್ರೀತಿಯಿಂದ ನೆನೆದು ಅವರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂತ ರೀತಿಯೊಳಗೆ ಮಾತನಾಡಿದಿರಿ. ಇದು ಕೂಡ ಪ್ರತಿಯೊಬ್ಬ ಯುವಕರಲ್ಲಿ ಮನದಲ್ಲಿ ಅಚ್ಚೊತ್ತಿರಬೇಕಾಗಿರುವಂತಹ ಸಂಗತಿ. ಯಾಕೆಂತಂದ್ರೆ ಅವರ್ ಮಟೀರಿಯಲ್ ಅಚೀವ್ಮೆಂಟ್ ಈಸ್ ನಾಟ್ ಸಫಿಸಿಯಂಟ್, ಆಕ್ಚುಯಲ್ ಅಚೀವ್ಮೆಂಟ್ ಈಸ್ ಯು ನೋ ಆಸ್ ಯು ಸೇಡ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಎ ಪರ್ಸನಾಲಿಟಿ ಅನ್ನುವಂಥದ್ದು. ಸೊ ಅಲ್ಲಿ ಕೇವಲ ಭೌತಿಕ ಸಾಮರ್ಥ್ಯಕ್ಕೆ ಮಾತ್ರ ಸ್ಥಾನ ಇಲ್ಲ, ಅದರ ಜೊತೆಗೆ ನಿಮ್ಮ ಅಂತರಾತ್ಮ ಕೂಡ ಶುದ್ಧವಾಗಿರಬೇಕು, ಅದು ಸಮಾಜದ ಒಳಿತಿಗಾಗಿ ದುಡಿತಿರಬೇಕು, ಕುಟುಂಬದ ಸದಸ್ಯರ ಹಿತಕ್ಕಾಗಿ ಹಾತೊರಿತಿರಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ತುಂಬಾ ಮಹತ್ವದ್ದು, ಯಾಕೆಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದಾಗ ಇಲ್ಲಿ 1000 ಜನ ಗೆಲ್ತಿರ್ತಾರೆ, 100,000 ಜನ ಆ ಪರೀಕ್ಷೆಯಿಂದ ಹೊರಗೆ ಹೋಗ್ತಿರ್ತಾರೆ. ಸೊ ಇದು ನಿರಂತರವಾಗಿ ನಡೆಯುವಂತ ಒಂದು ಸಹಜ ಕ್ರಿಯೆ. ಇದರೊಳಗೆ ಯಾವ ನ್ಯಾಯ ಅನ್ನುವಂಥದ್ದು ಇಲ್ಲ, ಅನ್ಯಾಯ ಅನ್ನುವಂಥದ್ದು ಇಲ್ಲ, ಅದೊಂದು ಸಹಜ ಕ್ರಿಯೆ. ಹೀಗೆ 1000 ಜನ ಸೆಲೆಕ್ಟ್ ಆದರೆ 100,000 ಜನ ಹೊರಗೆ ಹೋಗಿರ್ತಾರೆ. ಆ 100,000 ಜನ ಹೇಗೆ ವಿಚಾರಿಸಬೇಕು ಅನ್ನುವಂಥದ್ದನ್ನು ಕೂಡ ಬಹಳ ಅದ್ಭುತವಾಗಿ ಅವರು ಹೇಳಿದ್ದಾರೆ. ದೀಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆರ್ ನಾಟ್ ಎಂಡ್ ಇನ್ ದೆಮ್ಸೆಲ್ಸ್ ಅನ್ನುವಂಥದ್ದು. ಯಾಕಂದ್ರೆ ಕೇವಲ ಒಂದು ಪರೀಕ್ಷೆ ಪಾಸ್ ಆದರೂ ಕೂಡ ಮುಗಿಲಿಲ್ಲ, ಆನಂತರದಲ್ಲಿ ಅವರು ಇಡೀ ತಮ್ಮ ಕರಿಯರ್ದೊಳಗೆ ಸಮಾಜಕ್ಕೆ ಏನ್ ಮಾಡ್ತಾರೆ ಅನ್ನೋದ್ರಿಂದ ಅವರ ಯಶಸ್ಸು ನಿರ್ಣಯ ಆಗ್ತದೆ ಹೊರತಾಗಿ ಕೇವಲ ಒಂದು ಪರೀಕ್ಷೆ ಪಾಸ್ ಆಗೋದ್ರಿಂದ ಅಥವಾ ಫೇಲ್ ಆಗೋದ್ರಿಂದ ಕೂಡ ಅಲ್ಲ. ಮತ್ತೆ ಹಾಗೆ ಹೇಳ್ತಾರೆ, ಸೋತು ಗೆದ್ದವರು ಅನ್ನುವಂಥ ಮಾತನ್ನು ಕೂಡ ನಾವು ಪದೇ ಪದೇ ಬಳಸ್ತಿರ್ತೀವಿ. ಒಂದು ಕಡೆ ಸೋತವರು ಇನ್ನೊಂದು ಕಡೆ ಗೆಲ್ತಾರೆ, ಆದರೆ ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿ ಮುಖ್ಯ. ಸೊ ಅದನ್ನು ಕೂಡ ಅವರು ಎಲ್ಲ ವೀಕ್ಷಕರಿಗೆ ಮಣಮುಟ್ಟುವಂತೆ ಹೇಳಿಕೊಟ್ಟಿದ್ದಾರೆ. ಸೊ ಎಲ್ಲ ಕಾರಣಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ನಾವು ಈ ಒಂದು ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ನ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಇವತ್ತು ಮಾತುಗಳನ್ನು ಕೇಳಬೇಕಾಗಿರುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು. ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರುವಂಥವರು ಕ್ಲಾಸಿಕ್ ಸಮೂಹ ಸಂಸ್ಥೆಯನ್ನು ಕಳೆದ 24 ವರ್ಷಗಳಿಂದ ತುಂಬಾ ಅದ್ಭುತವಾಗಿ ಮುನ್ನಡೆಸಿಕೊಂಡು ಇಡೀ ರಾಜ್ಯಕ್ಕೆ ತಮ್ಮ ಒಂದು ಸೇವೆಯ ಮೂಲಕ ಪರಿಚಿತರಾಗಿರುವಂತವರು ಶ್ರೀಯುತ ಲಕ್ಷ್ಮಣ ಎಸ್ ಉಪ್ಪಾರ್ ಸರ್ ಅವರು. ಸೊ ಶ್ರೀಯುತ ಲಕ್ಷ್ಮಣ ಎಸ್ ಉಪ್ಪಾರ್ ಸರ್ ಅವರು ಹೇಳ್ತಿರ್ತಾರೆ, ಕೆಲವರು ಅವ್ರನ್ನ ತುಂಬಾ ಸಮೀಪದಿಂದ ಕಂಡವರು ಏನ್ ಹೇಳ್ತಿರ್ತಾರೆ ಅಂತಂದ್ರೆ, ಅವ್ರು ಏನ್ ಮಾಡ್ಬೇಕಂತಾರೆ ಅದೆಲ್ಲವೂ ಎಸ್ ಆಗ್ತದೆ ಅಂತ. ಅದು ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಮ್ಯಾಜಿಕ್ ವ್ಯಾಂಡ್, ಅವರ ಕೈಯಲ್ಲಿ ಯಾವುದೇ ಮಂತ್ರದಂಡ ಇಲ್ಲ. ಆದರೆ ಆ ಯಶಸ್ಸಿಗೆ ಕಾರಣ ಏನು ಅಂತಂದ್ರೆ, ಅವರು ಯಾವುದನ್ನೇ ಮಾಡಿದ್ರು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ, ತುಂಬಾ ಪ್ರೀತಿಯಿಂದ ಮಾಡ್ತಾರೆ, ಭಕ್ತಿಯಿಂದ ಮಾಡ್ತಾರೆ, ಬದ್ಧತೆಯಿಂದ ಮಾಡ್ತಾರೆ. ಸೊ ಇಂಥ ಅವರ ಗುಣಗಳು ಅವರನ್ನ ತಾವು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ ಅನ್ನು ತಂದುಕೊಟ್ಟಿದೆ ಅನ್ನೋದನ್ನ ಮೊದಲು ನಾವು ನೋಡಬೇಕಾಗಿರುವಂತಹದ್ದು. ಸೊ ಅಂತ ಅದೇ, ಮತ್ತು ಅವ್ರಿಗೆ ಮುಖ್ಯವಾಗಿ ಇನ್ನೊಂದು ಸಂಗತಿ ಅಂತಂದ್ರೆ, ಯಾವಾಗಲೂ ಅವರು ಹೇಳ್ತಿರ್ತಾರಲ್ಲ ಗಿವ್ ಟು ಗೆಟ್ ಅಂತ. ಸೊ ನಾವು ಸಾಮಾನ್ಯರು ಬಹುತೇಕ ಸಲ ವಿಚಾರ ಮಾಡಿದ ಹಾಗೆ ಅಂತಂದ್ರೆ, ಮೊದಲು ನಮಗೇನು ಬರ್ತದೆ ಅಂತ ವಿಚಾರ ಮಾಡ್ತೀವಿ, ವಾಟ್ ಐ ಗೆಟ್ ಅಂತ. ಬಟ್ ಹೀಸ್ ಎ ಕ್ವೈಟ್ ಡಿಫ್ರೆಂಟ್ ಪರ್ಸನ್. ಅವ್ರು ಏನು ಅಂತಂದ್ರೆ, ಮೊದಲು ಕೊಡೋದನ್ನು ವಿಚಾರ ಮಾಡ್ತಾರೆ. ಸೊ ಹಾಗೆ ಇವತ್ತಿನ ಈ ಯೂಟ್ಯೂಬ್ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಕೂಡ ಅಂತ ಒಂದು ಉದಾಹರಣೆ. ಇದು ಆಸ್ ಇಟ್ ಈಸ್ ಯೂಟ್ಯೂಬ್ ಚಾನೆಲ್, ಮೀನ್ಸ್ ಫ್ರೀ ಚಾನೆಲ್. ಸೊ ಇಲ್ಲಿ ನಾವು ನಿರಂತರವಾಗಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶನ ನೀಡ್ತಾ ಹೋಗ್ತೇವೆ. ಆದರೆ ತಮ್ಮಿಂದ ಖಂಡಿತವಾಗಿಯೂ ತಮ್ಮ ಎಸ್ಎಸ್ ಅನ್ನು ನಾವು ಬಯಸ್ತೇವೆ ಹೊರತಾಗಿ ಅದನ್ನು ಬಿಟ್ಟು ಮತ್ತೇನನ್ನು ಬಯಸೋದಿಲ್ಲ ಅನ್ನುವಂಥದ್ದು. ಇಂಥ ಒಂದು ಅನ್ಬ್ಲೆಮಿಷ್ಡ್ ಪರ್ಪೋಸ್ ಅಂತ ಹೇಳ್ತೀವಿ ನಾವು. ಸೊ ಅಂತ ಅನ್ಬ್ಲೆಮಿಷ್ಡ್ ಇಂಟೆನ್ಷನ್ ಪರ್ಪೋಸ್ ಇಂಟೆನ್ಷನ್ ಇಟ್ಕೊಂಡು ಇವತ್ತು ಈ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಲೋಕಾರ್ಪಣೆಗೊಂಡಿದೆ. ಸೊ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಲಕ್ಷ್ಮಣ ಸುಪ್ಪಾರ್ ಸರ್ ಅವರು 4 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ಲೀಸ್ ಸರ್. ಇವತ್ತು ವಿಶೇಷವಾಗಿ ಆಗಸ್ಟ್ 26 ಬುಧವಾರ ಒಂದು ವಿಶೇಷ ಕಾರ್ಯಕ್ರಮ, ಅದು ಧಾರವಾಡದಲ್ಲಿ ನಡೆದಿರುವಂತಹ ಕ್ಲಾಸಿಕ್ KS ಅಂಡ್ IS ಸ್ಟೇಟ್ ಸರ್ಕಲ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಕ್ಲಾಸಿಕ್ ಎಜುಕೇಶನ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್, ಒಂದು ಹೊಸ ವಾಹಿನಿಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ ದಿನ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ನಮ್ಮ ರಾಜ್ಯಾದ್ಯಂತ ಎಲ್ಲ ಪೂಜರುಗಳ ಗುರು ಹಿರಿಯರುಗಳ ಎಲ್ಲ ಒಂದು ಪ್ರತಿನಿಧಿಯಾಗಿ ಧಾರವಾಡದ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂಥ ಪೂಜ್ಯ ವಿಜಯಾನಂದ ಸರಸ್ವತಿ ಸ್ವಾಮೀಜಿಯವರು ಇವತ್ತು ಈ ಒಂದು ಕ್ಲಾಸಿಕ್ ಎಜುಕೇಷನ್ ವಾಹಿನಿಯನ್ನು ಲೋಕಾರ್ಪಣೆ ಮಾಡಿದ್ದು ನಿಜವಾಗ್ಲೂ ನನಗೆ ಬಹಳ ಸಂತೋಷ ತಂದಿದೆ. ಎಲ್ಲ ನಮ್ಮ ಎಲ್ಲ
ಕ್ಲಾಸಿಕ್ ಸಂಸ್ಥೆ ಎಲ್ಲ ಓದುಗ ಅಭಿಮಾನಿಗಳಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಸೆಂಟ್ರಲ್ ಸರ್ವಿಸ್ UPSC ಪರೀಕ್ಷೆಯ ಪ್ರತಿನಿಧಿಯಾಗಿ IAS IAS IPS ಅಂಡ್ IRS ಅಂಡ್ IFS ಈ ಎಲ್ಲ ಪರೀಕ್ಷೆಗಳ ಆಕಾಂಕ್ಷಿಗಳಿದ್ದಾರೆ. ಕೇಂದ್ರ ಸರ್ಕಾರ ನಡೆಸುವಂಥ ಎಲ್ಲ ನೇಮಕಾತಿಗಳ ಪರೀಕ್ಷೆಗಳ ನಮ್ಮ ಅಭಿಮಾನಿಗಳ ಬಳಗ ಇದೆ. ಇವತ್ತು ರಾಜ್ಯಾದ್ಯಂತ ಎಲ್ಲ ಪದವೀಧರ ಅಭ್ಯರ್ಥಿಗಳು ಇವತ್ತು ಪರೀಕ್ಷೆಯಲ್ಲಿ ಏನಂದ್ರೆ ಒಂದು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಆ ಎಲ್ಲ ಪರೀಕ್ಷೆಗಳಲ್ಲಿ ಏನಂದ್ರೆ ಎಷ್ಟೋ ಜನ ನಿಮಗೆ ಗೊತ್ತದೆ 5 ಮಂತ್ಸ್ ಆಗ್ತಿ ಕೋವಿಡ್ ಎಲ್ಲ ಸಂಪೂರ್ಣವಾಗಿ ಆವರಿಸಿದೆ. ಇಂತ ಒಂದು ಸಮಯದಲ್ಲಿ ಬಹಳಷ್ಟು ಎಲ್ಲ ತಾಗಲ ಡಿಪ್ರೆಷನ್ ಅಲ್ಲಿ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಈ ಎಲ್ಲ ಒಂದು ಈ ಸೆಂಟ್ರಲ್ ಸರ್ವಿಸ್ ಪರೀಕ್ಷೆಯ ಏನಂದ್ರೆ ಈ ಪರೀಕ್ಷೆ ಸೆಂಟ್ರಲ್ ಸರ್ವಿಸ್ ಪರೀಕ್ಷೆಯಲ್ಲಿ SS ಅನ್ನು ಸಾಧಿಸಿದಂತ ಧಾರವಾಡದಲ್ಲಿನೇ ಇಲ್ಲಿ IRS ಅಧಿಕಾರಿಯಾಗಿ 2 ವರ್ಷ ಹಿಂದೆ IAS ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ ಪಡೆದು IRS ಅಧಿಕಾರಿಯಾಗಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇರುವಂತವರು ನಮ್ಮ ಶ್ರೀಯುತ ಲಕ್ಕಪ್ಪ ಹನುಮಣ್ಣ ಅವರು ಸರ್ ತಮ್ಮ ಜೊತೆಗೆ ಈಗ ಮಾತನಾಡಿದ್ದಾರೆ. ನಿಮಗೆಲ್ಲ ಅವರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ನಿಜವಾಗಲೂ ನನಗೆ ಬಹಳ ಸಂತೋಷ ತಂದಿದೆ. ಜೊತೆಗೆ ಇನ್ನೋರ್ವರು ಈಗ ತಾನೇ ಮಾತನಾಡಿದರು ಆ ಲೇಡಿ ಯಂಗ್ ಅಂಡ್ ಎನರ್ಜೆಟಿಕ್ ಡೈನಾಮಿಕ್ ಪರ್ಸನಾಲಿಟಿ ಅಂತ ಹೇಳಬಹುದು. ಎಲ್ಲ ಮಹಿಳೆ ನಮ್ಮ ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಖುಷಿ ಅನಿಸ್ತದೆ. ಅವ್ರು ನೋಡಿದ್ರೆ ಇನ್ನೂ ನಾವು ಮಾಡಿದ ಸಾಧನೆ ಏನೂ ಅಲ್ಲ ಅಂತ ಅನಿಸ್ತದೆ. ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ಇನ್ಸ್ಪಿರೇಷನ್ ಫ್ರಮ್ ಆಲ್ ದ ಗೆಸ್ಟ್ಸ್. ಎಲ್ಲ ಅಚೀವರ್ಸ್ ನೀವೆಲ್ಲ ನೀವೆಲ್ಲ ಸಾಧಕ ನೋಡ್ರೆ ನನ್ನ ಕೆಲಸ 23 ವರ್ಷದ ಏನೋ ಬಹಳ ಅಲ್ಲ ಅಂತ ಅನಿಸ್ತದೆ. ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ಇನ್ಸ್ಪಿರೇಷನ್ ಫ್ರಮ್ ಆಲ್ ದ ಅಚೀವರ್ಸ್. ಸೊ ಸ್ವಾಮೀಜಿಯವರಿಂದ ನಾನು ಇನ್ಸ್ಪಿರೇಷನ್ ಪಡ್ಕೊಳ್ತಾ ಇದ್ದೀನಿ, ನಿಮ್ಮೆಲ್ಲ ಸಾಧಕರಿಂದ ಇನ್ಸ್ಪಿರೇಷನ್ ಪಡ್ಕೊಳ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ತಾವೆಲ್ಲ ಈ ಒಂದು ಮಹಿಳಾ ಅಧಿಕಾರಿಯಾಗಿ ಧಾರವಾಡದಲ್ಲಿ ಈ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ACP ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ನಮ್ಮ ಜಿ ಅನುಷ್ಯ ಮೇಡಮ್ ಅವರಿಗೆ ನಿಜವಾಗ್ಲೂ ಏನಂದ್ರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಸೊ ಇವತ್ತು ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ಶ್ರೀಯುತ ಸುರೇಶ್ ಕುಲಕರ್ಣಿ ಸರ್ ಇದ್ದಾರೆ, ರಾಜೇಶ್ ಚಿಟ್ಕುಪ್ಪಿ ಅವರಿದೆ, ಶ್ರೀಮತಿ ರೇಣುಕಾ ಮೇಡಮ್ ಅವರಿದ್ದಾರೆ. ಸೊ ಎಲ್ಲ ನಮ್ಮ ಓದಗ ಅಭಿಮಾನಿಗಳ ಬಳಗ ಇವತ್ತು ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಮತ್ತು ಇವತ್ತು ನಮ್ಮ ಕ್ಲಾಸಿಕ್ ಏನಂದ್ರೆ KS ಅನ್ನ IAS ಸ್ಟಡಿ ಸರ್ಕಲ್ ಸಿಬ್ಬಂದಿ ಅವರು ಇರಬಹುದು, ನಮ್ಮ ಸ್ಪರ್ಧಾ ಸ್ಫೂರ್ತಿ ಪಬ್ಲಿಸರ್ಸ್ ಅಂಡ್ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಎಲ್ಲ ಸಿಬ್ಬಂದಿ ಅವರು ಇರಬಹುದು, ನಮ್ಮ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಇರಬಹುದು, ಕ್ಲಾಸಿಕ್ PU ಕಾಲೇಜ್ ಇರಬಹುದು, ಕ್ಲಾಸಿಕ್ ಡಿಗ್ರಿ ಕಾಲೇಜ್ ಇರಬಹುದು, ಎಲ್ಲ ಒಂದು ಸಿಬ್ಬಂದಿ ಅವರ ಒಂದು ಆರೋಗ್ಯದಿಂದ ಅವರ ಒಂದು ಪ್ರೋತ್ಸಾಹದಿಂದ ಮತ್ತು ಎಲ್ಲರ ಆರೋಗ್ಯದಿಂದ ಇವತ್ತು ರಾಜ್ಯಾದ್ಯಂತ ಎಲ್ಲ ಗಣ್ಯರ ಮತ್ತು ಹಿರಿಯ ಗುರು ಹಿರಿಯರ ಎಲ್ಲ ಒಂದು ಆರೋಗ್ಯದಿಂದ ಇವತ್ತು ಈ ಒಂದು ಕ್ಲಾಸಿಕ್ ಎಜುಕೇಶನ್ ಅನ್ನುವಂಥ ಒಂದು ಹೊಸ ವಾಹಿನಿ ಇವತ್ತು ಲೋಕಾರ್ಪಣೆ ಆಗಿದ್ದು ನಿಜವಾಗ್ಲೂ ಬಹಳ ಸಂತೋಷ ತಂದಿದೆ. ಸೊ ವಿ ಹವ್ ಮೇಡ್ ಎ ಸ್ಮಾಲ್ ಬಿಗಿನಿಂಗ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ಈ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 23 ವರ್ಷ ಆಯಿತು. 1997 ನಮ್ಮ ಕ್ಲಾಸಿಕ್ KS ಅಂಡ್ IAS ಸ್ಟಡಿ ಸರ್ಕಲ್ ಸ್ಟಾರ್ಟ್ ಆಗಿತ್ತು. ಆಲ್ಮೋಸ್ಟ್ 23 ವರ್ಷ ಕಂಪ್ಲೀಟ್ ಆಗಿದೆ. ಸೊ ವಿ ಆರ್ ಇನ್ ದ 24th ಇಯರ್, 24ನೇ ವರ್ಷದಲ್ಲಿ ನಾವು ಈ ಸಂಸ್ಥೆ ಮುನ್ನಡೆತಾ ಇದೆ. ಸೊ ಫಾರ್ ದ ಲಾಸ್ಟ್ 23 ಇಯರ್ಸ್ ವಿ ಹವ್ ಗಾಟ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ಆಫ್ 5 ಮಂತ್ಸ್. 5 ತಿಂಗಳ ನಮ್ಗೆ ದೊಡ್ಡ ಅನುಭವ ಆಯ್ತು. ಅದು ಕೊರೋನಾ ಹ್ಯಾಸ್ ಸ್ಪ್ರೆಡ್ ಥ್ರೌಟ್ ದ ವರ್ಲ್ಡ್. ಫುಲ್ ಒಂದು ಅನುಭವ ಆಗಿದೆ. ಏನು ಅನುಭವ ಆಗಿದೆ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಬದುಕಿಗೆ ನಿಜವಾಗ್ಲೂ ಏನ್ ಬೇಕು, ನಮ್ಮ ಲೈಫ್ಗೆ ಏನ್ ಬೇಕು ನೀವೆಲ್ಲ ನಿಮ್ಗೆ ಗೊತ್ತಿದೆ. ಲೈಫ್ ಬಗ್ಗೆ ಅಷ್ಟು ತಮಗೆ ಗಮನ ಕೊಟ್ಟಿರಲಿಲ್ಲ. ನಿಜವಾಗ್ಲೂ ನಮ್ಮ ಬದುಕಿಗೆ ಏನ್ ಬೇಕು ಅನ್ನೋಂತ ವಿಷಯ ನಿಮ್ಗೆ ಗೊತ್ತಾಗಿದೆ, ನಿಮ್ಗೆ ಗೊತ್ತಾಯ್ತು. March 14th ಇದು ಅನೌನ್ಸ್ ಮಾಡಿದ್ರು. ಸೊ ನಿಮಗೆ ಏನಂದ್ರೆ ಇಮಿಡಿಯಟ್ಲಿ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದಾಗ ನೀವು ನಿಜವಾಗ್ಲೂ ನಮ್ಮ ಲೈಫ್ಗೆ ಏನ್ ಬೇಕು, ಆಹಾರ ಬೇಕು ಅನ್ನೋಂತ ಒಂದು ವಿಚಾರ ನಿಮಗೆ ಪ್ರಜ್ಞೆ ಬಂದವಾಗ ನಿಜವಾಗ್ಲೂ ನಮಗೆ ಬೇಕಾಗಿರೋದು ಬದುಕಲಿಕ್ಕೆ ಜೀವನ ನಡೆಸಲಿಕ್ಕೆ ನಮಗೆ ಫುಡ್ ಇಂಪಾರ್ಟೆಂಟ್ ಅಂತ ಅನ್ನೋದು ಗೊತ್ತಾಯ್ತು. ಆಮೇಲೆ ಜೊತೆಗೆ ನಮ್ದು ಆರೋಗ್ಯ ಎಷ್ಟು ಮಹತ್ವದ, ನಿಮ್ಗೆ ಯಾರಿಗೂ ಭಯ ಇದಿರಲಿಲ್ಲ, ಜೀವನ ಬಗ್ಗೆ ನಿಮ್ಗೆ ಭಯ ಇದಿರಲಿಲ್ಲ. ಬಟ್ ನೌ ಯು ಹ್ಯಾವ್ ಗಾಟ್ ಏನಂದ್ರೆ ಸಮ್ ಸಾರ್ಟ್ ಆಫ್ ಫಿಯರ್ ಟು ಲೀಡ್ ಅ ಬ್ಯೂಟಿಫುಲ್ ಲೈಫ್. ಜೀವನ ಬಗ್ಗೆ ನಿಮ್ಗೆ ಒಂದು ಭಯ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಬಟ್ ಎನಿ ಹೌ ವಿ ಹ್ಯಾವ್ ಗಾಟ್ ಸಮ್ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಇಂದ 5 ಮಂತ್ಸ್, 5 ತಿಂಗಳಲ್ಲಿ ನಮ್ಗೆ ಈ ಕೊರೋನಾ ವೈರಸ್ ಸ್ಪ್ರೆಡ್ ಆಗಿರೋದನ್ನ ಒಂದು ದೊಡ್ಡ ಅನುಭವ ಆಗಿದೆ. ಸ್ವಾಮೀಜಿಯವರು ಬಹಳ ಅದ್ರ ಬಗ್ಗೆ ಹೇಳಿದ್ದಾರೆ ಮತ್ತು ನಮ್ಮ ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರುವಂತ ನಮ್ಮ IG ಚೌಲ ಸರ್ ಎಲ್ಲ ನಮ್ಮ ಸ್ಪರ್ಧಾ ಸ್ಫೂರ್ತಿ ಹಿರಿಯ ಸಂಪಾದಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕ್ಲಾಸಿಕ್ ಗ್ರೂಪ್ ಆಫ್ ಆರ್ಗನೈಸೇಷನ್ ಅಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರನ್ನು ಪರಿಚಯ ಮಾಡಿಸಿದ್ದಾರೆ. ಅವರು ಸಹಿತ ತಮ್ಮ ಈ ವಿಷಯಗಳ ಬಗ್ಗೆ ಹಂಚ್ಕೊಂಡಿದ್ದಾರೆ. ಸೊ ಏನಂದ್ರೆ ಈ ಒಂದು 5 ಮಂತ್ಸ್ ವಿ ಹ್ಯಾವ್ ಗಾಟ್ ಸಮ್ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಹೀಗಾಗಿ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳುವಂತ ಮಾತನ್ನು ಅವರು ಹೇಳಿದ್ದಾರೆ. ಸೊ ವಿ ದಿಸ್ ಇಸ್ ದ ಮೇನ್ ಇನಿಷಿಯೇಟಿವ್. ಈ ಕೊರೋನಾ ಹ್ಯಾಸ್ ಮೇಡ್ ಅಸ್ ಟು ಸ್ಟಾರ್ಟ್ ಎ ನ್ಯೂ ಚಾನಲ್. ಸೊ ಥ್ರೂ ದಟ್ ಯು ಕ್ಯಾನ್ ರೀಚ್ ಆಲ್ ದ ಅಸ್ಪಿರೆಂಟ್ಸ್. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಪ್ರಿಪೇರ್ ಮಾಡ್ತಾ ಇದ್ರೆ ಎಲ್ಲ ಆಕಾಂಕ್ಷಿಗಳಿಗೆ ನಾವು ಏನಾದ್ರೂ ಕೊಡ್ಬೇಕನ್ನೋ ಒಂದು ಇಚ್ಛೆ, ಏನಾದ್ರೂ ಕೊಡಬೇಕು, ಅವ್ರ ಸಾಧನೆಯಲ್ಲಿ ನಾವು ಏನಾದ್ರೂ ಒಂದು ಭಾಗಿಯಾಗಬೇಕು. ಪ್ರತಿಯೊಬ್ಬರು ವಿಶೇಷವಾಗಿದ್ದಾರೆ, ನಮ್ಮಲ್ಲಿ ಅತಿಥಿಗಳಿದ್ದಾರೆ, ನಮ್ಮ ಜೊತೆಗಿರುವಂತಹ ಎಲ್ಲರೂ ವಿಶೇಷವಾಗಿ ಎಲ್ಲರೂ ಸಾಧಕರನೇ ಇಲ್ಲಿ. ಸೊ ಪ್ರತಿಯೊಬ್ಬರು ಒಂದು ವಿಶೇಷವಾದಂತಹ ಸಾಧನೆಯನ್ನು ಮಾಡಿದ್ದಾರೆ.
ನೀವೆಲ್ಲರೂ ಸಹಿತ ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ನನಗೆ ಹೇಳಕ್ಕೆ ಸಾಧ್ಯನಲ್ಲ. ಯು ಹ್ಯಾವ್ ಗಾಟ್ ಟ್ರೆಮೆಂಡಸ್ ಏನಂದ್ರೆ ಪೊಟೆನ್ಷಿಯಲ್, ನಿಮ್ಮ ಹತ್ರ ಬಹಳಷ್ಟು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯಕ್ಕೆ ಒಂದು ಏನಾದ್ರು ರೂಪ ಕೊಡ್ಬೇಕನ್ನೋಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ವಿ ಹ್ಯಾವ್ ಗಾಟ್ ಎ ಟೋಟಲ್ ಟೀಮ್ ಆಫ್ ಫ್ಯಾಕಲ್ಟೀಸ್, ಒಂದು 25 ಜನ ಟೋಟಲ್ ಫ್ಯಾಕಲ್ಟಿ ಟೀಮ್ ಇದ್ದಾರೆ. ಅವರೆಲ್ಲರೂ ಅವರೆಲ್ಲರ ಮುಖಾಂತರ ನಮ್ಮ ಏನಾದ್ರೆ ಒಂದು ನಿಮಗೆ ವಿಶೇಷವಾದಂಥ ಸೇವೆಯನ್ನು ಕೊಡಲಿಕ್ಕೆ ನಾವು ಪ್ರಿಪೇರ್ ಆಗಿದ್ದೀವಿ. ಸೊ ನಾಟ್ ಓನ್ಲಿ ಮೇಡಮ್ ಹೇಳ್ತಾ ಇದ್ರು ನಿಮಗೆ ಸಾಧನೆ ಮಾಡಲಿಕ್ಕೆ ನಿಮ್ಮದು ಹೆಲ್ತ್ ಅಷ್ಟೇ ಮಹತ್ವ ಅಂತ ಹೇಳಿದ್ರು, ನಿಮ್ಮ ಫುಡ್ ಬಗ್ಗೆ ಹೇಳಿದ್ರು. ಸೊ ನಿಜವಾಗ್ಲೂ ಏನಂದ್ರೆ ನಾವಿಲ್ಲಿ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಎಸ್ ಸ್ಟಡ್ ಸರ್ಕಲ್ ವತಿಯಿಂದ ಮತ್ತು ಸ್ಪರ್ಧಾ ಸ್ಫೂರ್ತಿ ಒಂದು ಸಂಸ್ಥೆ ವತಿಯಿಂದ ಮತ್ತು ನಮ್ಮ ಕ್ಲಾಸಿಕ್ ಗ್ರೂಪ್ ಆಫ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದಂತ ಈ ಕ್ಲಾಸಿಕ್ ಎಜುಕೇಶನ್ ಅನ್ನೋ ಚಾನಲ್ ಮುಖಾಂತರ ನಾವು ವಿ ಡೋಂಟ್ ವಾಂಟ್ ಟು ನಾವು ವಿ ನಾಟ್ ಓನ್ಲಿ ಗಿವ್ ಎಜುಕೇಶನ್ ಬಟ್ ವಿ ಆಲ್ಸೋ ಗಿವ್ ಓವರ್ಆಲ್ ಪರ್ಸನಾಲಿಟಿ ಆಫ್ ಎ ಪರ್ಸನ್, ಸಂಪೂರ್ಣವಾದ ಒಂದು ಒಬ್ಬ ವ್ಯಕ್ತಿತ್ವ ರೂಪಿಸಬೇಕಂತ ಇಚ್ಛೆ ಇದೆ. ನೀವು ಗೌರ್ಮೆಂಟ್ ಸರ್ವೆಂಟ್ ಆಗಬೇಕಂತ ಒಂದೇ ನಮ್ದು ಇಚ್ಛೆ ಅಲ್ಲ, ಬಟ್ ನೀವು ಸಮಾಜದಲ್ಲಿ ಒಬ್ಬರು ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಅಂತ ನಮ್ದೊಂದು ಇಚ್ಛೆ ಇದೆ. ಸೊ ಯು ಶುಡ್ ಬಿ ಏಬಲ್ ಟು ಲೀಡ್ ಬ್ಯೂಟಿಫುಲ್ ಅಂಡ್ ಹಾನೆಸ್ಟ್ ಲೈಫ್ ಇಂದ ಏನಂದ್ರೆ ವರ್ಲ್ಡ್ ಅಂತ ಹೇಳ್ಬೋದು. ಸಮಾಜದಲ್ಲಿ ಒಬ್ಬರು ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕು ಅಂತ ನಮ್ದೊಂದು ಇಚ್ಛೆ ಇದೆ. ಸೊ ಆ ಮೂಲಕ ನಿಮಗೆ ಏನಂದ್ರೆ ಸ್ವಾಮೀಜಿ ಅವರು ಹೇಳ್ತಿರ್ತಾರೆ ಮೇಲೆ ಮೇಲೆ, ನೀವು ಸಮಾಜದಲ್ಲಿ ಒಬ್ಬರು ಬಲಿಷ್ಠ ವ್ಯಕ್ತಿ ಆಗ್ಬೇಕಂದ್ರೆ ನಿಮ್ಮ ಏನಂದ್ರೆ ದೈಹಿಕ ಶಕ್ತಿ ಮತ್ತು ನಿಮ್ದು ಏನಂದ್ರೆ ನೀವು ದೈಹಿಕ ಶಕ್ತಿ ಅಂದ್ರೆ ಯು ಶುಡ್ ಬಿ ಸ್ಟ್ರಾಂಗ್ ಅಂದ್ರೆ ಫಿಸಿಕಲಿ ನೀವು ಸ್ಟ್ರಾಂಗ್ ಆಗಿರಬೇಕಾಗ್ತದೆ. ಆಮೇಲೆ ನೀವು ಬೌದ್ಧಿಕವಾಗಿಯೂ ಸ್ಟ್ರಾಂಗ್ ಇರಬೇಕಾಗ್ತದೆ, ನಿಮ್ಮ ನಾಲೆಜು ಸ್ಟ್ರಾಂಗ್ ಆಗಿರಬೇಕಾಗ್ತದೆ. ಆಮೇಲೆ ನೈತಿಕವಾಗಿಯೂ ಸಹಿತ ನೀವು ಯು ಶುಡ್ ಬಿ ವೆರಿ ಸ್ಟ್ರಾಂಗ್. ಸೊ ಏನಂದ್ರೆ ಮಾರಲಿ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ ಹೇಳ್ತಿರ್ತಾರೆ. ಆಮೇಲೆ ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿಯೂ ಸಹಿತ ನೀವು ಬಹಳ ಸ್ಟ್ರಾಂಗ್ ಆಗಿರಬೇಕಾಗ್ತದೆ. ಸೊ ಇಫ್ ಯು ಹ್ಯಾವ್ ಆಲ್ ದೀಸ್ ಫೋರ್ ಸ್ಟ್ರೆಂಗ್ ಯು ವಿಲ್ ಬಿ ಏಬಲ್ ಟು ಬಿಕಮ್ ಅ ಸ್ಟ್ರಾಂಗ್ ಪರ್ಸನ್ ಇನ್ ದ ಸೊಸೈಟಿ, ಸಮಾಜದಲ್ಲಿ ಒಬ್ಬರು ಒಳ್ಳೆ ವ್ಯಕ್ತಿಯಾಗಿ ಬದುಕಲಿಕ್ಕೆ ಇವೆ ನಾಲ್ಕು ಶಕ್ತಿಗಳು ಬಹಳ ಮಹತ್ವ ಅಂತ ಹೇಳಿ ಮೇಲೆ ಮೇಲೆ ಸ್ವಾಮೀಜಿ ಅವರು ಹೇಳ್ತಿದ್ದಾರೆ. ಅಂಡ್ ಇವನ್ ಐ ಹ್ಯಾವ್ ಗಾಟ್ ಆಲ್ಸೋ ಇನ್ಸ್ಪಿರೇಷನ್ ಫ್ರಮ್ ದ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಅಂಡ್ ಐ ಹ್ಯಾವ್ ಬಿನ್ ದ ಡಿವೋಟಿ ಫಾರ್ ದ ಲಾಸ್ಟ್ 25 ಇಯರ್ಸ್. 25 ವರ್ಷದಿಂದ ನಾನು ಒಬ್ರು ಏನಂದ್ರೆ ಭಕ್ತ ಅಂತ ಹೇಳ್ಬೋದು. ಸೊ ಅದೆಲ್ಲ ಒಂದು ಶಕ್ತಿ ಇದೆ ನನ್ನ ವ್ಯಕ್ತಿತ್ವದಲ್ಲಿ ಬರಲಿಕ್ಕೆ. ಅವೆಲ್ಲಾನು ಸಂಘದ ಫಲ ಅಂತ ಹೇಳ್ತೀವಿ, ನಾವು ಯಾರು ಸಂಘ ಮಾಡ್ತೀವಿ ಆ ಫಲ ನಮಗೆ ದೊರೆತಿದೆ ಅಂತ ಹೇಳ್ತೀವಿ. ಗಾಡ್ ಹ್ಯಾಸ್ ಗಿವನ್ ಎ ಗ್ರೇಟ್ ಚಾನ್ಸ್, ದೇವ್ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಗಾಡ್ ಹ್ಯಾಸ್ ಗಿವನ್ ಎ ಬ್ಯೂಟಿಫುಲ್ ಲೈಫ್, ದೇವ್ರು ನನಗೊಂದು ಒಳ್ಳೆ ಬದುಕನ್ನು ಕೊಟ್ಟಿದ್ದಾನೆ. ಆ ಒಂದು ಬದುಕಿನ ಮೂಲಕ ನನ್ನ ಬಳಗದ ಮೂಲಕ ಒಂದು ಟೀಮ್ ಮೂಲಕ ಸೊ ಒಂದು ಬ್ಯೂಟಿಫುಲ್ ಲೈಫ್ ಏನಂದ್ರೆ ಈ ಯೂತ್ಸ್ ಕೊಡಬೇಕಂತ ಒಂದು ಇಚ್ಛೆ ಇದೆ. ನಿಮ್ಮ ರಾಜ್ಯ ಅಂತ ಬಹಳಷ್ಟು ಜನ ಈಗ ಡಿಪ್ರೆಷನ್ ದಲ್ಲಿದ್ದಾರೆ, ಗೌರ್ಮೆಂಟ್ ಕಾಲ್ ಫಾರ್ ಮಾಡ್ತಾ ಇಲ್ಲ, ಎಕ್ಸಾಮಿನೇಷನ್ ಸೇವಾಗಿದೆ, ಕೋಚಿಂಗ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗಿಲ್ಲ, ಆಮೇಲೆ ಬಹಳಷ್ಟು ನಮ್ಗೆ ಗೈಡೆನ್ಸ್ ಇರ್ತಾ ಇಲ್ಲ, ಏನ್ ಮಾಡ್ಕೋಬೇಕಂತ ಚಿಂತೆಯಲ್ಲಿದ್ದಾರೆ. ಮತ್ತು ಅವ್ರ ಪಾಲಕರು ಸಹಿತ ಬಹಳ ಚಿಂತೆ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ ಮಕ್ಕಳೆಲ್ಲ ವಯಸ್ಸು ಬಂದಿರ್ತಾರೆ, ಡಿಗ್ರಿ ಮುಗಿಸ್ಕೊಂಡ ನಂತರ ಅವ್ರು ದುಡಿ ವಯಸ್ಸು ಬಂದಿರ್ತಾರೆ, ಅವ್ರ ಜೊತೆಗೆ ಇರುವಂತವ್ರು ಬೇರೆ ಬೇರೆ ಉದ್ಯೋಗ ಮಾಡ್ತಾ ಇರ್ತಾರೆ. ಸೊ ಪೇರೆಂಟ್ಸ್ ಆರ್ ಆಫ್ ಏನಂದ್ರೆ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ. ಸೊ ಆ ವಿಷಯಗಳನ್ನ ಮೇಡಮ್ ಬಹಳ ಹೇಳಿದ್ರು, ಬಹಳ ಚೆನ್ನಾಗಿ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ, ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ. ಸೊ ಏನಂದ್ರೆ ವಿ ವಾಂಟ್ ಟು ಗಿವ್ ಸಮ್ ಸಾರ್ಟ್ ಆಫ್ ಏನಂದ್ರೆ ಕರಿಯರ್ ಅಂತ ಹೇಳ್ತೀವಿ. ಸೊ ಈ ಕ್ಲಾಸಿಕ್ ಎಜುಕೇಶನ್ ಮುಖಾಂತರ ಅವರಿಗೆ ಏನಂದ್ರೆ ಈ ನಮ್ಮ ಎಲ್ಲ ಫ್ಯಾಕಲ್ಟಿ ಅವ್ರ ಕಡೆಯಿಂದ ವಿಶೇಷವಾದಂತಹ ಕ್ಲಾಸಸ್ಗಳನ್ನು ಕೊಡಿಸುವಂತ ವ್ಯವಸ್ಥೆ ಮಾಡಬಹುದು. ಜೊತೆಗೆ ಏನಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಅಂತ ಹೇಳ್ತೀವಿ ನಾವು. ಈಗ ನಿನ್ನೆ ಮೊನ್ನೆ ಕೆ ಎಸ್ ಪರೀಕ್ಷೆ ಆದಂತಹ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅದ್ರಲ್ಲಿ ಹೌದ ಕ್ವಶನ್ಸ್ ಯಾವ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್ಸ್, ಪ್ರತಿಯೊಂದು ಹಿಸ್ಟ್ರಿದಲ್ಲಿ ಹೇಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಜಾಗೃತದಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದಾರೆ, ಪೊಲಿಟಿಕಲ್ ಹೇಗೆ ಕೇಳಿದ್ದಾರೆ, ಸೈನ್ಸ್ದಲ್ಲಿ ಹೇಗೆ ಕೇಳಿದ್ದಾರೆ, ಕರೆಂಟ್ ಅಫೇರ್ಸ್ದಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಿದ್ದಾರೆ, ಯಾವುದು ಸರಿಯಾದ ಉತ್ತರ, ಅದೇ ಉತ್ತರ ಯಾಕೆ ಸರಿ, ಇವೆಲ್ಲವುಗಳನ್ನ ಅನಾಲಿಸಿಸ್ ಮಾಡುವಂತಹ ಒಂದು ಪ್ರಯೋಗ ಈ ವಾಹಿನಿ ಮೂಲಕ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಾವೇನಾದ್ರೂ ಸಾಧಕರ ಸಂದರ್ಶನ ಅಂತ ಹೇಳ್ತೀವಿ. ಈಗಾಗಲೇ ನಿಮ್ಮ ಜೊತೆಗೆ ಮಾತನಾಡಿದ್ದಾರೆ ಅಚಿವರ್ಸ್ ಲಕ್ಕಪ್ಪ ಹನುಮಣ್ಣ ಅವರಿದ್ದಾರೆ, ಅನುಷ್ಯ ಮೇಡಮ್ ಇದ್ದಾರೆ. ಸೊ ಅವರ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಆ ಸಾಧಕರನ್ನ ಪರಿಚಯ ಮಾಡಿಸಿಕೊಡುವಂತ ಇದೊಂದು ವೇದಿಕೆ ಅಂತ ಹೇಳ್ತೀವಿ. ಸೊ ವಿ ಇಂಟ್ರೊಡ್ಯೂಸ್ ಆಲ್ ದ ಅಚಿವರ್ಸ್ ಏನಂದ್ರೆ ಹಿಸ್ಟ್ರಿ ಅಂತ ಹೇಳ್ತೀವಿ ನಾವು, ಅವರೇ ಒಂದು ಪ್ರತಿಯೊಬ್ಬರು ನಿಮ್ಗೆ ಒಂದೊಂದು ಮಾಡಲ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಸಾಧಕರ ಸಂದರ್ಶನವನ್ನು ಈ ವಾಹಿನಿ ಮೂಲಕ ಅವರಿಗೆ ಸಾಧಕರ ಸಂದರ್ಶನವನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಜೊತೆಗೆ ಏನಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅವರಿಗೆ ಅವ್ರಿಗೆ ಹೆಲ್ತ್ ಬಗ್ಗೆ ಇರ್ಬೋದು, ವಿ ಆರ್ ಟೇಕಿಂಗ್ ಕೇರ್ ಆಫ್ ದೇರ್ ಹೆಲ್ತ್ ಆಲ್ಸೋ, ಅವ್ರದ್ದು ಆಹಾರ ಹೇಗಿರಬೇಕು, ಅವ್ರದ್ದು ಎಕ್ಸಸೈಸ್ ಫಿಸಿಕಲಿ ದೇ ಹೌ ಟು ಮೇಂಟೈನ್ ಗುಡ್ ಹೆಲ್ತ್ ಬಗ್ಗೆ ಬಹಳಷ್ಟು ಸಮಸ್ಯೆ ಮೇಡಮ್ ಹೇಳಿದ್ದಾರೆ. ಸೊ ಹೀಗಾಗಿ ಸಹಿತ ವಿ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಹೆಲ್ತ್ ಆಲ್ಸೋ. ಸೊ ಹೀಗಾಗಿ ವಿ ಆರ್ ಇನ್ವೈಟಿಂಗ್ ಸಮ್ ಆಫ್ ದ ರಿಸೋರ್ಸ್ ಪರ್ಸನ್ಸ್, ಡಾಕ್ಟರ್ಸ್ಗೆ ಏನಂದ್ರೆ ಈಗಾಗಲೇ ಡಾಕ್ಟರ್ಸ್ ಅನ್ನು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೋತಾ ಇದೀವಿ, ಇಂಜಿನಿಯರ್ಸ್ ಇನ್ವಾಲ್ವ್ಮೆಂಟ್ ಮಾಡ್ಕೋತಾ ಇದೀವಿ, ಈವನ್ ಜಡ್ಜಸ್ ಇರ್ಬೋದು, ಅಡ್ವೊಕೇಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ರಿಸೋರ್ಸ್ ಪರ್ಸನ್ಸ್ ಇರ್ಬೋದು, ಅವರೆಲ್ಲರನ್ನ ಇನ್ವೈಟ್ ಮಾಡಿಕೊಂಡು ಸೊ ವಿ ವಾಂಟ್ ಟು ಗಿವ್ ಸಮ್ ಸಾರ್ಟ್ ಆಫ್ ಸೇಫ್ ಟು ದ ಕರಿಯರ್ ಆಫ್ ದ ಆಸ್ಪಿರೆಂಟ್ಸ್ ಅಂತ ಹೇಳ್ತೀವಿ. ಎಲ್ಲ ಆಕಾಂಕ್ಷಿಗಳಿಗೆ ಒಂದು ಒಂದು ವಿಶೇಷವಾದಂತಹ ಸೇವೆಯನ್ನು ಕೊಡಬೇಕಂತ ಇಚ್ಛೆ ಇದೆ. ಜೊತೆಗೆ ಲ್ಯಾಂಗ್ವೇಜಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಇವು ಎರಡೂ ಭಾಷೆಗಳು ಅಷ್ಟೇ ಮಹತ್ವದ. ಈ ಎರಡೂ ಭಾಷೆಗಳಲ್ಲಿ ಏನಂದ್ರೆ ಅವರಿಗೆ ಮಾಸ್ಟ್ರಿ ಬರಬೇಕಾಗ್ತದೆ, ದೇ ಶುಡ್ ಹ್ಯಾವ್ ಮಾಸ್ಟ್ರಿ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್, ಎರಡೂ ಭಾಷೆಗಳಲ್ಲಿ ಮಾಸ್ಟ್ರಿ ಇತ್ತಂದ್ರೆ ದೇ ವಿಲ್ ಬಿ ಏಬಲ್ ಟು ಅಚೀವ್ ಇನ್ ದೀಸ್ ಎಕ್ಸಾಮಿನೇಷನ್ಸ್. ಈಗಾಗಲೇ ಏನು ನಮ್ಮ ಸಾಧಕರಿದ್ದಾರೆ ಅವರೆಲ್ಲರೂ ಈವನ್ ಮೇಡಮ್
ಸಾಧನೆ ಮಾಡಿದ್ರು ಅಂತ ನಾನು ಹೇಳಬೇಕಾಗಿದೆ ಸೊ ಹೀಗಾಗಿ ಐ ವಾಂಟ್ ಟು ಏನಂದ್ರೆ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಲ್ಯಾಂಗ್ವೇಜ್ ಎರಡೂ ಭಾಷೆಗಳು ಕನ್ನಡ ಮತ್ತು ಇಂಗ್ಲಿಷ್ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ವ್ಯವಸ್ಥೆ ಈ ವಾಹಿನಿ ಮೂಲಕ ನಿರಂತರವಾಗಿ ನಾವು ಸೇವೆ ಕೊಡುವಂತಹ ವ್ಯವಸ್ಥೆ ಮಾಡ್ತಾ ಇದೀವಿ ಸೊ ಹೀಗಾಗಿ ಈ ಒಂದು ಕಂಟೆಂಟ್ ಬಗ್ಗೆ ಮೇಲಿನ ಮೇಲೆ ತಮಗೆ ಮತ್ತೆ ನಾವು ಏನಂದ್ರೆ ಈ ಒಂದು ಕಾರ್ಯಕ್ರಮದ ಮೂಲಕ ತಮಗೆ ಗೈಡೆನ್ಸ್ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದೀವಿ ಬಟ್ ಎನಿಹೌ ನಮ್ಮ ಕ್ಲಾಸಿಕ್ ಗ್ರೂಪ್ ಆಫ್ ಆರ್ಗನೈಸೇಷನ್ ಮುಖಾಂತರ ಇದೊಂದು ವಿಶೇಷವಾದಂತಹ ಸೇವೆಯನ್ನು ಕೊಡಲು ವಿ ಹ್ಯಾವ್ ಟೇಕನ್ ಎ ಡಿಸಿಷನ್ ಅಂಡ್ ದ ಟೋಟಲ್ ಟೀಮ್ ಆಫ್ 500 ಮೆಂಬರ್ಸ್ ನಮ್ಮ ಕ್ಲಾಸಿಕ್ ಸಮೂಹ ಸಂಸ್ಥೆ ಆಲ್ಮೋಸ್ಟ್ ಒಂದು 500 ಜನ ನಮ್ಮ ಫ್ಯಾಮಿಲಿ ಇದು ಅಂತ ಹೇಳಬಹುದು ಇಟ್ಸ್ ಎ ಬಿಗ್ ಫ್ಯಾಮಿಲಿ ಅಂತ ಹೇಳಬಹುದು ಅವರೆಲ್ಲರ ಹಾರೈಕೆಯಿಂದ ಎಲ್ಲ ಸ್ವಾಮೀಜಿಯವರ ಆಶೀರ್ವಾದದಿಂದ ಮಾಡಿದ ಎಲ್ಲ ಒಂದು ಗಣ್ಯರ ಮತ್ತು ಗುರು ಹಿರಿಯರ ಆಶೀರ್ವಾದದಿಂದ ಮತ್ತು ನಮ್ಮ ಎಲ್ಲ ಧಾರವಾಡದಲ್ಲಿ ಇರುವಂತಹ ನಮ್ಮ ಬಸವಾನಂದ ಸ್ವಾಮೀಜಿ ಅವರು ಹಾರೈಸಿ ಅವರ ಹಾರೈಕೆಯನ್ನು ಈಗಾಗಲೇ ನೀಡಿದ್ದಾರೆ ಮತ್ತು ಮುರುಘಾಮಠ ಸ್ವಾಮೀಜಿ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಸಹಿತ ಹಾರೈಕೆಯನ್ನು ನಮಗೆ ನೀಡಿದ್ದಾರೆ ಜೊತೆಗೆ ನಮ್ಮ ರೇವಣ ಸಿದ್ದೇಶ್ವರ ಮಠದ ನಮ್ಮ ಸ್ವಾಮೀಜಿ ಅವರು ಸಹಿತ ಬಸವರಾಜ ದೇವರು ಅವರು ಸಹಿತ ನಮ್ಮ ಹಾರೈಕೆಯನ್ನು ನೀಡಿದ್ದಾರೆ ಜೊತೆಗೆ ನಮ್ಮ ಚಿತ್ರ ಹೊಸದುರ್ಗದ ನಮ್ಮ ಭಗೀರಥ ಪೀಠದ ಪುರುಷೋತ್ತಮಾನಂದ ಸ್ವಾಮೀಜಿಯು ಸಹಿತ ನಮಗೆ ಆಶೀರ್ವಾದವನ್ನು ಪಡೆದಿದ್ದಾರೆ ಆಮೇಲೆ ಚಿತ್ರದುರ್ಗ ಮಠದ ಶಿವಮೂರ್ತಿ ಸ್ವಾಮೀಜಿಯವರು ಸಹಿತ ನಮಗೆ ಒಂದು ಹಾರೈಕೆಯನ್ನು ನೀಡಿದ್ದಾರೆ ಬಟ್ ಈ ಮೂಲಕ ನಮ್ಮ ಎಲ್ಲ ಓದುಗ ಅಭಿಮಾನಿಗಳ ಬಳಗ ಇದೆ ಮತ್ತು ಜೊತೆಗೆ ಸಾಧಕರ ಬಳಗ ಇದೆ ಸೊ ಹೀಗಾಗಿ ರಾಜೇಂದ್ರ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದಾರೆ ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ ಇರಬಹುದು ಪಿಡಿಒ ಇರಬಹುದು ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ಡಿವೈಎಸ್ಪಿಗಳು ಇದ್ದಾರೆ ಐಎಎಸ್ ಆಫೀಸರ್ಸ್ ಕೆಎಎಸ್ ಆಫೀಸರ್ ಸಾಕಷ್ಟು ಜನ ಒಂದು ಅಭಿಮಾನಿಗಳ ಬಳಗ ಇದೆ ಅವರೆಲ್ಲರ ಒಂದು ಹಾರೈಕೆಯಿಂದ ಈ ಒಂದು ಸಣ್ಣ ಒಂದು ಪ್ರಯತ್ನ ನಾವು ಮಾಡಿದೀವಿ ವಿ ಹ್ಯಾವ್ ಮೇಡ್ ಎ ಸ್ಮಾಲ್ ಎಫರ್ಟ್ ಟು ಬಿಗಿನ್ ದಿಸ್ ಯೂಟ್ಯೂಬ್ ಕ್ಲಾಸಿಕ್ ಎಜುಕೇಶನ್ ಅನ್ನೋ ಒಂದು ಸ್ಮಾಲ್ ವಾಹಿನಿಯನ್ನು ಪ್ರಾರಂಭ ಮಾಡಿದೀವಿ ಸೊ ನನ್ನ ಒಂದು ಕಾಯಕ ನನ್ನ ಬಳಗ ಜೊತೆಗೆ ಮಾಡ್ತಾ ಬಂದಿದ್ದೀವಿ ಜೊತೆಗೆ ನಮ್ಮ ಐ ಜಿ ಚವ್ಲಾ ಸರ್ ಹಿ ಹ್ಯಾಸ್ ಟೇಕನ್ ಗುಡ್ ಇನಿಷಿಯೇಟಿವ್ ಇನ್ ಕಂಡಕ್ಟಿಂಗ್ ಆಲ್ ದೀಸ್ ಆಕ್ಟಿವಿಟೀಸ್ ಅಂಡ್ ಆನ್ ಬಿಹಾಫ್ ಆಫ್ ಆಲ್ ದ ಸ್ಟಾಫ್ ಮೆಂಬರ್ಸ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸುತ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಪೀಕಿಂಗ್ ಯುವರ್ ಹಾರ್ಟ್ ಸರ್ ಹೇಳ್ತಿರ್ತಾರೆ ಅವರು ನಾನಾಗಲೇ ಆರಂಭದೊಳಗೆ ಹೇಳಿದೆ ಅದಕ್ಕಾಗಿ ಅವ್ರ ವಿಶೇಷತೆ ಏನು ಅಂತಂದರೆ ಏನನ್ನೇ ಮಾಡಲಿ ಐ ಹ್ಯಾವ್ ಮೇಡ್ ಎ ಸ್ಮಾಲ್ ಬಿಗಿನಿಂಗ್ ಅಂತಾರೆ ಅವರು ಯಾವಾಗಲೂ ಆ ಹಂಬಲ್ನೆಸ್ ಯು ಸಿ ದ ಹಂಬಲ್ನೆಸ್ ಇನ್ ಹಿಮ್ ಐ ಹ್ಯಾವ್ ಮೇಡ್ ಎ ಸ್ಮಾಲ್ ಬಿಗಿನಿಂಗ್ ಎಷ್ಟೋ ಸಲ ನಾವು ಹೇಗಿರ್ತೀವಿ ಅಂತಂದರೆ ವಿ ಮೇಕ್ ಎ ಸ್ಮಾಲ್ ಬಿಗಿನಿಂಗ್ ಬಟ್ ಥಿಂಕ್ ದ್ಯಾಟ್ ವಿ ಹ್ಯಾವ್ ಮೇಡ್ ಎ ಬಿಗ್ ಬಿಗಿನಿಂಗ್ ಸೊ ದಿಸ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್ ಆ್ಯಂಡ್ ದಿಸ್ ಈಸ್ ದ ಡಿಫ್ರೆನ್ಸ್ ಇನ್ ಥಿಂಕಿಂಗ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಮಿತ್ರರೇ ಇದರ ಜೊತೆಗೆ ಅವರು ಇನ್ನೂ ಒಂದು ಹೇಳಿರುವಂಥದ್ದು ಬಹಳ ಮಹತ್ವದ್ದು ಯಾವುದೇ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಉಪಯುಕ್ತ ಆಗಬೇಕು ಸಮಾಜದ ಆಸ್ತಿ ಆಗಬೇಕು ಮತ್ತು ತಾನು ವೈಯಕ್ತಿಕವಾಗಿಯೂ ಕೂಡ ಒಂದು ಸುಂದರ ಬದುಕನ್ನು ಕಂಡುಕೊಳ್ಬೇಕಾದ್ರೆ ಅವನಿಗೆ ಒಂದಿಷ್ಟು ಶಕ್ತಿಗಳು ಬೇಕು ಅನ್ನುವಂಥದ್ದನ್ನು ಹೇಳಿದರು ಆ ಶಕ್ತಿಗಳ ಪಟ್ಟಿ ಖಂಡಿತವಾಗಿಯೂ ದೊಡ್ಡದೇ ಅದು ನಾಲ್ಕು ಶಕ್ತಿಗಳನ್ನು ಹೇಳಿದರು ಅವರು ಒಂದು ನಿಮ್ಮ ದೈಹಿಕ ಶಕ್ತಿ ಎರಡನೇದು ಬೌದ್ಧಿಕ ಶಕ್ತಿ ಮೂರನೇದು ನೈತಿಕ ಶಕ್ತಿ ಮತ್ತು ಕೊನೆಯದು ಆಧ್ಯಾತ್ಮಿಕ ಶಕ್ತಿ ಅಂತ ಈ ನಾಲ್ಕು ಶಕ್ತಿಗಳು ಒಬ್ಬನೇ ವ್ಯಕ್ತಿಯಲ್ಲಿ ಮೇಳೈಸಿದರೆ ಅದು ಅದ್ಭುತವಾದಂಥ ವ್ಯಕ್ತಿ ಆಗ್ತಾರೆ ಅವರು ದೊಡ್ಡ ಸಾಧಕರಾಗ್ತಾರೆ ಆದರೆ ಎಲ್ಲರಿಗೂ ಆ ಭಾಗ್ಯ ಸಿಗ್ತದನೋ ಇಲ್ಲೋ ಗೊತ್ತಿಲ್ಲ ಆದರೆ ನಾವು ಪ್ರತಿಯೊಬ್ಬರು ನಮಗೆ ಎಷ್ಟೆಷ್ಟು ಸಾಧ್ಯ ಇದೆಯೋ ಅಷ್ಟು ಶಕ್ತಿಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು ಅನ್ನೋದಕ್ಕೆ ಅವರೇ ಒಬ್ಬ ಒಳ್ಳೆಯ ಉದಾಹರಣೆಯಾಗಿದ್ದಾರೆ ಮಿತ್ರರೇ ಇವತ್ತು ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಇಂತೆಲ್ಲ ಪೂಜ್ಯರು ಅತಿಥಿ ಗಣ್ಯಮಾನ್ಯರು ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥವರು ಎಲ್ಲರೂ ಅದ್ಭುತವಾದಂಥ ಸಂದೇಶವನ್ನು ತಮಗೆ ನೀಡಿದ್ದಾರೆ ತಾವೆಲ್ಲರೂ ಈ ಒಂದು ಆರಂಭದಿಂದಲೇ ಈಗೇನು ಕೊಟ್ಟಿದ್ದೀವಿ ಇದು ಕೂಡ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಯಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ವಿಶೇಷವಾಗಿ ಗಮನಿಸಬೇಕು ನಂತರದಲ್ಲಿ ಅಫ್ಕೋರ್ಸ್ ಅವರು ಹೇಳಿದರು ಇದು ಕೇವಲ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನಿಮ್ಮನ್ನು ಸಿದ್ಧ ಮಾಡುವಂಥದ್ದು ಅಥವಾ ಕೇವಲ ಈ ಭೌತಿಕ ವಿಷಯಗಳನ್ನು ಮಾತ್ರ ಹೇಳ್ತಾ ಹೋಗುವಂಥ ಒಂದು ವೇದಿಕೆ ಅಲ್ಲ ಅದರ ಜೊತೆಗೆ ಇಲ್ಲಿ ಇದೇ ವೇದಿಕೆ ಮೂಲಕ ಅಂದರೆ ಕ್ಲಾಸಿಕ್ ಎಜುಕೇಷನ್ ವೇದಿಕೆ ಮೂಲಕ ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ನಿಮಗೆ ಮುಂಜಾನೆ ಯೋಗದ ಕುರಿತಾಗಿ ನಿಮಗೆ ಮೆಡಿಟೇಷನ್ ಕುರಿತಾಗಿ ಒಳ್ಳೆಯ ಆರೋಗ್ಯದ ಕುರಿತಾಗಿ ಒಟ್ಟಾರೆ ಅದ್ಭುತ ವ್ಯಕ್ತಿತ್ವದ ನಿರ್ಮಾಣದ ಕುರಿತಾಗಿ ಇಲ್ಲಿಂದ ನಿರಂತರವಾದಂಥ ಮಾರ್ಗದರ್ಶನ ಸಿಗ್ತಾ ಹೋಗ್ತದೆ ಸೊ ನಿತ್ಯವೂ ಕೂಡ ನಾವು ಹತ್ತಾರು ಲೈವ್ ಕಾರ್ಯಕ್ರಮಗಳನ್ನು ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಮೂಲಕ ಹಮ್ಮಿಕೊಳ್ತಾ ಇದ್ದೇವೆ ಆ್ಯಂಡ್ ಅಫ್ಕೋರ್ಸ್ ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಕರ್ನಾಟಕದಲ್ಲಿ ಇದೊಂದು ಮೊದಲ ಪ್ರಯೋಗ ಮೊದಲ ಪ್ರಯತ್ನ
ಈ ಒಂದು ಪ್ರಯೋಗ ಮತ್ತು ಪ್ರಯತ್ನವನ್ನ ತಾವೆಲ್ಲರೂ ಮುಖ್ಯವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತೀರಿ ಸ್ವೀಕರಿಸ್ತೀರಿ ಬೆಂಬಲಿಸ್ತೀರಿ ನಮಗೆ ಭವಿಷ್ಯದಲ್ಲಿ ಮಾರ್ಗದರ್ಶನ ನೀಡುತ್ತಾ ಹೋಗ್ತೀರಿ ಅನ್ನುವಂತ ಸದಾಶಯ ನಮ್ಮದಾಗಿದೆ ಸೊ ನಾವು ಖಂಡಿತವಾಗಿಯೂ ಹೊಸ ಹೊಸ ವಿಚಾರಗಳೊಂದಿಗೆ ಹೊಸ ಹೊಸ ಕಾರ್ಯಕ್ರಮಗಳೊಂದಿಗೆ ನಿರಂತರವಾಗಿ ನಿಮ್ಮ ಒಡನಾಟದಲ್ಲಿ ಇರ್ತೀವಿ ನಿತ್ಯವೂ ನೀವು ನಮಗೊಂದಿಷ್ಟು ಸಮಯ ಕೊಡಿ ನಾವು ನಿಮಗೆ ಸಮಯ ಕೊಡ್ತೀವಿ ಆ ಇಬ್ಬರ ಸಮಯ ಅರ್ಥಪೂರ್ಣವಾಗಿ ಕಳೆದದ್ದೇ ಆದರೆ ಭವ್ಯ ಭಾರತ ನಿರ್ಮಾಣ ಆಗ್ತದೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಸೊ ಇಂಥ ಈ ಒಂದು ಸುಂದರ ಕಾರ್ಯಕ್ರಮದೊಳಗೆ ಭಾಗವಹಿಸಿರುವಂಥ ಎಲ್ಲ ಪೂಜ್ಯರಿಗೆ ಹಿರಿಯರಿಗೆ ಅತಿಥಿ ಗಣ್ಯಮಾನ್ಯರಿಗೆ ನಮ್ಮ ಪ್ರೀತಿಯ ಒಂದು ನೆನಪಿನ ಕಾಣಿಕೆಯನ್ನು ನೀಡುವಂಥ ಒಂದು ಚಿಕ್ಕ ಸನ್ನಿವೇಶ ಸೊ ಈಗ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ತಮಗೂ ಕೂಡ ಶುಭಾಶಯವನ್ನು ಕೋರಿರುವಂಥವರು ಹಾರೈಕೆಯನ್ನು ನೀಡಿರುವಂಥ ಪೂಜ್ಯರಾಗಿರುವಂಥ ನಮ್ಮ ಧಾರವಾಡದ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀ ವಿಜಯಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ಲಕ್ಷ್ಮಣ ಸುಪಾರ್ಸರವರಿಂದ ಭಕ್ತಿಪೂರ್ವಕ ಒಂದು ಚಿಕ್ಕ ಕಾಣಿಕೆಯ ಸಮರ್ಪಣೆ ಫಲಪುಷ್ಪ ಸಮರ್ಪಣೆ ಅದನ್ನು ಪೂಜ್ಯರು ಸ್ವೀಕರಿಸಿ ನಮ್ಮನ್ನ ನಿರಂತರವಾಗಿ ಆಶೀರ್ವದಿಸಬೇಕು ಹಾರೈಸಬೇಕು ಅವರು ಮಾರ್ಗದರ್ಶನ ನೀಡ್ತಾ ಹೋಗಬೇಕು ಮತ್ತು ಅದರಿಂದ ನಾವು ಇನ್ನಷ್ಟು ಸಶಕ್ತರಾಗಿ ಇನ್ನಷ್ಟು ಶಕ್ತಿವಂತರಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥ ಸದಾಶಯ ನಮ್ಮದಾಗ್ಯದ ಸೊ ಹೀಗೆ ಇದೀಗ ಪೂಜ್ಯರಿಗೆ ಏನು ಭಕ್ತಿಯ ಫಲಪುಷ್ಪ ಸಮರ್ಪಣೆ ಮಾಡಿದಂಥ ಲಕ್ಷ್ಮಣ ಪಾರ್ಸರ್ ಅವರಿಗೆ ಮತ್ತು ಅದನ್ನು ಸ್ವೀಕರಿಸಿದ ಪೂಜ್ಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ಲಕ್ಕಪ್ಪ ಹಣಮಣ್ಣ ಅವರು ಸರ್ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಶ್ರೀಯುತ ಲಕ್ಷ್ಮಣ ಸುಹಾರ್ ಸರ್ ಅವರು ಚಿಕ್ಕ ನೆನಪಿನ ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅನ್ನುವಂಥದ್ದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಎಕ್ಸೆಪ್ಟಿಂಗ್ ಅವರ್ ಯು ನೋ ಸ್ಮಾಲ್ ಟೋಕನ್ ಆಫ್ ಲವ್ ಅಂಡ್ ನೌ ಶ್ರೀಯುತ ಲಕ್ಷ್ಮಣ ಸುಹಾರ್ ಸರ್ ಅವರು ಇವತ್ತಿನ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಆಗಿರುವಂತಹ ಶ್ರೀಮತಿ ಜಿ ಅನುಷಾ ಮೇಡಮ್ ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಅವರು ವಿನಂತಿಸ್ಕೊಳ್ತಾ ಇದ್ದೇನೆ ಪ್ಲೀಸ್ ಮೇಡಮ್ ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ರಿಸೀವಿಂಗ್ ಅ ಸ್ಮಾಲ್ ಟೋಕನ್ ಆಫ್ ಲವ್ ಆತ್ಮೀಯರೇ ಇಲ್ಲಿವರೆಗೆ ಈ ಒಂದು ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿದಿರಿ ಬಹಳಷ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದೀರಿ ವಿಷಯಸನ್ನು ಕೂಡ ತಿಳಿಸಿದ್ದೀರಿ ಸೊ ತಮಗೆಲ್ಲರಿಗೂ ನಾನು ಮೊದಲು ಈ ಒಂದು ಸಂಸ್ಥೆಯ ಪರವಾಗಿ ಕ್ಲಾಸಿಕ್ ಯೂಟ್ಯೂಬ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದರ ಜೊತೆಗೆ ಭವಿಷ್ಯದಲ್ಲಿ ನಾವು ನಿರಂತರವಾಗಿ ನಿಮಗೆ ಕಾರ್ಯಕ್ರಮಗಳನ್ನು ಕೊಡ್ತಾ ಹೋಗ್ತೇವೆ ಇವತ್ತನೇ ನೀವು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯ ಮೂಲಕ ನೋಡಲಿದ್ದೀರಿ ಸೊ ಇಂದು ನಿಮಗೆ ಮುಖ್ಯವಾಗಿ ಮೊನ್ನೆ 24ನೇ ತಾರೀಕಿಗೆ ಏನು KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ ಸೊ ಅಲ್ಲಿ ಆಗಿರುವಂಥ ಪೇಪರ್ 1 ಅಫ್ಕೋರ್ಸ್ ಯು ಆಲ್ ನೋ ದ್ಯಾಟ್ ದ KPSC ಹ್ಯಾಸ್ ಆಲ್ರೆಡಿ ರಿಲೀಸ್ಡ್ ದ ಕೀ ಆನ್ಸರ್ಸ್ ಬಟ್ ಕೀ ಆನ್ಸರ್ಸ್ ಆರ್ ಕೀ ಆನ್ಸರ್ಸ್ ಜಸ್ಟ್ ಯು ವಿಲ್ ಕಮ್ ಟು ನೋ ದ್ಯಾಟ್ ವಿಚ್ ಇಸ್ ದ ಆನ್ಸರ್ ಬಟ್ ವೈ ಇಟ್ ಇಸ್ ದ ಆನ್ಸರ್ ಅನ್ನುವಂಥ ವಿಶ್ಲೇಷಣೆಯನ್ನು ತೆಗೆದುಕೊಂಡು ನಿಮ್ಮ ಬಳಿ ನಾವು ಇವತ್ತು ಮಧ್ಯಾಹ್ನದ ನಂತರ ಬರಲಿದ್ದೇವೆ ಸೊ ಆ ಒಂದು ಕಾರ್ಯಕ್ರಮವನ್ನು ಕೂಡ ತಾವು ವೀಕ್ಷಿಸ್ತೀರಿ ನಂತರದಲ್ಲೂ ಕೂಡ ಅದನ್ನು ನೋಡ್ತೀರಿ ಅನ್ನುವಂಥ ಸದಾಶಯ ನಮ್ಮದಾಗಿದೆ ಸೊ ನಿರಂತರವಾಗಿ ನಿಮ್ಮೊಂದಿಗೆ ನಾವಿರೋದಕ್ಕೆ ಸಿದ್ಧರಾಗಿದ್ದೀವಿ ನೀವು ನಮ್ಮೊಂದಿಗಿರಿ ಹರಸಿ ಹಾರೈಸಿ ಎಲ್ರಿಗೂ ನಮಸ್ಕಾರ